ನಿಮ್ಮ ವಚನವನ್ನು ಕೂಡ ಆರಂಭ ಮಾಡುವಾಗೆ ನಾವೆಲ್ಲ ನಿಂತು ಒಂದು ಪ್ರಾರ್ಥನೆ ಮಾಡೋಣ. ಆರಂಭ ಮಾಡೋಣ. ನಮ್ಮಲ್ಲಿಂತ ಶ್ರೀಕಾಂತರು ಒಂದು ಪ್ರಾರ್ಥನೆ ಮಾಡಿಸಿದಾಗ ಕೈಗೊಂಡು ಕರ್ತನ ವಿಪರೀತ ಅಂತ ಸೋದರ ಸೋದರೆ. ಸೊ ನಾವು ಏನ್ ಮಾಡಿದ್ರೆ ತಿಂಗಳಿಗೆ ಒಂದ್ಸತಿ ರೆವಲೇಷನ್ ನೋಡೋಣ ಅಂತ ನಾವು ಹೇಳಿದ್ರೆ, ಸೊ ಅದಕ್ಕೆ ನೋಡ್ಬೇಕಾದ್ರೆ ಆ ರೆವಲೇಷನ್ ಸ್ಟಡಿ ನಾವು ಏನ್ ಮಾಡೋಣ, ಕಂಟಿನ್ಯೂ ಮಾಡೋಣ ಅಂದ್ರೆ ಪ್ರಕಟಣೆ ಪುಸ್ತಕ ನಾವು ಏನ್ ಮಾಡಿದ್ರೆ ಒಂದನೇ ಅಧ್ಯಾಯದಿಂದ ಹಿಡಿದು ಒಂಬತ್ತನೇ ವಚನದವರೆಗೂ ಏನ್ ಮಾಡಿದ್ವಿ ನಾವು ಕಳೆದ್ವಾರ ನಾವು ಓದಿದ್ರಿ ಅಂದ್ರೆ ಕಳೆದ್ವಾರ ಅಂದ್ರೆ ಮೀನ್ ಕಳೆದ ತಿಂಗಳು ಓದಿದ್ರಿ. ಸೊ ನಾವೇನ್ ಮಾಡೋಣ ಅದನ್ನ ಹಂಗೆ ನಾವು ಇವತ್ತು ಕಂಟಿನ್ಯೂ ಮಾಡೋಣ ಅಂದ್ರೆ. ಸೊ ಫಸ್ಟ್ ಚಾಪ್ಟರ್ 9th ವರ್ಸಲ್ಲಿ ನೋಡ್ಬೇಕಾದ್ರೆ ನಾವು ಕಳೆದ ಸತಿ ನೋಡ್ಬೇಕಾದ್ರೆ ಅಂತಾರೆ 7, 8 ಮತ್ತು 9 ವಚನ ಏನು ಮಾಡಿದ್ವಿ ನಾವು ಧ್ಯಾನ ಮಾಡಿದ್ರಿ ಅದರ ಅಂದರೆ ಯೇಸು ಕ್ರಿಸ್ತನು ಯಾವ ಥರ ಮೇಘದ ಮೇಲೆ ಬರ್ತಾನೆ, ಅವ್ರು ಬರೋದನ್ನ ನೋಡ್ಬಿಟ್ಟು ಏನು ಮಾಡ್ತಾರೆ ಲೋಕ ಜನಗಳೆಲ್ಲ ಸಕಲ ಕುಲದವರು ಏನು ಮಾಡ್ತಾರೆ ಎದೆ ಬಿಡ್ಕೊಳ್ಳೋರು ಅಂತ ಮುಟ್ಕೊಂಡ್ಬೇಕಾರೆ ಅದು ಅರ್ಥ ಏನು? ಯೇಸು ಕ್ರಿಸ್ತನ ಲಿಟ್ರಲ್ ಆಗಿ ಮೇಘದ ಮೇಲೆ ಬರೋದು ನೋಡ್ತಾರ ಅಂದರೆ ಮೇಘನ ಏನು ಅರ್ಥ ಅದರ ಕಷ್ಟ ಸಂಕಟಗಳಲ್ಲಿ ಯೇಸು ಕ್ರಿಸ್ತನ ಆಗೋದು ಯಾರಿಗೆ ಪ್ರಕಟಣೆ ಆಗದಂಗ್ರೆ ಜನಗಳಿಗೇನಾಗೋದು ಯಾಕಂದ್ರೆ ಎಲ್ಲ ಸಕಲ ಕುಲದವರು ಅಂತ ಏನು ಮಾಡೋದು ಸಕಲ ಕುಲದವರು ಅಂತಂದ್ರೆ ಯಾರು ಸತ್ಯವತಿ ವಿದ್ಯಾರ್ಥಿಗಳಾ ಕ್ರಿಶ್ಚಿಯನ್ಸ್ ಲೋಕದ ಜನಗಳು ಅಂದ್ರೆ. ಸೊ ಲೋಕದ ಜನಗಳು ಏನು ಮಾಡ್ತಾರೆ ಅವ್ರು ನೋಡಿ ಎದೆ ಬಡ್ಕೊಂತಾರಂತೆ ಅದರ ಹಂಗಾರೆ ದೇವ್ರ ಮಕ್ಕಳು ಎದೆ ಬಡ್ಕೊಳಕೇನಿಲ್ಲ ಹಂಗಾರೆ ಇದು ಯಾರು ಇರಬೇಕು ಅಂದರೆ ಯೇಸು ಕ್ರಿಸ್ತನ ತಿಳಿದಿರಂತ ಜನಗಳೇ ಏನಾಗಿರ್ಬೇಕು ಅದಕ್ಕೆ ಇರಬೇಕು ಅಂತ ಅದಕ್ಕೆ ಇದಕ್ಕೆ ಸಂಬಂಧವಾಗಿ ಒಂದು ವಚನ ಕೂಡ ನೋಡಿದ್ರಿ ಅಂದ್ರ ಯಾವ್ದಾರು ಜ್ಞಾಪನ ಇದೆಯಾ ಯಾವುದು ಅಂತ ಇದೇ ಥರ ರಿಲೇಟೆಡ್ ಆಗಿರೋಂಥ ವಚನ ಯೇಸು ಕ್ರಿಸ್ತು ಮೇಘದಿಂದ ಈ ಥರ ಜನಗಳಿಗೆ ಪ್ರಕಟ ಆಗ್ತಾರೆ ಅಂತಂದ್ಬಿಟ್ಟು ಹಾಂ 14th ಅಧ್ಯಾಯದಲ್ಲಿ ಬರ್ತಾರೆ. ಓಕೆ ಇನ್ನೊಂದು ಪ್ರಕಟಣೆ ಅಲ್ದಿರ ಮತ ಏನು ಅಂದ ಸುವಾರ್ತೆನೂ ಅಲ್ಲ ಅಪೋಸ್ಟಲ್ ಪೌಲ್ ಬರ್ತಂತ ಒಂದು ಪತ್ರಿಕೆಯಲ್ಲಿ ಸೆಕೆಂಡ್ ಡಿಸ್ ಓಕೆ ಸೆಕೆಂಡ್ ಸೆಕೆಂಡ್ ಸರ್ ಫಸ್ಟ್ ಚಾಪ್ಟರ್ 7th ವರ್ಸ್ ನೋಡ್ಬೇಕ್ರೆ ಯೇಸು ಕ್ರಿಸ್ತ ಹೇಳ್ತಾರೆ ಆಕಾಶದಿಂದ ಹೇಳ್ತಾರೆ ಅಲ್ಲಿ ಅಲ್ಲಿ ಪ್ರಕಟಣೆ ಆಗ್ತಾರೆ ಅಂತ ಉರಿಯುವ ಬೆಂಕಿ ಮೀನಿಂಗ್ ಅಂದ್ರೆ ಟ್ರಬಲ್ ಅದರ ತೊಂದರೆಗಳಲ್ಲಿ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಶೋಧನೆಗಳಲ್ಲಿ ಅದರ ಆ ಒಂದು ಕಷ್ಟಗಳಲ್ಲಿ ಆಗೋದು ಯೇಸು ಕ್ರಿಸ್ತ ಪ್ರಕಟಣೆ ಆಗೋದು ಅಂತ ಅಲ್ಲ. ಅದಕ್ಕೆ ನೋಡ್ಬೇಕ್ರೆ ಯೇಸು ಕ್ರಿಸ್ತ ಇವಾಗ ಮತ್ತೇನು ಬರೆದಂತ ಸುವಾರ್ತೆಯಲ್ಲಿ ಹೇಳ್ದಂಗೆ ನೋವಿನ ದಿನಗಳಲ್ಲಿ ಯಾವ ತರ ಇತ್ತು ಮನುಷ್ಯ ಕುಮಾರ ದಿವಸಗಳಲ್ಲಿ ಇರ್ತಾರೆ ಮೇಡಮ್ ಲೋತನ ನೆನ್ಪು ಅಂತಂದ್ರು ಅಂದ್ರೆ. ಸೊ ಲೋತನ ಒಂದು ಇದರಲ್ಲಿ ಆ ಜನಗಳಿಗೆ ದೇವರ ಒಂದು ಪ್ರಸನ್ನತೆ ಹೆಂಗ್ ಪ್ರಕಟಣೆ ಆಗಿದ್ದು ದೇವ್ರ ಇದ್ರು ಅದರ ಅರೆ ಪ್ರೆಸೆನ್ಸ್ ಇದ್ದಿದ್ದು ಅವ್ರು ಎಷ್ಟೊತ್ತಿ ಹೇಳಿದ್ರು ಕೂಡ ಕೇಳ್ತಾ ಇದ್ರ ಅಂತಾರೆ ಏನು ಮಾಡೋದು ಜನಗಳು ಕೇಳಲ್ಲ ಅಂದರೆ ಅವ್ರಿಗೆ ಕಂಪ್ಲೀಟ್ ಕಣ್ಗಳು ತೆರೆದಿದ್ದು ಯಾವಾಗ ಬೆಂಕಿ ಬಂತ ಏನಾಗುತ್ತೆ ಅವಾಗೆ ಅವಾಗ ಗೊತ್ತಾಗ ಅಂದರೆ ಈ ಡಿಸ್ಟ್ರಕ್ಷನಲ್ಲಿ ಏನಾಗೋದು ಕ್ರಿಸ್ತನ ಒಂದು ಪ್ರೆಸೆನ್ಸ್ ಅಂದರೆ ಅವ್ರ ಪ್ರಸನ್ನತೆ ಅವ್ರು ಇದ್ದು ಇವೆಲ್ಲ ಕಾರ್ಯಗಳು ಮಾಡ್ತಾರೆ ಅಂದ್ಬಿಟ್ಟು ಜನಗಳಿಗೆ ಏನಾಗೋದು ಅದು ತಿಳುವಳಿಕೆ ಆಗೋದು ಅಂದ್ರೆ. ಸೊ ಅದೇ ನೋಡ್ಬೇಕು ಇದನ್ನು ಮುಖ್ಯವಾಗಿ ನೋಡಿದ್ರೆ ಆಮೇಲೆ ಎದೆ ಬಡ್ಕೊಂತಾರೆ ಅಂತಂದರೆ ಯಾವ ಕಾರಣದಿಂದ ಎದೆ ಬಡ್ಕೊಂತಾರೆ ಏನಕ್ಕೋಸ್ಕರ ಎದೆ ಬಡ್ಕೊಂತಾರೆ ಪಾಪದ ನಿಮಿತ್ತವಾಗಿ ಅಲ್ಲರ. ಸೊ ಪಾಪದ ನಿಮಿತ್ತವಾಗಿ ಅಂದರೆ ಎರಡು ಥರ ಅನ್ವೇಷಣೆಗೆ ಇದೆ. ಒಂದು ಏನಂದರೆ ನಾನು ಮಾಡಿಬಿಟ್ಟಲ್ಲ ಅಂತ ಪಶ್ಚಾತ್ತಾಪ ಪಡೋದು, ಇನ್ನೊಂದು ಏನ್ರಿ ಏನಕ್ಕೆ ಇದು ಬರೋದಂದ್ರೆ ಭಯದಿಂದ ಅಲ್ಲರ. ಸೊ ಇದು ಇದು ಈ ಕಾಂಟೆಕ್ಸ್ಟ್ ನೋಡ್ಬೇಕಾದ್ರೆ ಯಾವ ರೀತಿ ಅವ್ರು ಏನು ಕಾರಣಕ್ಕೋಸ್ಕರ ಎದೆ ಬಡ್ಕೊತಾರಂತೆ ಯಾಕಲ್ಲಿ ಎದೆ ಬಡ್ಕೊಂಡು ಗೋಳಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಯಾವ ಕಾರಣಕ್ಕೋಸ್ಕರ ಎರಡು ಕಾರಣ ಇರಬೇಕು. ಒಂದು ಮಾಡಿರೋಂಥ ಒಂದು ಪಶ್ಚಾತ್ತಾಪ, ಇಲ್ಲಾಂದ್ರೆ ಭಯದಿಂದ ಅದರ. ಸೊ ಇಲ್ಲಿ ಯಾವುದು
ಅದರಲ್ಲಿ ನೋಡ್ಬೇಕು. ಬಟ್ ಅದರ ಹೆಸರು ಹೇಳ್ಬೇಕಂದ್ರೆ ಪಶ್ಚಾತ್ತಾಪ ಅಂತ ಹೇಳ್ತಾರೆ. ಅಂದ್ರೆ ಜನಗಳಿಗೆ ಅವ್ರು ಈ ತರ ಪ್ರಕಟಣೆ ಮಾಡೋಂಥ ಉದ್ದೇಶ ಏನು ಅಂತಂದ್ರೆ ಜನಗಳಿಗೇನಾಗಲಿ ಮನವರಿಕೆ ಆಗಲಿ ರಿಯಲೈಸ್ ಆಗಲಿ ಮಿಸ್ಟೇಕ್ಸ್ ಅಂತ ಅಂದ್ರೆ ಅವನ್ನ ಅವನ್ನ ಶಿಕ್ಷಿಸೋದಕ್ಕಾಗಲಿ ಅಥವಾ ಅವನ್ನ ಏನಂತಾರೆ ಅವನ ತನ್ನ ಕೋಪಗಳನ್ನ ಅವನ ವ್ಯಕ್ತಪಡಿಸೋದಕ್ಕಾಗಲಿ ಏನಾಗ್ತದೆ ಅವರು ಅವರು ಬರ್ತಾ ಇಲ್ಲ ಅಂತ. ಅದಕ್ಕೆ ಇದಕ್ಕೆ ಬ್ರದರ್ ಹೆಸರು ಹೇಳ್ಬೇಕು ಹೇಳ್ತಾರೆ ಅಂದ್ರೆ ಏನಂದ್ರೆ ಫಸ್ಟ್ ಫಿಲಮ್ ಕೂಡ ಹೇಳ್ತಾರೆ ಜಜ್ಮೆಂಟ್ ಆಫ್ ದ ವರ್ಲ್ಡ್ ಅಂತ ಹೇಳ್ಬೇಕಂದ್ರೆ ಯೇಸು ಕ್ರಿಸ್ತ ಬಂದ್ಬಿಟ್ಟು ಏನೋ ಕ್ಯೂ ನಿಂತ್ಕೊಂಡ್ಬಿಟ್ಟು ಇವ್ರು ನೋಡಿದ ತಕ್ಷಣ ಎಲ್ಲರೂ ಭಯ ಬಿಟ್ಟಿನ ಅಂತ ಗೋಳಾಡ್ತಾರೆ ಅಂದ್ಬಿಟ್ಟು ಅದೇ ಆ ಥರ ಕಾನ್ಸೆಪ್ಟ್ ಇಲ್ಲ. ಆ ಥರ ಕಾನ್ಸೆಪ್ಟ್ ಇರೋದ್ರಿಂದ ಈ ವಚನ ಹಿಂಗೆ ಹೋದ್ರೆ ಹೆಂಗಾಗ್ತದೆ ನಮಗೆ ನಮಗೆ ಈ ಥರ ಬರ್ತಾರೆ ಅಂತ ಹೇಳಿದ್ರು. ನಾವು ನೆಕ್ಸ್ಟ್ ನೋಡಿದ್ರೆ ಎಲ್ಲರ ಏನು ನೋಡಿದ್ರೆ ಹತ್ತನೇ ಅಲ್ಲಿ ಒಂದನೇ ಅಧ್ಯಾಯದಲ್ಲಿ ಎಂಟನೇ ವಚನದಲ್ಲಿ ನಾನೇ ಆಲ್ಫಾವೋ ಒಮೆಗಾವೋ ಆದಿಯೋ ಅಂತ್ಯವೋ ಅದರ ಭೂತ ಭವಿಷ್ಯದ ಕಾಲ ವರ್ತಮಾನ ಕಾಲದಲ್ಲಿ ಇರುವಾತನೋ ಅಂತ ಏನು ಮಾಡ್ತಾರೆ ಅಲ್ಲ ಹೇಳ್ತವ ಇರುವಾತನೋ ಸರ್ವಶಕ್ತನೋ ಅಂತ ಹೇಳ್ತಾರೆ. ಅಂದ್ರೆ ಹೆಂಗೆ ಇವರು ಭೂತ ಭವಿಷ್ಯದ ಕಾಲ ವರ್ತಮಾನದಲ್ಲಿ ಇರುವಾತನ ಅಂತ ಯಾರಿದು ಯೇಸು ಕ್ರಿಸ್ತು ಭೂತ ಭವಿಷ್ಯತ್ ಮತ್ತು ವರ್ತಮಾನ ಕಾಲದಲ್ಲಿ ಇರುವಾತನು ಆಮೇಲೆ ಆ ವಚನ ಓದಿರ್ತೀರಿ. ಹ್ಮ್ ಹ್ಮ್ ಅದು ದೇವ್ರ ಕರ್ತ ಅಂದ್ರೆ ದೇವ್ರಿಗೆ ಅಂತ ಹೇಳ್ತಾರಲ್ಲ ಹೆಂಗೆ ಯೇಸು ಕ್ರಿಸ್ತಂಗೆ ಅಪ್ಲೈ ಮಾಡಕ್ ಆಗ್ತಾ ಇದ್ದ ಅಂದ್ರೆ ಆಕ್ಚುಲಿ ಆ ವಚನ ಹೋದ್ರೆ ವಚನದಲ್ಲಿ ಅರ್ಥ ಇದೆ. ಏನು ನಿಮಿಷ ಓದಿ ನೋಡೋಣ. ದೇವರಾದ ಕರ್ತನು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಕ್ರಿಸ್ತನ್ ಬಗ್ಗೆ ಏನ್ ಮಾಡ್ತಾರ ಅವರು ಒಂದು ಸಾಕ್ಷಿ ಕೊಡ್ತಾರೆ. ಅವ್ರು ಹೇಳ್ತಾ ಇದೇನು ಅಂದ್ರೆ ಏನ್ರಿ ಇದು ನಡೀತಲ್ಲ ಏನು ಭೂತ ಭವಿಷ್ಯತ್ ಕಾಲ ವರ್ತಮಾನದಲ್ಲಿ ಇರುವಾತ್ರ ಅಂತ ಹೇಳ್ತಾರಲ್ಲ ಅವ್ರು ಯಾರು ಅವ್ರ ದೇವ್ರೇ. ಆದ್ರೆ ಏನ್ರಿ ಆದಿಯೋ ಅಂತ್ಯವೋ ಅಂತಂತ ಹೇಳ್ಬೇಕ್ರೆ ಅವರು ದೇವರು ಏನ್ರಿ ಇರುವಾತ್ರ ಅಂತ ಇದ್ದಾರಲ್ಲ ಅವರು ಯಾರ ಬಗ್ಗೆ ಸಾಕ್ಷಿ ಕೊಡ್ತಾ ಇದಾರೆ ಅಂತಂದ್ರೆ ಏನ್ರಿ ಆಲ್ಫಾವೋ ಒಮೆಗಾಗಿರಂತ ಕ್ರಿಸ್ತನ್ ಬಗ್ಗೆ ಏನ್ ಮಾಡ್ತಾವ್ರೆ ಅವರು ಸಾಕ್ಷಿ ಕೊಡು. ಈ ತರ ಮೇಘದಲ್ಲಿ ಬರೋಂತ ಕ್ರಿಸ್ತನ್ ಬಗ್ಗೆ ಮಾಡ್ತಾರ ಅವ್ರು ತನಿಯ ದೇವರು ಅದನ್ನ ಸಾಕ್ಷಿ ಕೊಡ್ತಾ ನೋಡಿದ್ರಿ ಅದರ. ಆಮೇಲೆ ಒಂಬತ್ತನೇ ವಚನ ನೋಡಿದ್ರಿ ಅದ್ರ ಏನಂತ ನೋಡಿದ್ರೆ ಕ್ರಿಸ್ತನ ನಾಮದ ನಿಮಿತ್ತವಾಗಿಯೋ ವಾಕ್ಯದ ನಿಮಿತ್ತವಾಗಿಯೋ ಎಂತಾರೆ ಯೋಹಾನನ ಎಲ್ಲಕ್ಕಿದ್ರಂತೆ ಯಾವ ದ್ವೀಪದ ಎಲ್ಲಕ್ಕಿದ್ರು ಪದ್ಮೋಸ್ ದ್ವೀಪ ಅಲ್ವರ. ಸೊ ಪದ್ಮೋಸ್ ದ್ವೀಪ ಅಂದ್ರೆ ಎಲ್ಲಿತ್ತದು ಪದ್ಮೋಸ್ ದ್ವೀಪ ಎಲ್ಲಿತ್ತು ಸಮುದ್ರದಲ್ಲಿ ಇತ್ತು. ಸರಿ ಯಾವ ಸಮುದ್ರದಲ್ಲಿತ್ತು ಯಾವ ಸಮುದ್ರ ಇಸ್ರೇಲ್ಗೆ ಪಕ್ಕದಲ್ಲಿರೋದು ಯಾವ್ದು ಇದೆ ಹೇಳ್ರಿ ಗಲೀಲಿಯಾ ಇದೆ ಆಮೇಲೆ ಟರ್ಕಿ ಟರ್ಕಿ ಸಮುದ್ರನಾ ಸರಿ ಹೇಳ್ರಿ ಪಕ್ಕದಲ್ಲಿ ಯಾವ ಸಮುದ್ರಗಳಿದೆ ಹೇಳಿ ಹಾ ಗಲೀಲಿಯಾ ಇದೆ ಕರೆಕ್ಟು ಆಮೇಲೆ ಡೆಡ್ ಸಿ ಆಮೇಲೆ ಸರಿ ದೊಡ್ಡ ದೊಡ್ಡ ಸೀಗಳು ಹೇಳಿ ಹಾಂ ಓಷನ್ಸ್ ಹೇಳಿ ಹ್ಞೂ ಪೆಸಿಫಿಕ್ ಓಷನ್ ಇದೆ ಆಮೇಲೆ ಇನ್ನೇ ಇದೆ ಸಮುದ್ರಗಳು ನಮ್ಮ ಇಸ್ರೇಲ್ ಮ್ಯಾಪ್ ನೋಡಿದ್ರೆ ವರ್ಲ್ಡ್ ಮ್ಯಾಪ್ ನೋಡಿದ್ರಾ ಇಸ್ರೇಲ್ ಒಳಗಡೆ ಇರೋದಲ್ಲ ಇಸ್ರೇಲ್ ಸುತ್ತಲೂ ಇರೋಂಥ ಸೀಗಳು ಹೇಳಿ ಸಮುದ್ರಗಳು ಬೈಬಲ್ ತೆಗೆದಿಲ್ಲ ಹಿಂದೆ ಹೊಡೀರಿ ಹಿಂದೆ ಇನ್ನು ಮ್ಯಾಪ್ ಇಲ್ಲ ಬೈಬಲಲ್ಲಿ ಹಾಂ ಏನು ಏನು ಕಾಣಲಾಕ ಬರ್ಬೋದಲ್ಲ ಕಾಣಲಾಕ ಬಿಡೋರದ ಭೂಮಧ್ಯ ಸಮುದ್ರ ಅಂತ ಬಾಬಾ ಅದೇ ಭೂಮಧ್ಯ ಸಮುದ್ರ ಅಂದಲ್ಲ ಅದೇ ಏನದು ಮೆಡಿಟೇರಿಯನಿಯನ್ ಅಲ್ಲ ಮೆಡಿಟೇರಿಯನ್ ಸಿ ಅಲ್ಲ. ಸೊ ಏನಂದ್ರೆ ಮೆಡಿಟೇರಿಯನಿಯನ್ ಸಿ ನಡುವೆ ಇದ್ದಿದ್ದು ಯಾವುದು ಅಂತಂದ್ರೆ ಪಟ್ಮೋಸ್ ದ್ವೀಪ ಅಲ್ಲ. ಸೊ ಈ ದ್ವೀಪ ಏನಕ್ಕೆ ಫೇಮಸ್ ಸರಿ ಏನಕ್ಕೆ ನಾವು ಲಾಸ್ಟ್ ಟೈಮ್ ಓದಿರೋ ಸ್ಟಡಿಯಲ್ಲಿ ಏನಕ್ಕೆ ಫೇಮಸ್ ಏನು ಸರ್ ದಿವ್ಯ ಹೇಳ್ರಿ ಏನಕ್ಕೆ ಫೇಮಸ್ ಪದ್ಮೋಸ್ ದ್ವೀಪ ಇದೆಲ್ಲ ಏನಕ್ಕೆ ಫೇಮಸ್ಸು ಏನಕ್ಕೆ ಅಂದ್ರೆ ಬರ್ಕೊಳ್ಳಿ ಹತ್ರ ಸುಮ್ಮನೆ ನಾನು ಹೇಳ್ಬಿಟ್ಟು ಹೋಯ್ತಾ ಇದ್ರೆ ನೀವೆಲ್ಲ ಕೇಳ್ಕೊಂಡು ಹೋಯ್ತಾ ಇರ್ತೀರಾ ಅಂದ್ರೆ ಗ್ಯಾಪ್ ಹಾಕೊಳ್ಳಿ ಸಣ್ಣ ಪುಟ್ಟ ಬಿಸಿಲು ಜಾಸ್ತಿ ಆಮೇಲೆ ಇದು ಕಾಪರ್ ಮೈನ್ಸ್ ಇರ್ತಾಯಿತ್ತು ಅದನ್ನ ಹೈ ಟೆಂಪ್ರೇಚರು ಆ ಕಾಲದಲ್ಲಿ ಇದಕ್ಕೆ ಹೆಸರು ಏನು ಗೊತ್ತಾ ಇದಕ್ಕೆ ಇನ್ನೊಂದು ಹೆಸರು ಇತ್ತು ನಿಕ್ ನೇಮ್ ಅಡ್ಡೆಸರು ಏನಂತ ಹಾಂ ದ ಡೆವಿಲ್ ಸೈಲ್ಯಾಂಡ್ ಅಂತ ಅಂದ್ರೆ ಏನಕ್ಕೆ ಡೆವಿಲ್ ಸೈಲ್ಯಾಂಡ್ ಅಂತ ಹೇಳೋರು ಅಂದರೆ ಅದನ್ನ ಯಾರೋ ಮನುಷ್ಯನ ಹೋಗಿ ತೊಗೊಂಡು ಬಿಟ್ಬಿಟ್ಟ ಅಂದರೆ ಅವ್ನು ತಿರುಗಿ ಬತ್ತು ಬರೋಕೇನಿಲ್ಲ ಚಾನ್ಸಸ್ಸೇ ಇಲ್ಲ ಅಂತ ಅಂಥ ಭಯಂಕರವಾದಂತ ಅವನೇನು ಕ್ರೂರವಾಗಿರೋಂಥ ಜಾಗ ಅಂದರೆ ಪಟ್ಮೋಸ್ ದ್ವೀಪ ಅದನ್ನು ಅದಕ್ಕೆ ನೋಡ್ಬೇಕಾದ್ರೆ ಭಯಂಕರ ಕ್ರಿಮಿನಲ್ಸ್ಗಳು ಏನು ಮಾಡೋರು ಅಂದರೆ ಲೈಫ್ ಇಂಪ್ರೂವ್ಮೆಂಟ್ ಅಂತ ನಮ್ಗೆ ಹೆಂಗೆ ಜೈಲಾಗ್ತಾರೆ
ಅಂತಂದ್ರೆ ಇವಾಗ ನಮಗೆ ಈ ಲೈಫ್ ಇಂಪ್ರೂವ್ಮೆಂಟ್ ಅಂತ ಆಗ್ತಾರೋ ಆದ ಕಾಲದಲ್ಲಿ ಏನ್ ಮಾಡೋದು ಅಂದ್ರೆ ಜೀವನ ಪರ್ಯಂತ ಏನ್ರೀ ಯಾರು ಅನುಭವಿಸ್ತಾ ಇದ್ದ ಕೈದಿಗಳನ್ನ ಅವ್ರ ತೊಗೊಂಡು ಎಲ್ಗಾಕ್ಬಿಡೋರು ಅಂತಂದ್ರೆ ಈ ತರ ಹೋಗಿ ಏನ್ ಮಾಡೋದು ಈ ದ್ವೀಪದಲ್ಲಿ ಹಾಕ್ಬಿಡೋದು ಅಂತ ಅಂದ್ರೆ ಅಂದ್ರೆ ಸಾಯ ತನಕ ಏನ್ ಮಾಡೋದು ಅದಕ್ಕೆ ಕೆಲಸ ಮಾಡಿಸ್ಕೊಡೋರು ಸತ್ಮಲ್ಲಿ ತೊಗೊಂಡೋಗಿ ಏನ್ ಮಾಡೋರು ಅಂದ್ರೆ ಸಮುದ್ರ ಅಂತ ಒಂದು ಇದುಗಳಿಗೆ ಏನ್ ಮಾಡೋದು ಮೀನುಗಳಿಗೆ ಅವ್ರ ದೇಹನ ಹಾಕ್ಬಿಡೋ ಅಂತ ಅದ್ಕೊಂಡು ಬೇಕ್ರೆ ಇದು ಯಾವ ಕಾಲದಲ್ಲಿ ಇತ್ತು ಅಂದ್ರೆ ಡೊಮಿನೇಷಿಯನ್ ಅಂತ ಎಂಪರರ್ ಇರ್ತಾನೆ ಅಥವಾ ಡೊಮಿನೇಷನ್ ಅಂತ ಎಂಪರರ್ ಕಾಲದಲ್ಲಿ ಏನ್ ಮಾಡ್ತಾರೆ ಇವೆಲ್ಲ ಮಾಡ್ತಾ ಇದ್ರು ಅಂತಾರೆ ಅಚ್ಛಾ ಸೊ ಅದಕ್ಕೆ ನೋಡ್ಬೇಕ್ರೆ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ನೋಡಿಂತೀನಿ ಆ ಒಂದು ಕಷ್ಟವಾದಂತ ಒಂದು ಸಂಗತಿಯಲ್ಲಿ ದೇವರು ಇವ್ರಿಗೆ ಎಷ್ಟು ಆಶೀರ್ವಾದ ಮಾಡಿದ್ರು ಅಂತಂದ್ರೆ ಪ್ರಕಟಣೆ ಪುಸ್ತಕ ಏನ್ ಮಾಡಿದ್ರು ಅವರು ಬರ್ಸೋದು ಅದ್ರ ಅದೇ ನೋಡ್ಬೇಕ್ರೆ ಪ್ರಕಟಣೆ ಪುಸ್ತಕದಲ್ಲಿ ಎಷ್ಟು ಆಶೀರ್ವಾದ ಇದೆ ಅಂದ್ರೆ ಅದನ್ನ ಓದೋರು ಅದನ್ನ ತಿಳ್ಕೊಂಡವರು ಅದ್ರ ಪಕ್ಕ ನಡೆದವ್ರೇನ್ರಿ ಧನ್ಯರು ಅಂತ ಹೇಳಬೇಕ್ರೆ ಅಪೊಸ್ತಲ ಜಾನ್ಗೆ ಇದನ್ನೆಲ್ಲ ಒಂದು ದರ್ಶನದ ಮುಖಾಂತರ ಮಾಡಿಸ್ಬೇಕ್ರೆ ಅದು ಎಷ್ಟು ಸಂತೋಷ ಪಟ್ಟಿರ್ಬೇಕು ಇರೋಂಥ ಶೋಧನೆಗಳಲ್ಲಿ ಅದರ ಸದ್ಯ ರಸಲ್ ಇರ್ಬೇಕಾದ್ರೆ ಹೇಳ್ತಾರೆ ಅಂತಂದ್ರೆ ನಮಗೆ ಶೋಧನೆ ಬರ್ಬೇಕಾದ್ರೆ ಕಷ್ಟ ಬರ್ಬೇಕಾದ್ರೆ ನಾವು ಏನ್ ಮಾಡೋಕೋಗ್ಬಿಡ್ತು ನಾವು ಅದರಲ್ಲಿ ನಾವು ನೊಂದು ದುಃಖ ಪಡೋದಕ್ಕಿಂತ ಆ ಕಷ್ಟದಲ್ಲಿ ದೇವ್ರನ್ನೇ ಮಾಡ್ಬೇಕು ಹುಡುಕ್ಬೇಕು ದೇವ್ರ ಉದ್ದೇಶ ಏನ್ ಮಾಡ್ಬೇಕು ನಾವು ಹುಡುಕ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಅವಾಗ ದೇವ್ರ ಉದ್ದೇಶ ಏನಿರ್ತಾರೆ ಅಂತಂದ್ರೆ ಇದ್ರಲ್ಲಿ ಏನೋ ಒಂದು ರಿವೀಲ್ ಮಾಡ್ಬೇಕು ಅದೇನು ನಮ್ಗೇನೋ ಕೂತ್ಕೊಂಡಾಗ ಧ್ಯಾನ ಪ್ರವೇಶನ ಆಗಿ ನಮ್ಗೇನು ವಿಷನ್ಗಳು ಕೊಡ್ತಾರೆ ಅಂತಲ್ಲ ನಮ್ಗೆ ಅನುಭವಗಳು ಎಷ್ಟು ತಿಳುವಳಿಕೆ ಕೊಟ್ಟು ನಮ್ಗೇನ್ ಮಾಡ್ತಾರೆ ಮುಂದೆ ಬರುವಂತ ಜೀವನಕ್ಕೆ ನಡೆದಕ್ಕೆ ಏನ್ ಮಾಡ್ತಾರೆ ದೇವ್ ನಮ್ಗೆ ಸಿದ್ಧ ಮಾಡೋದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಈ ತರ ಅನುಭವಗಳು ಕೊಡ್ತಾರೆ ಅಂತ ಹೇಳ್ತಾರೆ ಅದ್ರ ಅದಕ್ಕೆ ಬೈಬಲ್ ತುಂಬಾ ಉದಾಹರಣೆಗಳಿದೆ ಅದರ ಯಾರು ಅಂತ ನೋಡ್ಬೇಕ್ರೆ ಅನೇಕ ಜನಗಳು ದೇವ್ರ ಮಕ್ಕಳಿಗೆ ಏನ್ ಮಾಡಿದ್ರು ಕಷ್ಟವಾದಂತ ಸಿಚುವೇಶನ್ ಅಲ್ಲಿ ದೇವ್ರ ಮಾಡೋರು ಫಲಗಳನ್ನ ತಂದ್ರು ಅದರ ಅದಕ್ಕೆ ಯಾರು ಅಂತಂದ್ರೆ ಮಾರ್ಟಿನ್ ಲೂಥರ್ ಮಾರ್ಟಿನ್ ಲೂಥರ್ ಲಾಸ್ಟ್ ಟೈಮ್ ಓದಲ್ವಾ ಹೇಳಿದ್ರು ಮಾರ್ಟಿನ್ ಲೂಥರ್ ಏನ್ ಮಾಡ್ತಾರೆ ಎಂಪರರು ಪೋಪ್ ಅರೆಸ್ಟ್ ಮಾಡಿ ಕೊಡ್ತಾರೆ ಅಂದ್ರೆ ಇನ್ನೇನು ನಾಳೆ ತೊಗೊಂಡೋಗಿ ಏನ್ ಮಾಡ್ಬೇಕು ಅವ್ರನ್ನ ತೊಗೊಂಡೋಗಿ ಇನ್ನೇನ್ ಹಾಕ್ಬಿಡ್ಬೇಕು ಅಂದ್ರೆ ಆ ತರ ಒಂದು ಅರೆಸ್ಟ್ ಮಾಡಿ ಕೊಟ್ಬಿಟ್ಟು ಇದು ಮಾಡ್ತಾರೆ ಆದ್ರೆ ಆ ದಿನ ರಾತ್ರಿ ಏನ್ ಮಾಡ್ತಾರೆ ಎಂಪರರು ಅವ್ರನ್ನ ಏನ್ ಮಾಡ್ತಾರೆ ಎಲ್ಲ ಒಂದ್ ಕಡೆ ತೊಗೊಂಡ್ಬಿಟ್ಟು ಒಂದ್ ಕಡೆ ಔಷಧ ಇಡ್ತಾರೆ ಅಂದ್ರೆ ಸೊ ಆ ರೀತಿ ಅವರು ಎಲ್ಲಿದ್ರು ಅಂತಂದ್ರೆ ಡಂಜನ್ ಡಂಜನ್ ಅಂದ್ರೆ ಅರಮನೆಯಲ್ಲಿ ಎಷ್ಟೋ ಅಡಿ ಕೆಳಗಡೆ ಒಂದು ಚಿಕ್ಕದಾಗಿರೋ ಜಾಗ ಅಲ್ಲಿ ಏನ್ ಮಾಡ್ತಾರೆ ಜರ್ಮನಿಗೆ ಬೈಬಲ್ ಏನ್ ಮಾಡ್ತಾರೆ ಅವರು ಟ್ರಾನ್ಸ್ಲೇಷನ್ ಮಾಡ್ತಾರೆ ಅದರ ನೋಡಿ ಇದನ್ನ ಯೋಚನೆ ಮಾಡಿ ಇವಾಗ ಪೋಪ್ ಅವ್ರಿಗೆ ಬೆದರಿಕೆ ಆಗದಿರ ಇದ್ರೆ ಅದರ ಮಾರ್ಟಿನ್ ಲೂಥರ್ ಏನ್ರೆ ಈ ತರ ಎಸ್ಕೇಪ್ ಆಗದಿರ ಇದ್ರೆ ಅಥವಾ ರಾಜ ಅವನ್ನ ಕಾಪಾಡದಿರ ಇದ್ರೆ ಅವ್ರಂತ ಜಾಗ ಇಲ್ದಿರ ಇದ್ರೆ ಜರ್ಮನಿಯಲ್ಲಿ ಬೈಬಲ್ ಬಂದಿರೋದ ಬಂದಿರೋದು ಲೇಟ್ ಆಗಿ ಬಂದಿರೋದು ಅಲ್ವರ ಸೊ ಆ ರೀತಿ ಅವರು ಆ ಮಾಡಿದ ಕೆಲಸದಿಂದ ಅವ್ರ ಇಕ್ಕಟ್ಟಾಗಿರೋದ್ರಿಂದ ಏನಾಯ್ತು ಅಂದ್ರೆ ಆಶೀರ್ವಾದ ಏನಾಯ್ತು ಅಲ್ಲಿ ಬಂತು ಅದರ ರೈತ ನೋಡ್ಬೇಕಾದ್ರೆ ಶಡ್ರಾಕ್ ಮೆಶಾಕ್ ಅಬಿಡ್ನಗೋ ಅದರ ಮೂರ್ ಜನ ತೊಗೊಂಡು ಎಲ್ಗಾಕ್ತಾರೆ ಬೆಂಕಿಯಲ್ಲಿ ಹಾಕ್ತಾರೆ ಅಂದ್ರೆ ಆದ್ರೆ ಬೆಂಕಿಯಲ್ಲಿ ಎಲ್ಲರೂ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಒದ್ದಾಡ್ತಾ ಇರ್ತಾರೆ ಇವ್ರು ಹೆಂಗಿದ್ರಂತೆ ಇವರು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ರಂತಲ್ಲ ಅವ್ರ ಜೊತೆಗೆ ಯಾರಿದ್ರು ಅಂದ್ರೆ ಸೊ ನೋಡ್ಬೇಕು ಕಟ್ಟಿರೋಂತ ಹಗ್ಗ ಏನಾಗ್ಬಿಡ್ತಂತಲ್ಲಿ ಅಲ್ಲಿ ಬಿದ್ದೋಗ್ಬಿಡ್ತು ಅದರ ಸೊ ಅಂದ್ರೆ ಏನಂದ್ರೆ ನಾವು ಯಾವ್ದ್ರಲ್ಲಿ ನಮ್ಗೆ ತುಂಬಾ ಒಂದು ಭಯ ಅಂತ ಎದುರು ನೋಡ್ತಿರೋ ಅದರಲ್ಲೇ ದೇವ್ರೇನ್ ಮಾಡ್ತಾರೆ ನಮ್ಗೆ ಆಶೀರ್ವಾದಗಳನ್ನ ಇನ್ನ ಸ್ವತಂತ್ರವಾಗಿ ದೇವ್ರಿಗೆ ಏನ್ ಮಾಡ್ಬೋದು ನಾವು ವಿದ್ಯಾರಾಗಿ ಬಾಳೋದಕ್ಕೆ ದೇವ್ರೇನ್ ಮಾಡ್ತಾರೆ ಕೃಪೆ ಕೊಡ್ತಾರೆ ಅದರ ಅದ್ ನೋಡ್ಬೇಕು ನೆಕ್ಸ್ಟ್ ಯಾರು ನಮ್ಮ ದಾವಿದ್ ಅದರ ದಾವಿದ್ ಏನ್ ಮಾಡಿದ್ರು ದಾವಿದ್ನ ಎಂತ ಒಂದು ಇಕ್ಕಟ್ಟಾದ ಸಿಚುವೇಶನ್ ನೋಡೈತಿ ಗೋಲಿ ಹತ್ತಿರ ಹೊಡೆಯಕ್ಕೆ ಏನ್ ಮಾಡ್ತಾ ಇದ್ರ ಇವ್ರು ಹೋಗ್ತಾರ ಅದರ ಅದು ನೋಡ್ಬೇಕು ಇಕ್ಕಟ ಸಿಚುವೇಶನ್ ದೇವ್ರೇನ್ ಮಾಡಿದ್ರು ಆಶೀರ್ವಾದ ಇಟ್ಟಿದ್ರು ಅದರ ಸೊ ಆ ರೀತಿ ನೋಡ್ಬೇಕು ಎರೆಮಿಯಾ ಅದಕ್ಕೆ ಹೇಳ್ಬೇಕು ಹೇಳ್ತಾರೆ ಎರೆಮಿಯನ್ ಏನ್ ಮಾಡ್ತಾರೆ ಅಂದ್ರೆ ಒಂದು ಡಂಜನ್ ಅಲ್ಲಿ ಹಾಕ್ಬಿಡ್ತಾರೆ ಡಂಜನ್ ಅಂತಂದ್ರೆ ಹೇಳ್ಬೇಕು ಸಾರಿ ಪಿಟ್ ನೀರಿಲ್ದಿರ ಬಾವಿ ಅಂತ ಹೋಯ್ತಾರೆ ಬೈಬಲ್ನಲ್ಲಿ ಅದರ ನೀರಿಲ್ದಿರ ಬಾವಿನೇ ಏನ್ ಮಾಡ್ತಾರೆ ಇವ್ರನ್ನ ಹಾಕ್ಬಿಡ್ತಾರೆ ಅಂತ ಅದರ ಸೊ ಆ ಒಂದು ನೀರಿಲ್ದಿರ ಬಾವಿಯಲ್ಲಿ ಏನ್ಕಪ್ಪ ಹಾಕ್ತಾರೆ ಅಂತ ನೋಡ್ಬೇಕಂದ್ರೆ ಆಕ್ಚುಲಿ ಅದಾಗಿದ್ದು ಸ್ವಲ್ಪ ದಿನದಲ್ಲಿ ಬಾಬಿಲೋನ್ ರಾಜ ಏನ್ ಮಾಡ್ತಾರೆ ಎರಸನ್ನ ಅಟ್ಯಾಕ್ ಮಾಡಕ್ ಬರ್ತಾ ಇರ್ತಾರೆ ಎರಸನ್ನ ಅಟ್ಯಾಕ್ ಮಾಡಕ್ ಬಂದಾಗ ಎಂತ ಸಿಚುವೇಶನ್ ಅಂದ್ರೆ ತಂದೆ ತಾಯಿಗಳು ತನ್ನ ಸ್ವಂತ ಮಕ್ಕಳುಗಳನ್ನ ತಿನ್ನೋದಕ್ಕೆ ಅಂತ ಒಂದು ಸಿಚುವೇಶನ್ ಬಿಡುತ್ತೆ ಸೊ ಎರಿಮೀನ ಹೊಡೆ ಇದ್ದಿದ್ರೆ ಎರಿಮೀನ್ ಏನ್ ಮಾಡಕ್ಕಿರೋರ ಹಿಡ್ಕೊಂಡು ಹೋಗಿದ್ರೆ ಸಾಯ್ಸಾಕ್ಬಿಟ್ರು ಜನಗಳು ಇರೋಂತ ದ್ವೇಷದ ಮೇಲೆ ಅದಕ್ಕೆ ಏನ್ ಮಾಡ್ತಾರೆ ದೇವ್ರನ್ನ ಕಾಪಾಡೋದಕ್ಕೆ ಎಷ್ಟೋ ತಿಂಗಳಾನ್ಗಟ್ಲೆ ಎಲ್ಲಿ ತೊಗೊಂಡು ಬಿಡ್ತಾ ಗೊತ್ತಾ ಒಂದು ಬಾವಿಯಲ್ಲಿ ಕೆಸರಿರಂತ ಬಾವಿಲಿ ಸೊ ಅಂದ್ರೆ ಅವ್ನು ಹೊರಗಡೆ ಬಂದ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಬಾಬಿಲೋನ್ ರಾಜ ಏನ್ ಮಾಡ್ತಾರೆ ಎರಿಮೀನ್ ಫಸ್ಟ್ ಬಿಟ್ಬಿಡು ಅಂತ ಹೇಳ್ತಾರೆ ಸೊ ಅಲ್ಲಿ ದೇವ್ರು ನೋಡಿ ಎಂತ ಒಂದು ಕೃಪೆ ಕೊಟ್ರು ಯಾವ್ದೋ ಒಂದು ಇಕ್ಕಟ್ಟದ ಇನ್ನೊಂದು ಏನೋ ಬದ್ರ ಬರ್ಬೇಕಂತ ಎಷ್ಟೋ ವಿಪತ್ತಿನ ಕಾಪಾಡಕ್ಕೆ ದೇವ್ರೇ ಮಾಡಿದ್ರು ಅವನ್ನ ಇಟ್ಟಿದ್ರು ಅಂದ್ರೆ ಅದೇ ತರ ನೋಡ್ಬೇಕಾರೆ ಏನ್ರಿ ನಿಮ್ಗೆ ಯಾವ್ದೇ ಜ್ಞಾಪನೆಗಳಿದ್ಯಾ ಎಕ್ಸಾಂಪಲ್ಸ್ ಗಳು ಬೈಬಲ್ನಲ್ಲಿ ಇದ್ರ ದಾನಿಯಲ್ ನೋಡ್ರ ದಾನಿಯಲ್ ನ ತೊಗೊಂಡೋಗಿ ಎಲ್ಗಾಕ್ತಾರೆ ಬಾಬಿಲೋನ್ ಅದರ ಬಾಬಿಲೋನ್ ಅಲ್ಲಿ ಬಿಟ್ಟರು ದೇವ್ರು ಏನಕ್ಕೆ ಬಾಬಿಲೋನ್ ಬಿಡ್ಬೇಕಾಯ್ತು ದೇವ್ರು ದೇವ್ರಿಗೆ ವಿಧೇನಾಗಿರೋ ಮಕ್ಕಳೇ ಅದರ ತಪ್ಪು ಮಾಡಿರೋಗೆ ಪಾಪಿಗಳಿಗೆ ಶಿಕ್ಷೆ ಕೊಡ್ಬೇಕಾಯ್ತು ಅದ್ರ ಜೊತೆಗೆಲ್ಲ ಒಳ್ಳೆ ಮಕ್ಕಳಿಗೆ ಏನು ಶಿಕ್ಷೆ ಕೊಟ್ರು ಅಂದ್ರೆ ಬಾಬಿಲೋನ್ ಇರೋದ್ರಿಂದ ಇವತ್ತು ನಮ್ಗೆ ಏನ್ ಮಾಡೋರೆ ಯೇಸು ಕೃಷ್ಣ ಎರಡನೇ ಮೃಗಕ್ಕೆ ಡೇಟ್ ಯಾರು ಬಿಡ್ತಾರೆ ಬಿಡ್ತಾರೆ ನೋಡ್ರ ಅವ್ರೇನು ಬಾಬಿಲೋನ್ ಹೋಗ್ದಿರ ಇದ್ದಿದ್ರೆ ಅವ್ರು ಹೋಗ್ಬಿಟ್ಟು ನಿದ್ದೆಯಲ್ಲಿ ಕನಸುಗಳೆಲ್ಲ ನೋಡಿದ್ರೆ ಇದ್ದಿದ್ರೆ ಅಥವಾ ದೇವತೆ ಪ್ರಾರ್ಥನೆ ಮಾಡಿದ್ರೆ ಇದ್ರೆ ನಮ್ಗೇನಾಗಿದೆ ಇವೆಲ್ಲ ಬಿಡ್ದಿರೋದ ನೋಡಿ ಹಂಗಾರೆ ನೋಡಿ ದೇವರು ದೇವ್ರ ಮಕ್ಕಳಿಗೆ ಏನ್ ಬೇಕು ಅಂತ ಅಂದ್ಬಿಟ್ಟು ಸಿದ್ಧ ಮಾಡೋಕೆ ಏನ್ ಮಾಡೋದು ದೇವರು ಒಂದು ಪೊಸಿಷನ್ ಏನ್ ಮಾಡ್ತಾರೆ ಅದನ್ನ ಬಿಟ್ಟವ್ರೆ ಅದರ ಸೊ ಆ ರೀತಿ ನೋಡ್ಬೇಕಾದ್ರೆ ಅಪೊಸ್ತಲ ಜಾನ್ ಕೂಡ ಏನಂತಾರೆ ಅಲ್ಲಿ ಬಿಟ್ಟಿರೋ ದಿನಕ್ಕೆ ಅಂದ್ರೆ
ಒಳ್ಳೆ ಒಂದು ಇದು ಅದೇ ತರ ನಮ್ಮ ಜೀವಿತದಲ್ಲಿ ಬರ್ಬೇಕಾದ್ರೆ ಕೂಡ ಏನ್ ಮಾಡ್ಕೋಬಿಡ್ದ ಅದಕ್ಕೆ ಹೇಳ್ತಾರಲ್ಲ ಆ ವಚನ ಓದಿ ಇಂತಿನ ಪ್ರಕಟಣೆ 1:9 ನೋಡಿ ಅಂತ ಹೇಳ್ತಾರೆ ಪ್ರಕಟಣೆ 1:9 ನೋಡ್ರ ನಿನ್ನ ಏನಂತಾರೆ ಫೆಲೋ ಕಂಪ್ಯಾನಿಯನ್ ಅಂತ ಬರ್ತಾರೆ ಇಂಗ್ಲಿಷ್ ಅಲ್ಲಿ ಅದ್ರ ಅಂದ್ರೆ ಏನ್ರಿ ಬ್ರದರ್ ಅಂಡ್ ಕಂಪ್ಯಾನಿಯನ್ ಇನ್ ಟ್ರಿಬ್ಯುಲೇಷನ್ ಕಷ್ಟದಲ್ಲಿಯೋ ನಿಯಂತ್ರ ಜೊತೆ ಜೊತೆ ಪಾಲುದಾರರು ಅಲ್ರ ಹಂಗ್ರೆ ಏನು ಇವೆಲ್ಲ ಕಷ್ಟ ಸಂಕಟಗಳು ಅಪೋಸ್ಟ್ಲು ಜಾಂಗ್ ಹಿಂಗಿಂತ ಖಂಡಿತಕ್ಕೂ ದೇವ್ರ ಮಕ್ಕಳಿಗೆ ಏನಾಗಿರ್ತದೆ ಇದ್ದೇ ಹೇಳ್ತಾರೆ ಆದ್ರೆ ಆ ಸಮಯದಲ್ಲಿ ದೇವ್ರ ಏನ್ ಮಾಡ್ತಾರೆ ಇದನ್ನ ಕಂಪನ್ಸೇಟ್ ಮಾಡೋದಕ್ಕೆ ಯಾವ್ದಾರೋ ರೀತಿಯಲ್ಲಿ ಏನ್ ಮಾಡ್ತಾರೆ ನಮ್ಗೆ ಆಶೀರ್ವಾದಗಳು ನಮ್ಗೆ ಕೊಡ್ತಾರೆ ಅಲ್ರ ಅದಕ್ಕೆ ಹೇಳ್ಬೇಕು ಬ್ರದರ್ ಸರ್ ಹೇಳ್ತಾರೆ ಅಂದ್ರೆ ಏನಂದ್ರೆ ಹಳೆ ಕಾಲದಲ್ಲಿ ಇಸ್ರೇಲ್ ಜನಗಳಿಗೆ ಕೂಲಿ ಮಾಡ್ಬೇಕಾದ್ರೆ ದೇವ್ರ ಏನ್ ಮಾಡೋದು ಸಂಬಳ ಕೊಡು ಅಂತ ಹೇಳೋರು ಅಲ್ರ ಹೆಂಗಂದ್ರೆ ಇವಾಗ ನಾವೆಲ್ಲ ಕೆಲಸ ಮಾಡ್ತೀರಿ ನಮ್ಗೆಲ್ಲ ಸಂಬಳ ಯಾವಾಗ ಬರ್ತದೆ 1 ತಾರೀಕು ಒಂದ್ ತಿಂಗಳು ಫುಲ್ ಕೆಲಸ ಮಾಡಿದ್ಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಮಂತ್ ಸಂಬಳ ಬರುತ್ತೆ ಇಸ್ರೇಲ್ ಸಂಬಳ ಹೆಂಗ್ ಕೊಡ್ಬೇಕಾಯ್ತಾ ಒಂದ್ ವಾರಕ್ಕೆ ಕೊಡೋರು ಹಿಂಗ್ ಕೆಲಸ ಏನಂದ್ರೆ ಆ ದಿನದ ಅದು ಎರಡು ಇದೆ ಬೈಬಲ್ ಅಲ್ಲಿ ಅದರ ಹೇಗಿದ್ರೆ ಆ ಒಂದ್ ದ್ರಾಕ್ಷಿ ತೋಟಕ್ಕೆ ಹಾಕ್ಬೇಕಾದ್ರೆ ವಾರಕ್ಕೆ ಕೊಟ್ಟಿದ್ದ ಅಂತ ಹೇಳ್ತಾರೆ ಕರೆಕ್ಟ್ ಆದ್ರೆ ಇನ್ನೊಂದ್ ಕಡೆ ಅದೇ ದ್ರಾಕ್ಷಿ ತೋಟಕ್ಕೆ ಕೆಲಸಕ್ಕೆ ಕರಿಬೇಕಂದ್ರೆ ಬೆಳಿಗ್ಗೆಯಿಂದ ಏನ್ ಮಾಡೋದು ಕೂಲಿಗಳನ್ನ ಕಳ್ಸೋರು ಸಾಯಂಕಾಲ ಏನ್ ಮಾಡೋದು ಸೆಟಲ್ಮೆಂಟ್ ಮಾಡ್ಬಿಡೋರು ನಮ್ ಬ್ರದರ್ ಅಂದ್ರೆ ಅದೆಲ್ಲ ಏನಂದ್ರೆ ನೀವು ನಾವು ಮಾಡಂತ ಒಂದ್ ಕೆಲ್ಸಕ್ಕೆ ದೇವ್ರು ಏನ್ ಮಾಡ್ತಾರೆ ನಮ್ಗೆ ಪೇಮೆಂಟ್ ಕೊಡ್ಬೇಕು ನಮ್ಗೇನ್ ಪೇಮೆಂಟ್ ಕೊಡ್ತಾರೆ ನಮ್ಗೇನ್ ಪೇಮೆಂಟ್ ಕೊಡ್ತಾರೆ ಅಂತಂದ್ರೆ ಬೈಬಲ್ ಇರೋಂತ ಅನೇಕ ಒಂದು ಎಂತರ ಅಂಡರ್ಸ್ಟ್ಯಾಂಡಿಂಗ್ ಏನ್ ಮಾಡ್ತಾರೆ ನಮ್ಗೆ ನಮ್ಗೆ ಕೊಡ್ತಾರೆ ಅಂತ ಹೇಳ್ತಾರೆ ಏನಕ್ಕೆ ಅಂದ್ರೆ ಬೈಬಲ್ ಅಂತ ಅನೇಕ ವಿಚಾರಗಳನ್ನ ನಾವು ತಿಳ್ಕೊಂಡಾಗ ಏನಾಗ್ತಾರೆ ದೇವ್ರ ಮೇಲೆ ಏನೋ ಇನ್ನ ಭಯಭಕ್ತಿ ಜಾಸ್ತಿ ಆಗ್ತಾರೆ ಅದ್ರ ಯಾಕಂದ್ರೆ ಅವ್ರ ಮೇಲೆ ಅಂತ ಒಂದು ಗೌರವ ಏನಾಗ್ತದೆ ಇನ್ನ ಜಾಸ್ತಿ ಆಗ್ತಾರೆ ಇನ್ನ ಒಂದು ಪ್ರೀತಿ ಜಾಸ್ತಿ ಏನಾಗ್ತದೆ ಅದಕ್ಕೋಸ್ಕರ ದೇವ್ರ ಮಾಡ್ತಂದ್ರೆ ನಾವು ಪಡುವಂತ ಕಷ್ಟ ಸಂಕಟ ಶ್ರಮೆಗಳಲ್ಲಿ ದೇವ್ರ ಏನ್ ಮಾಡ್ತಾರೆ ಅಧಿಕ ತಿಳುವಳಿಕೆ ಏನ್ ಮಾಡ್ತಾರೆ ನಮ್ಗೆ ಕೊಡ್ತಾರೆ ಅದ್ರ ಹಂಗೆ ನೋಡ್ಬೇಕು ಇನ್ಸೆಂಟಿವ್ ಅಂತ ಅಂತ ಹೇಳ್ತಾರೆ ಅದರ ನಮ್ಗೆ ದುಡ್ಡಿಟ್ಟು ಕೊಡ್ತಾರ ಅಂತ ಹೇಳ್ಬೇಕು ನಮ್ಗೆ ಟ್ಯಾಲೆಂಟ್ ಕಟ್ ಕೊಡ್ತಾರೆ ಅಂತ ಹೇಳ್ತಾರೆ ದರಸಲ್ ಏನೋ ಟ್ಯಾಲೆಂಟ್ಗಳು ಅಂತಂದ್ರೆ ನಮ್ಗೆ ನಮ್ಗೆ ದುಡ್ಡು ಕೊಡೋದಲ್ಲ ಟ್ಯಾಲೆಂಟ್ ಅಂದ್ರೆ ಹಾಕಲ್ಲ ಹಣಕಾಸು ನಮ್ಗೆ ಹಣಕಾಸು ಅಂತಂದ್ರೆ ದೇವ್ರ ವಾಕ್ಯನೇ ನಮ್ಗಿರಂತ ಸಂಪತ್ತು ಇದ್ರ ಬಗ್ಗೆ ಏನ್ ಮಾಡಿದ್ರೆ ನಮ್ಗೆ ಅಧಿಕವಾಗಿ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾರೆ ಅದೇ ನೋಡಿಂತೀನಿ ಪ್ರಕಟಣೆ 1:10 ಓದಿ ಏನ್ ಹೇಳ್ತಾರೆ ನೋಡೋಣ ನೋಡಿದ್ರ ಅದೇ ಹೇಳ್ಬೇಕ್ರೆ ಏನ್ರಿ ಇವರು ದೇವರ ಒಂದು ಆತ್ಮನ ಇದರಲ್ಲಿ ವಚನ ಆಗಿ ಏನ್ರಿ ಏನ್ ನೋಡಂತೆ ಅಲ್ಲಿ ತುತ್ತಿರಿ ಶಬ್ದದಂತೆ ಇರುವಂತ ಮಹಾಶಬ್ದವನ್ನು ಕೇಳಿದ್ರು ಹಿಂತಿರುಗಿ ನೋಡ್ತಾರೆ ಏನ್ರಿ ಮಹಾಶಬ್ದನೇ ಮಾಡ್ತಾರೆ ಅಲ್ಲಿ ಹಿಂದೆಯಿಂದ ಅಲ್ಲಿ ಕೇಳ್ತಂತೆ ಯಾವಾಗ ಅಂತಂದ್ರೆ ಕರ್ತನ ದಿನದಲ್ಲಿ ಅಲ್ವರ ಅದಕ್ಕೆ ನೋಡ್ಬೇಕ್ರೆ ಹೇಳ್ತಾರೆ ಕರ್ತನ ದಿನದಲ್ಲಿ ಏನ್ರಿ ಆ ಕಲ್ಲಲ್ಲಿ ಕರ್ತನ ದಿನ ಅಂತ ಹೇಳ್ಬೇಕು ಇವಾಗ ಸಂಡೆ ಯಾಕೆ ಕರ್ತನ ದಿನ ಅಂತ ಹೇಳ್ತಾರೆ ಈ ಕ್ರಿಸ್ತನು ರಿಸರ್ವೇಷನ್ ಆಗಿದೆ ಯಾವಾಗ ಸಂಡೆ ಅಲ್ವರ ಅದು ನೋಡ್ಬೇಕ್ರೆ ಆಕ್ಚುಲಿ ಆ ಕಾಲ ಇದ್ದಿದ್ದು ರೆಸ್ಟ್ ಯಾವಾಗ ಇದ್ದಿದ್ದು ಇಸ್ರೇಲ್ಗೆ ಯಾವ ದಿನ ಇದ್ದಿದ್ದು ಸಾಟರ್ಡೆ ಅದರ ಸಭಾ ದಿನ ಆ ಸಭಾ ದಿನ ಬಿಡ್ತು ಯೇಸು ಕ್ರಿಸ್ತನ ಒಂದು ಪುನರ್ತನ ನಿಮಿತ್ತವಾಗಿ ಅದನ್ನ ನೆನಪಿಗಾಗಿ ಏನ್ ಮಾಡುದು ಭಾನುವಾರಕ್ಕೆ ಕೇಳ್ತದ ಅದು ಚೇಂಜ್ ಆಯ್ತು ಸೊ ನೋಡ್ಬೇಕು ಆ ಕಾಲದಲ್ಲಿ ಕರ್ತನ ದಿನ ಅಂತ ಹೇಳ್ಬೇಕು ಲಿಟರ್ ಆಗಿ ಏನ್ರಿ ಒಂದು ಸಂಡೆ ಅದರ ಅಂದ್ರೆ ನೋಡಿ ಈ ಜಾನ್ ಅಪೋಸ್ಟಲ್ ಜಾನ್ ಅನುಭವಿಸಿದಂತ ಎಲ್ಲಾ ಕಷ್ಟ ಸಂಕಟಗಳಿಗೆ ದೇವ್ರು ಯಾತರ ಕಂಪನ್ಸೇಟ್ ಮಾಡೋ ಅಂತ ಲೇಟರ್ ಹೇಳ್ತೀನಿ ಏನಂತಂದ್ರೆ ಕರ್ತನ ದಿನದಲ್ಲಿ ಅವ್ರಿಗೆ ದೇವ್ರೇ ಮಾಡಿದ್ರು ದೇವರ ಒಂದು ವಾಣಿಯ ಮುಖಾಂತರ ಅನೇಕ ದರ್ಶನಗಳ ಮುಖಾಂತರ ಏನ್ ಮಾಡುದು ನಮ್ಗೆ ಅವ್ರಿಗೆ ತಿಳಿಸ್ಕೊಟ್ರದ ನಮ್ಗೇನ್ ಮಾಡ್ತಾರೆ ಕರ್ತನ ದಿನ ಅಂತ ಹೇಳ್ಬೇಕ್ರೆ ಯಾವ್ದು ಇವಾಗ ಕ್ರಿಸ್ತನ ಒಂದು ದಿನ ಅದರ 1000 ಇಯರ್ಸ್ ಇವತ್ತು ನಾವೇನ್ ಆ ದಿನದಲ್ಲಿ ಏನಾಗಿರೋದು ಇರೋದು ಆ ದಿನದಲ್ಲಿ ನಮ್ಗೆ ಏನಿರ್ತದೆ ದೇವ್ರ ಮಕ್ಕಳಿಗೆ ಶೋಧನೆಗಳು ತೊಂದರೆಗಳು ಏನಾಗ್ತದೆ ಇದ್ದೇ ಇರ್ತಾರೆ ಯಾಕಂದ್ರೆ ನಾವು ದೇವರಾಜ್ಯಕ್ಕೆ ಪ್ರವೇಶಿಸ್ಬೇಕು ಹೆಂಗ್ ಪ್ರವೇಶಿಸ್ಬೇಕು ಬಹು ಕಷ್ಟ ಸಂಕಟಗಳ ಮುಖಾಂತರ ಪ್ರವೇಶಿಸ್ಬೇಕು ದೇವರಾಜ್ಯಕ್ಕೆ ಅಂದ್ರೆ ಆ ದಿನದಲ್ಲಿ ಕಂಪನ್ಸರಿ ಮಾಡಕ್ಕೆ ದೇವ್ರು ನಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಏನ್ರಿ ನಮ್ಮ ಹಿಂದ್ಗಡೆ ಏನ್ರಿ ಒಂದು ತುತ್ತೂರಿ ಅಂತರ ಇರೋಂತ ಧ್ವನಿ ಅಂದ್ರೆ ಏನು ಅನೇಕ ಸತ್ಯಗಳು ಅದರ ಆಳವಾಗಿರುವಂತಹ ಸತ್ಯಗಳು ಏನ್ ಮಾಡ್ತಾರೆ ದೇವ್ರು ನಮ್ಗೆ ಇವಾಗ ಕೊಡ್ತಾರೆ ಅದೇ ನೋಡ್ಬೇಕ್ರೆ ಇಷ್ಟು ದಿನ ಸಭೆಗೆ ಕೊಡ್ತಿರೋಂತ ಒಂದು ಗಟ್ಟಿಯಾದ ಆಹಾರ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಇವಾಗ ನಮಗೆ ಕೊಡ್ತಾರೆ ಏನಕ್ಕೆ ನಾವೇನು ಎದ್ದು ನಿಂತ ಏನ್ ಮಾಡ್ಲಿ ಸ್ಟ್ರಾಂಗ್ ಆಗಿ ಏನ್ ಮಾಡ್ಲಿಲ್ಲ ಅವ್ವ ಓಡ್ಲಿ ಅಂತ ಅದಕ್ಕೆ ಎಲಿಯ ಅದ್ರ ಬಗ್ಗೆ ಹೇಳ್ತಾರಲ್ಲ ಅಲ್ಲ ಎಲಿಯ ಏನ್ ಮಾಡಂತೆ ಅಹಬ್ ಮತ್ತೆ ಜಜಬಲ್ ಇಂದ ಓಡೋಗ್ಬಿಟ್ಟ ಅದರ ಎಷ್ಟು ದಿನ ಓಡೋದ್ರು ಅವರ ಅವಾಗ ಏನಾಗ್ತದೆ ನೋಡ್ರಿ ಇರ್ತೀನಿ 19 ಚಾಪ್ಟರ್ ಫಸ್ಟ್ ಕಿಂಗ್ಸ್ 19 ಚಾಪ್ಟರ್ 19 ಚಾಪ್ಟರ್ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಯಾರು ಎಲಿಯ ಅದರ ಏನಂತಾರೆ ಬೋಲ್ಡ್ ಆಗಿ ಹೋಗ್ಬಿಟ್ಟು ಮೌಂಟ್ ಕಾರ್ಮನ್ ಮೇಲೆ ಆ ರಾಣಿಗೂ ಮತ್ತೆ ರಾಜನ ವಿರುದ್ಧವಾಗಿ ಎಲ್ಲ ಫುಲ್ ಓಪನ್ ಆಗಿ ಎಲ್ಲ ರಿವೋಲ್ಟ್ ಎಲ್ಲ ಮಾಡಿ ಎಲ್ಲರಿಗೂ ಮುಂದೆ ಸ್ಯಾಕ್ರಿಫೈಸ್ ಮಾಡಿದ ತಕ್ಷಣ ಏನ್ ಮಾಡ್ತಾರೆ ಎಲ್ಲ ಇಸ್ರೇಲ್ ಜನಗಳಿಗೆ ಅಂತ ಹೇಳ್ತಾರೆ ಕತ್ತಿ ತೊಗೊಂಡು ಯಾರು ಸಾಯಿಸಾಕ್ಬಿಡಿ
ಎಲ್ಲ ಸುಳ್ಳು ಪ್ರವಾದಿಗಳನ್ನ ಸೈಸಕ್ಕೆ ಅಂತ ಹೇಳ್ತಾರೆ ಅಂದ್ರ ಹಂಗ್ ಮಾಡಿ ಇವ ಒಂದು ಜೆಜಬೆಲ್ ಒಂದೇ ಒಂದು ಬೆದರಿಕೆ ಹಾಕಿದ ತಕ್ಷಣ ಓಡೋಗ್ಬಿಡ್ತಾರೆ ಇವರು. ಅದರ ಕಣಿಂತೀನಿ ಥರ್ಡ್ ವರ್ಸ್ 19 ಚಾಪ್ಟರ್ ಥರ್ಡ್ ವರ್ಸ್. ನೋಡ್ರ ಏನ್ರಿ ಮರಣವನ್ನು ಅಪೇಕ್ಷಿಸಿದ್ದಂತೆ ಅಂದ್ರ ಅಂದ್ರೆ ಎಷ್ಟು ದೂರ ಓಡೋಗ್ಬಿಡ್ತಾರೆ ನೋಡಿರ್ತೀನಿ ಅಂದ್ರೆ ಆದ್ರೆ ದೇವ್ರ ಏನ್ ಮಾಡ್ತಾರ ಕೈ ಬಿಟ್ರ ಅಂತ ನೋಡಿ ದೇವ್ರ ಏನ್ ಮಾಡ್ತಾರೆ ನೆಕ್ಸ್ಟ್ ನೋಡ್ರ ದೇವ್ರ ಮಕ್ಕಳಿಗೆ ಏನಂತಾರೆ ಆತರ ಆತರ ಕಂಪನ್ಸೇಟ್ ಮಾಡ್ತಂಗ್ರೆ ಏನ್ರಿ ನಾವು ಪ್ರಯಾಣ ಮಾಡ್ಬೇಕಾದ್ರೆ ಹಿಂಗೇನ್ರಿ ನಮ್ಗೆ ದೇವ್ರ ಬೇಕಾದಂತ ಆತ್ಮಿಕ ಆಹಾರಗಳು ಏನ್ ಮಾಡ್ತಾರೆ ದೇವ್ರ ನಮ್ಗೆ ಸಿದ್ಧ ಮಾಡ್ಕೊಡ್ತಾ ಇದ್ರ ಏನ್ ನೋಡಿ ಹೆಂಗ್ ಕೊಟ್ರಂತೆ ಅವ್ಗೆ ಅವ್ನೇನು ಕಷ್ಟ ಆಗಪಟ್ನ ಏನಿಲ್ಲ ಏನೇನು ಬೇಕೋ ಕರೆಕ್ಟ್ ಆಗಿ ಟೈಮ್ ಏನ್ ಮಾಡಿದ್ರು ದೇವ್ರ ಫುಡ್ ಕೊಟ್ಬಿಟ್ಟಿದ್ರು ಅಂದ್ರೆ ಹೆಂಗ್ ಕೊಟ್ರು ಅಂದ್ರೆ ಅಷ್ಟೊಂದು ಟೆನ್ಷನ್ ಅಲ್ಲಿ ಚೆನ್ನಾಗಿ ತಿಂದ ಏನ್ ಮಾಡ್ತಾರೆ ಮಲ್ಕೋರು ನೋಡಿರ್ತೀನಿ ಅದರ ಎರಡ್ ಸತಿ ಅದರ ಫಸ್ಟ್ ಟೈಮು ತಿಂದೇನ್ ಮಾಡ್ತಾರೆ ಮಲ್ಕೋತಾರೆ ಸೆಕೆಂಡ್ ಟೈಮ್ ಕೂಡ ಏನ್ ಮಾಡಿದ್ರು ಚೆನ್ನಾಗಿ ತಿಂದಿ ಅದರ ಅಷ್ಟೊಂದು ದೇವ್ರ ಏನ್ ಮಾಡೋದು ಆಶೀರ್ವಾದ ಕೊಟ್ಟಿರ್ತಾರೆ ಅದೇ ತರ ದೇವ್ರ ಮಕ್ಳಿಗೆ ಏನಾಗಲ್ಲ ಯಾವ್ದೇ ರೀತಿ ಕೊಡ್ತೇಗಳು ದೇವರು ಕೊಡೋದಿಲ್ಲ ಅದಕ್ಕೆ ಹೊಡಬೇಕಾದ್ರೆ ಹೇಳ್ತಾರಲ್ಲ ಹಿಂದೆ ಅಂದ್ರೆ ಒಂದು ತುತ್ತೂರಿ ತರ ಒಂದು ಶಬ್ದ ಕೇಳಿದ್ರು ಅಂತಂದ್ರೆ ನಮ್ಗೆ ಏನ್ ಮಾಡ್ತಾರೆ ಬೇಕಾದ್ರೆ ಸ್ಪಿರಿಚುವಲ್ ಫುಡ್ ಕೊಡ್ತಾರೆ ಅಂತ ನೋಡಿ 11th ವರ್ಸ್ ಇಲ್ಲಿ ಪ್ರಕಟಣೆ 1ನೇ ಅಧ್ಯಾಯದಲ್ಲಿ 11ನೇ ವಚನ ನೋಡಿತಾರೆ ಅಂತ ಹೇಳಿದ್ರೆ ನೀನು ನೋಡಿದ್ರೆ ಏನ್ ಮಾಡ ನೀನು ಬರೀ ಅಂತ ಏನ್ ಮಾಡ್ತಾ ರೆಕಾರ್ಡ್ ಮಾಡಿಕೊ ಅಂತ ಹೇಳ್ತಾರೆ ನಾವೆಲ್ಲ ಏನ್ ಮಾಡ್ತೀರಿ ಬರ್ಕೊಂತೀರಿ ಏನ್ ಬರ್ಕೊಂತೀರಿ ನೋಡ್ತಾ ಸ್ಟಡಿ ಮಾಡಕ್ಕೆ ಅದರ ಅಂದ್ರೆ ನಾವು ಓದಿರೋದು ಅಥವಾ ನಾವೇನು ನಾವು ಕೇಳ್ತಾ ಇದ್ರು ಅದೇನಾಗ್ಬೇಕು ನಮ್ಗೆ ವಾಪಸ್ ಇರ್ಬೇಕು ನಮ್ಮ ಮೈಂಡ್ ಅಲ್ಲಿ ಇರ್ಬೇಕು ಅಂತ ಅದಕ್ಕೆ ನಾವೇನ್ ಮಾಡ್ತೀವಿ ಬರ್ತಾ ಹೋಗ್ಬಿಡ್ತೀವಿ ಅಂತ ಆ ಸಾಧ್ಯತೆ ಏನ್ ಮಾಡ್ತೀವಿ ನೋಡ್ಕೊಂಡು ಇಟ್ಕೊತೀವಿ ಅದರ ಆಮೇಲೆ ಏರಿಕೆಗೆ ರೆಕಾರ್ಡ್ ಬೇಕು ನಮ್ಗೆ ಸ್ವಲ್ಪ ದಿನ ಆಮೇಲೆ ನೋಡಿ ವಾಪಸ್ ತೆಗೆದು ಏನ್ ಮಾಡಕ್ ನಾವು ಓದ್ಬೇಕಾ ನಮ್ಗೆ ಏನಾಗ್ಬೇಕಲ್ಲ ಎಲ್ಲ ರಿಯಲೈಸ್ ಆಗ್ಬೇಕಲ್ಲ ನಮ್ಗೆ ವಾಪಸ್ ಕ್ಲೀನಾಗಿ ಏನಾಗಬೇಕಲ್ಲ ಜ್ಞಾಪನ ಬರ್ಬೇಕು ಅಂತ ಅದಕ್ಕೋಸ್ ಏನ್ ಮಾಡ್ತೀವಿ ನಾವು ಅಂದ್ರೆ ನಾವು ಯಾವಾಗ ಇದ್ರಲ್ಲಿ ಇನ್ವಾಲ್ವ್ ಆಗಿರ್ಬೇಕು ಅಂತ ಒಂದು ಆಸಕ್ತಿ ಏನ್ ಮಾಡ್ತೀವಿ ರೆಕಾರ್ಡ್ ಬರೀತೀರಿ ಅದರ ರೆಕಾರ್ಡ್ ಬರೀರ್ದಿಲ್ಲ ಅಂದ್ರೆ ಏನ್ ಮೀನಿಂಗ್ ಅದಕ್ಕೂ ನಮ್ಗೇನಿಲ್ಲ ಸಂಬಂಧ ಇಲ್ಲ ಅಂತ ಇವಾಗ ನಾವು ಮನೆಗೆ ಸೈಟ್ ಗೀಟ್ ತಗೊಂಡ್ರೆ ಫಸ್ಟ್ ಏನ್ ಮಾಡ್ತೀರಿ ಅಗ್ರಿಮೆಂಟ್ ಮಾಡ್ಕೊತೀವಿ ಪತ್ರ ಮಾಡ್ಕೊತೀರಿ ಪರಲ್ಲ ಬಿಡಪ್ಪ ಪತ್ರ ಬಿಡ ಏನು ಬಿಡ ಅಂತ ಯಾರ ಅಂತಾರ ನೋಡ್ರಿ ಒಂದ್ ಗಾಡಿ ತಗೊಬೇಕು ಏನ್ ಮಾಡ್ತೀರಿ ಒಂದು ಡಾಕ್ಯುಮೆಂಟ್ಸ್ ಮಾಡ್ಕೊಂತೀವಿ ಅಲ್ವಾ ಯಾಕೆ ಅಂದ್ರೆ ಅದೊಂದು ಪ್ರೂಫ್ ತರ ಅದರ ನಮ್ಗೋದ್ ಏನಿದೆ ಒಂದು ಅಟ್ಯಾಚ್ಮೆಂಟ್ ಇದೆ ಅಂದ್ರೆ ಬರೀ ಅಂತ ಏನ್ ಮೀನಿಂಗ್ ಅಂದ್ರೆ ನಮ್ಗೋದ್ ಏನಿದೆ ಏನೊಂದು ಸಂಬಂಧ ಇದೆ ಅದಕ್ಕೂ ಅದಕ್ಕೆ ಅಪೋಸ್ಟ್ಲ್ಗೆ ಪೌಲ್ ಸರ್ ಜಾನ್ ಏನ್ ಹೇಳ್ತಾರೆ ನಿನ್ಗೂ ಸಂಬಂಧ ಇರೋದ್ರಿಂದ ಏನ್ ಮಾಡಿದೀವಿ ಅದನ್ನ ರೆಕಾರ್ಡ್ ಮಾಡಿಡ್ರಿ ಅಂತ ಹೇಳ್ತಾರ ನೋಡಿ ಅದಕ್ಕೆ ಹೇಳ್ತಾರೆ ಬೈಬಲ್ನಲ್ಲಿ ಎಷ್ಟು ಜೊತೆ ಹೇಳ್ತಾರೆ ಅಂದ್ರೆ ನೋಡಿ 1ನೇ ಅಧ್ಯಾಯದಲ್ಲಿ 19ನೇ ವಚನದಲ್ಲಿ ಓದಿ ಹೆಂಗೆ ಬರೇ ನೋಡ್ರ ಮುಂದಕ್ಕೆ ನಡೀತಾ ಇರೋದ್ರಲ್ಲ ಏನ್ ಮಾಡಿ ನೀನು ಬರೀ ಅಂತ ಹೇಳ್ತಾರೆ ಐತ ನೋಡಿ ರೆವಲೇಷನ್ ಸೆಕೆಂಡ್ ಚಾಪ್ಟರ್ ಫಸ್ಟ್ ವರ್ಸ್ ಎಫ್ಎಸ್ಎಲ್ ಎಂದು ಸಭೆಯ ದೂತನಿಗೆ ಬರೇ ಏನ್ ಮಾಡು ರೆಕಾರ್ಡ್ ಮಾಡಿಕೋ ಅಲ್ವರ ಇದೇನಂತ ತುಂಬಾ ಇಂಪಾರ್ಟೆಂಟ್ ಆಗಿರೋ ಮ್ಯಾಟರ್ಗಳು ಆಯ್ತರ ಬೈಬಲ್ನಲ್ಲಿ ಕೆಲವು ಜಾಗ ಬರೀಬೇಡ ಅಂತ ಹೇಳ್ತಾರೆ ನೋಡಿ ರೆವಲೇಷನ್ 10th ಚಾಪ್ಟರ್ ಫೋರ್ತ್ ವರ್ಸ್ 10th ಚಾಪ್ಟರ್ ಫೋರ್ತ್ ವರ್ಸ್ ನೋಡ್ರಿ ಏಳು ಗುಡುಗುಗಳು ಒಂದೊಂದಾಗಿ ಧ್ವನಿ ಕೊಟ್ಟುವಂತೆ ನುಡಿದಾಗ ಏನ್ರಿ ಏಳು ಗುಡುಗುಗಳು ನುಡಿದವಾಗ ಸೌಂಡ್ ಬಂದವಾಗ ಇವ್ರು ಬರೀಬೇಕಂತ ಏನ್ ಮಾಡ್ರಂತ ಅಲ್ಲಿ ಅಲ್ಲೇ ತಗೊಂಡ್ರಂತೆ ನೋಡ್ರ ಹೇಳ್ತಾ ಏಳು ಗುಡುಗನ್ನ ಏನ್ ಹೇಳ್ತೇನೆ ಮಾಡ್ಕೊಬಿಡಿ ನೀವು ಬರೀಕೋಬಿಡಿ ಯಾಕೆ ಅದನ್ನೇ ಮಾಡು ಗುಪ್ತವಾಗಿಡು ಅಂತ ಹೇಳ್ತಾರೆ ಏನಕ್ಕೆ ಸಿಕೆಟ್ ಆಗಿಡ್ಬೇಕು ಅಂತಂದ್ರು ಅಂದ್ರೆ ಅದಿಗೂ ನಮ್ಗೇನಿಲ್ಲ ಏನಕ್ಕೆ ಅಂತ ನೋಡಿ 7th ವರ್ಸ್ ಹೇಳ್ತಾರೆ 6ನೇ ವಚನ ಓದಿಷ್ಟ 6ನೇ ವಚನ ಕರೆಕ್ಟ್ ಕರೆಕ್ಟ್ ಓದಿ ಕರೆಕ್ಟ್ ಓದ್ತಾರೆ ಓದಿ ಅದ್ರಿಂದ ಏನ್ ಮಾಡ್ಬೇಡ ಅಂದ್ರು ಬರೀಬೇಡ ಅಂತಂದ್ರೆ ಅಂದ್ರೆ ಟೈಮ್ ಏನಾಗಿದೆ ಇವಾಗ ಟೈಮ್ ಮುಗ್ದೋಗ್ಬಿಡೈತೆ ಅಂದ್ರೆ ಇವಾಗ ನಮ್ಗೂ ಅದ್ಗೆ ಏನಿರಲ್ಲ ಇವಾಗ ಸಂಬಂಧ
ಅಧಿಕವಾಗಿರುತ್ತೆ. ಅದೇ ಏನ್ ಮಾಡ್ಕೊಬಿಡಿ ಬರೀಕೊಬಿಡಿ ನೋಡೋಣ. ಇದ ಆ ಒಂದು ಕಾಂಟೆಕ್ಸ್ಟ್ ಬರ್ಬೇಕು, ಅದು ಓದ್ಬೇಕಂದ್ರೆ ಮೀನ ಸಿಗ್ನ ಕ್ಲಿಯರ್ ಆಗ್ತಾ ಇರ್ತದೆ. ಏಳನೇ ಸೂತ್ರಿ ಉದ್ದ ಸಂದರ್ಭದಲ್ಲಿ ಹೇಳದ್ದು ಓಕೆನ್ರ. ಅದೇ ಮಾಡ್ಬೇಕಂದ್ರೆ ಬರಿಯ ನೇಮ್ ಏನಿದೆ ಅದಕ್ಕೂ ನಮ್ಗೆ ಏನಿದೆ ಒಂದು ಇನ್ವಾಲ್ವ್ಮೆಂಟ್ ಇದೆ ಅಂತ ಬಿಟ್ಟಲ್ಲ. ನನಗೆ 12th ವರ್ಷ ಹೇಳ್ತಾರೆ ಅಂತೀನಿ. ನೆಕ್ಸ್ಟ್ ಪ್ರಕಟಣೆ 1:12. ನೋಡ್ರ ಹಂಗೆ ಅಪೋಸ್ತಲ್ ಜಾನ್ ಇಂದ ತಿರುಗಿ ನೋಡಿದ್ರೆ ಏನ್ ನೋಡ್ತಾನೆ, ಒಂದು ದೀಪಸ್ತಂಭ ನೋಡ್ತಾನಂತೆ. ಅದರ ಅಲ್ಲಿ ಎಷ್ಟು ದೀಪಗಳಿತ್ತು, 7 ದೀಪಗಳಿಂದ ಒಂದು ದೀಪಸ್ತಂಭ ಇತ್ತು. ಅಂದ್ರೆ ಅವರು ಅದ್ ನಡುವೆ ಏನಾಗಿದೆ ಅಂತ ಯೇಸು ಕ್ರಿಸ್ತ ಭಾಗಲ್ಲೇ ಅಲ್ಲಿ ಇದ್ರಂತೆ. ಅದರ ಸೊ 7 ದೀಪಸ್ತಂಭಗಳನ್ನ ಏನೋ ನಾವು ಪ್ರಕಟಣೆಯಲ್ಲಿ ನೋಡುವಂತ 7 ದೀಪಸ್ತಂಭಗಳಂದ್ರೆ ಅರ್ಥ ಏನದು, 7 ಸಭೆಗಳು ಅಲ್ವಾರ. ಅದೇ ಹೇಳ್ತಾರಲ್ಲ, ಅದೇ ಅಧ್ಯಾಯದಲ್ಲಿ ನೋಡಿರ್ತೀನಿ. ಕೊನೆ ವಚನ ನೋಡಿ, ಓದಿ. ನೋಡ್ರ 7 ಸಭೆಗಳು ಅಂದ್ರೆ 7 ಸಭೆ ನಡುವೆ ಯಾರಿದಾರಲ್ಲಿ ಯಾರ ಪ್ರೆಸೆನ್ಸ್ ಇದೆ, ಯೇಸು ಕ್ರಿಸ್ತನ ಪ್ರೆಸೆನ್ಸ್ ಇದೆ. ಅದರ ಯಾವ ತರ ಇದೆ ಅಂತಂದ್ರೆ ನಮ್ಮ ದೇವದಾಸ ಕೂಡ ಪಾಠ ನೆನಪಿಸ್ಕೊಳ್ಳಿ ಅಂತೀನಿ. ಅದರ ಮಹಾಯಾಜಕ ಏನ್ ಮಾಡೋದಂತೆ, ದಿನ ಹೋಗ್ಬಿಟ್ಟು ದೇವದಾಸ ಕೂಡ ಏನ್ ಮಾಡೋದಂತೆ, ಆ ದೀಪಸ್ತಂಭ ಅಂತ ಹೋಗ್ಬಿಟ್ಟು ದಿನ ದೀಪ ಏನ್ ಮಾಡೋರು ಟ್ರಿಮ್ ಮಾಡೋರು. ಅದರ ಯಾವಾಗ ದಿನಕ್ಕೆ ಎಷ್ಟತಿ ಹೇಳ್ತಿ, ಬೆಳಿಗ್ಗೆ ಸಾಯಂಕಾಲ. ಅದರ ಏನಕ್ಕೆ ಬೆಳಿಗ್ಗೆ ಸಾಯಂಕಾಲ ಅಂತ ಹೇಳೋದು, ಬೆಳಿಗ್ಗೆ ಸಾಯಂಕಾಲ ಅಂತ ಹೇಳ್ಬೇಕಂದ್ರೆ ಏನ್ರಿ, ನಾವು ಆದಿಲಿ ಕೂಡ ಓದ್ತೀರಿ ಅದರ ದೇವರು ಆದಿಯಲ್ಲಿ ಭೂಮಿ ಆಕಾಶ ಸೃಷ್ಟಿ ಮಾಡೋದು ಸಾಯಂತಾರ. ಸಾಯಂಕಾಲ ಪ್ರಾಂತ್ಯಕಾಲ ಏನಾಗಿತ್ತು, ಮೊದಲನೇ ದಿನ. ಅಂದ್ರೆ ಒಂದ್ ದಿನ ಅಂತಂದ್ರೆ ಒಂದ್ ಸೈಕಲ್ ಅಂತ ಹೇಳ್ಬೇಕಂದ್ರೆ ಈವ್ನಿಂಗ್ ಅಂಡ್ ಮಾರ್ನಿಂಗ್. ಅದರ ಯಾರು ನೈಟ್ ಮತ್ತೆ ಆಫ್ಟರ್ನೂನ್ ಹೇಳಕ್ ಹೋಗಲ್ಲ, ಅಂದ್ರೆ ಈವ್ನಿಂಗ್ ಅಂಡ್ ಮಾರ್ನಿಂಗ್ ಅಂತ ಮಾಡೋದು ಹೇಳ. ಅಂದ್ರೆ ಒಂದ್ ಸೈಕಲ್ ಒಂದ್ ದಿನ ಅಂತ ಮಾಡ ಅಂದ್ರೆ ಕಂಟಿನ್ಯೂಸ್ ಆಗಿ ಮಹಾಜಕ ಅದನ್ನ ಏನ್ ಮಾಡ್ತಾ ಇದ್ದಲ್ಲಿ ಮಾನಿಟರ್ ಮಾಡ್ತದೆ. ಯಾಕಂದ್ರೆ ದೇವಸ್ಥಾನ ಕೂಡ ದೀಪ ಏನಾಗೋಗ್ಬಿಡ್ದ ಆರ್ಬಾರ್ದು ಅಲ್ವರ. ಎಲ್ಲಿ ಮಾಡ್ತಾರ ತಪ್ಪು ಅಲ್ಲ, ಹೆಂಗೆ ಹೆಂಗೆ ಒಂದು ಲೆವೆಲ್ಗೆ ಹೋಗ್ಬಿಡ್ತಾರೆ ಅಂದರೆ ದೇವರಸ ಗುಡಾರದಲ್ಲಿ ಆ ದೀಪನ ಏನಾಗ್ಬಿಡ್ತು ಆರೋಗ್ಬಿಡ್ತು ಅಲ್ಲರ. ಎಲ್ಲಿನ ಕಾಲದಲ್ಲಿ ಅದರ ಎಲ್ಲಿ ಗೊತ್ತಲ್ಲ ಪ್ರಾಪರ್ ಏನಂತ ಎಲ್ಲಿ ಅದರ ಸ್ಯಾಮಿಲ್ ಕಾಲದಲ್ಲಿ ಇದ್ರಲ್ಲ ಅದಕ್ಕಿಂತ ಮುಂಚೆ ಇದ್ದರು ಅಲ್ವರ. ನೋಡ್ಬೇಕಾರೆ ಆ ಥರ ಒಂದು ಸನ್ನಿವೇಶ ಬರ್ದೇ ಇರ್ತಲ್ಲಿ ಕ್ಲೀನಾಗಿ ಮಾನಿಟರ್ ಮಾಡ್ತಾ ಇದ್ದಾರಂತೆ ಯೇಸು ಕ್ರಿಸ್ತ. ಅಂದರೆ ಸಭೆ ಎಲ್ಲ ವಿಚಾರಗಳನ್ನ ಯಾರು ನೋಡ್ತಾವ್ರಲ್ಲಿ, ಯೇಸು ಕ್ರಿಸ್ತು ನೋಡ್ತಾವ್ರೆ. ಕರೆಕ್ಟ್ ಅದೇ ನೋಡ್ಬೇಕು. ದೀಪನ ಏನು ಮಾಡ್ತಾರೆ ಟ್ರಿಮ್ ಮಾಡ್ತಾರೆ ಈವ್ನಿಂಗು, ಸಭೆಯಲ್ಲಿ ಇರೋಂಥ ಎಲ್ಲ ಇಂಪ್ಯೂರಿಟೀಸ್ ಏನು ಮಾಡ್ತಾರೆ ಇವಾಗ ತೆಗಿತಾವ್ರೆ. ಅಂದರೆ 7 ದೀಪಗಳಿದ್ದಾರೆ ಈವ್ನಿಂಗು, 7 ಪಾರ್ಟ್ಸ್ ಸುವಾರ್ ಸುವಿಶೇಷ ಯುಗದಲ್ಲಿ ಇರುವಂಥ ಎಲ್ಲ ಭಾಗದಲ್ಲೂ ಕಂಪ್ಲೀಟ್ ಎಲ್ಲ ವಿಚಾರಗಳನ್ನ ಯಾರು ಮಾನಿಟರ್ ಮಾಡ್ತಾವ್ರೆ, ಯೇಸು ಕ್ರಿಸ್ತು ಮಾನಿಟರ್ ಮಾಡ್ತಾರೆ. ಅದು ನೋಡ್ಬೇಕು. ನೆಕ್ಸ್ಟ್ ಓದೋದು ಏನಂದ್ರೆ ನೆಕ್ಸ್ಟ್ ಸಭೆಗಳ ಬಗ್ಗೆ ಓದೋದು. ಆ 7 ಸಭೆಗಿರೋಂಥ ಪ್ರತ್ಯೇಕವಂಥ ಒಂದೊಂದು ವಿಚಾರಗಳು ಯಾರ ಕೈಲಿ ಇದೆ ಕಂಪ್ಲೀಟ್ ಆಗಿ, ಅದಕ್ಕೆ ಹೇಳ್ತಾರಲ್ಲ ಮೊದಲೇ ಸಭೆಗೆ ಬರೇ ಅಂತಂದ್ಬಿಟ್ಟು ಮೀನಿಂಗು ಇವ್ರಿಗೆಲ್ಲ ಗೊತ್ತಿದೆ. ಅಂದ್ರೆ ಇದೆಲ್ಲ ಯಾವ ಸೂಪರ್ವಿಷನ್ ಇದೆ, ಆತನ ಸೂಪರ್ವಿಷನ್ ಇದೆ ಅಂದ್ರೆ ಅದಕ್ಕೆ ನೋಡ್ಬೇಕು. ಧೈರ್ಯವಾಗಿ ಏನ್ಬಿಡಿ ನೀವು ಅದನ್ನು ಬರೀ, ಯಾಕಂದ್ರೆ ಇವರೆಲ್ಲ ನೋಡ್ತಾ ಇದೆ ಯಾರಂದ್ರೆ ಯೇಸು ಕ್ರಿಸ್ತ ಮಹಾಜಿಕ ಅಂತರ ಇದ್ದೇನ್ ಮಾಡ್ತಾರೆ ಸಭೆನ ಪ್ಯೂರಿಫೈ ಮಾಡ್ತಾರಂತೆ. ನೋಡಿದ್ದೀನಿ ವಿಮೋಚನ ಕಾಂಡ 27:21. ವಿಮೋಚನ ಕಾಂಡ 27:21. ನೋಡ್ರ ಆ ದೀಪವನ್ನು ಏನ್ ಮಾಡ್ತಾ ಇರ್ಬೇಕು, ಸರಿಪಡಿಸ್ತಾ ಇರ್ಬೇಕು. ಅದರ ಬರೀ 2 times ಅಲ್ಲ, ಏನೋ ಮಾರ್ನಿಂಗ್ ಇಂದ ಈವ್ನಿಂಗ್ ವರೆಗೂ ಏನ್ ಮಾಡ್ತಾ ಇರ್ಬೇಕು, ಆರದೆ ರೀತಿಯಲ್ಲಿ ಮಾಡಕ್ಕು ನೋಡ್ಕೊಬೇಕು ಅಷ್ಟೇ. ಅದೇ ಒಂದು ಕೆಲಸ. ಅದರ ಬೆಳಿಗ್ಗೆ ಒಂದ್ಸತಿ ವಿಸಿಟ್ ಮಾಡ್ತಾರೆ ಮಾಡ್ರಿ, ಸೆಕೆಂಡ್ ಟೈಮ್ ವಿಸಿಟ್ ಮಾಡಿದ್ರೆ ನೋ ಇಶ್ಯೂಸ್. ಅದ್ರ ಹೆಂಗಿರ್ಬೇಕು, ಕಂಟಿನ್ಯೂಸ್ ಆಗಿ ಇರ್ಬೇಕು ಬೆಳಕು ಉರಿತಾನೆ ಇರ್ಬೇಕು ದೀಪ. ಅದರ ಸದ್ಯ ನೋಡ್ಬೇಕಾದ್ರೆ ಆ ತರ ಕಂಟಿನ್ಯೂಸ್ ಆಗಿ ಸಭೆಯಲ್ಲಿ ಸತ್ಯ ಇರಬೇಕು, ಪ್ರಕಾಶವಾಗಿ ಆ ಥರ ಒಂದು ಬೆಳಕು ಪ್ರಜಿಸ್ತಾ ಇರಬೇಕು ಅಂದ್ಬಿಟ್ಟು ಇದು ಫುಲ್ ಜವಾಬ್ದಾರಿ ಯಾರು ಕೇಳಿದೆ ಅಂತಂದ್ರೆ ಕ್ರಿಸ್ತನ್ ಕೇಳಿದೆ. ಅದು ನೋಡ್ಬೇಕು ಯೇಸು ಕ್ರಿಸ್ತ ಹೆಂಗಿದಾರಂತೆ 13ನೇ ವಚನ ಓದಿ ಮುಂದೆ ಕೇಳ್ತಾರೆ. ಪ್ರಕಟಣೆ 1:13. ಆತನು ನಿಲುವಂಗಿನೂ ತೊಟ್ಟು ಚಿನ್ನದ ಪಟ್ಟಿಯನ್ನು ಮಾಡೋದು ಎದೆಗೆ ಕಟ್ಕೊಂಡಿದ್ರು. ಅದರ ಹೈ ಪ್ರಿಸ್ಟ್ ಹೆಂಗ್ ಡ್ರೆಸ್ ಆಗಿದ್ರು ಹಳೆ ಕಾಲದಲ್ಲಿ, ಆದ್ರೆ ಯಾರು ಡ್ರೆಸ್ ಆಗ್ಬಿಟ್ಟವ್ರೆ ಯೇಸು ಕ್ರಿಸ್ತ ಡ್ರೆಸ್ ಆಗ್ಬಿಟ್ರೆ. ಅದರ ಅದೇ ಆಯ್ತಾ ಸೊಂಟಕ್ಕೆ ಏನ್ ಹಾಕೊಂಡವ್ರೆ ಏನ ಚಿನ್ನದ ಪಟ್ಟಿ ಆಮೇಲೆ ಅದರ ತಲೆ ಕೂದಲು ಹೆಂಗಿದೆ ಅಂತೆ ಹಿಮರಂತೆ ಬೆಳ್ಳಿಕ್ಕಿದೆ ಅಂತ ಬಿಟ್ಟಾದ್ರೆ ನೋಡ್ಬೇಕಾದ್ರೆ ಇಂಗ್ಲೀಷಲ್ಲಿ ಹೆಂಗ್ ಬಿಡ್ತಾ ಅಂದ್ರೆ ಗರ್ಟ್ ಅಬೌಟ್ ದ ಪ್ಯಾಪ್ಸ್ ವಿತ್ ಅ ಗೋಲ್ಡನ್ ಗರ್ಲ್ ಅಂತ ಹೇಳ್ತಾರೆ. ಅಂದ್ರೆ ಸೊಂಟಕ್ಕೆ ಏನ್ ಮಾಡೋರಂತೆ ಒಂದು ಇದು ಹಾಕೊಂಡಂಗೆ. ಅದರ ಇವಾಗ ನಾವು ಕೆಲಸ ಮಾಡ್ಬೇಕಾದ್ರೆ ಮಾಡ್ತಾರೆ ಸೊಂಟ ಕಟ್ಕೊಳಲ್ವ. ಅದರ ಆ ತರ ಯೇಸು ಕೃಷಿ ಮಾಡೋರಂತೆ. ಅಂದ್ರೆ ಒಂದು ದಾಸನ ರೂಪ ತಗೊಂಡು ಯೇಸು ಕೃಷ್ಣ ಸಭೆಗೆ ಸೇವೆ ಮಾಡ್ಬೇಕಂತ ಮಾಡೋರೆ ಅಲ್ಲಿದ್ದಾರೆ. ತಗೊಂಡಿರ್ತೀನಿ ಎಲ್ಲಿ ಲೂಕ 12:37 ಆಮೇಲೆ ಲೂಕ 22:27 ಓದಿ. ಲೂಕ 12:37 ವರ್ಸ್.
ಆತನೇ ನೋಡಿ ಆತನೇ ನಡುಕಟ್ಟನ್ನು ಕಟ್ಟಿಕೊಂಡು ಅವರನ್ನು ಊಟಕ್ಕೆ ಕೂಡಿಸಿ ನೋಡ್ರ ಆತನೇ ಅವರಿಗೆ ಊಟಕ್ಕೆ ಕುಳಿಸಿ ಹತ್ತಿರಕ್ಕೆ ಬಂದು ಅವರಿಗೆ ಸೇವೆ ಮಾಡುವನು ಎಂದು ನಿಮಗೆ ಸತ್ಯವಾಗಿ ನೋಡ್ರ ಬಂದು ಏನು ಮಾಡ್ತಾರೆ ಯೇಸುಕ್ರಿಸ್ತ ಇವಾಗ ಸಭೆಗೇನೆ ಸೇವೆ ಮಾಡ್ತಾರೆ ಸರ್ವೆಂಟ್ ತರ ಏನ್ರಿ ಯಾವಾಗೂ ಯೇಸುಕ್ರಿಸ್ತ ಮಾಡ್ತಾರೆ ಮಾನಿಟರ್ ಮಾಡ್ತಾರೆ ನೋಡಿ ಇನ್ನೊಂದು ವಚನ ಓದಿಸ್ತಾರೆ ಲೂಕ 27 27 ನೋಡ್ರ ಯೇಸು ಕ್ರಿಸ್ತ ಸಭೆಗೆ ಹಿಂಗಿದಾರಂತ ಇವಾಗ ಸೇವೆ ಮಾಡೋದ್ರ ಹೈ ಪ್ರಿಸ್ಟ್ ಆಗಿದ್ರು ಸರಿ ಸಭೆಗೆ ಏನ್ ಮಾಡ್ತಾರಂತ ಅಲ್ಲಿ ಸಭೆಯಲ್ಲಿ ಎಲ್ಲ ಇಂಪ್ಯೂರಿಟೀಸ್ ಏನ್ ಮಾಡ್ತಾರ ಅವರು ತೆಗಿತಾರಂತ ರೀತಿಯಲ್ಲಿ ಏನ್ ಮಾಡ್ತಾರೆ ಎಲ್ಲ ರೀತಿಯಲ್ಲಿ ಸಭೆನ ಕರೆಕ್ಟ್ ಆಗಿ ಬೆಳೆಸ್ತಾರೆ ಅದರ ಅದೇ ಮಾಡ್ಬೇಕಾರೆ ನೀನು ನೆಕ್ಸ್ಟ್ ಅವ್ರು 14 ವರ್ಷ ಹೇಳ್ತಾರೆ ಅವ್ರ ತಲೆ ಕೂದಲು ಹೆಂಗಿತ್ತಂತೆ ಹಿಮದ ಹಾಗೆ ಬೆಳ್ಳಿಗೆ ಇತ್ತು ಅದರ ತಲೆ ಅದರ ತಲೆಯೇನು ತಲೆಯೇನು ಅದೇ ತಲೆ ಅಂದ್ರೆ ತಲೆ ಅಂದ್ರೆ ಯೇಸು ಕ್ರಿಸ್ತ ಖಂಡಿತವಾಗ ಅದರ ಅವ್ರ ತಲೆ ಅಂದ್ರೆ ಅದರ ಏನ್ರಿ ಜ್ಞಾನ ಬುದ್ಧಿ ತಿಳುವಳಿಕೆ ಅದರ ಅಂಡರ್ಸ್ಟ್ಯಾಂಡಿಂಗ್ ಅದರ ಏನ ತಲೆ ಅಂತಂದ್ರೆ ತಲೆ ಇಲ್ಲ ಅಂದ್ರೆ ಏನರ್ಥ ಬುದ್ಧಿ ಇಲ್ಲ ಅಂತ ಅರ್ಥ ಅಂದ್ರೆ ಆತರ ತಲೆ ಅಂದ್ರೆ ಜ್ಞಾನ ಬುದ್ಧಿ ತಿಳುವಳಿಕೆ ಅದು ಯೇಸು ಕ್ರಿಸ್ತನ ಒಂದು ತಲೆ ಅಂದ್ರೆ ಅವ್ರಿಗಿರಂತ ಒಂದು ಜ್ಞಾನ ಒಂದು ಬುದ್ಧಿ ತಿಳುವಳಿಕೆ ಹೆಂಗಿದೆ ಅಂತಂದ್ರೆ ಹಿಮದ ಹಾಗೆ ಹೆಂಗಿದೆ ಅಂತೆ ಬೆಳ್ಳಿಗಿದೆ ಅಂತ ಅಂತಂದ್ರೆ ಬಿಳಿ ಕೂದಲು ಅನ್ನೇನು ಬೈಬಲಲ್ಲಿ ಅರ್ಥ ದೇವ್ರು ಕೊಡಂತ ಕಿರೀಟ ಅಂತ ಅಂತಾರೆ ವೆರಿ ಗುಡ್ ಅದರ ನೋಡಿ ಯಾವ ತರ ಕಿರೀಟ ನೋಡಿ ಹೇಳ್ತಾರೆ ಜ್ಞಾನೋಕ್ತಿ ಕೇಳೋದು ಓದಿ ಜ್ಞಾನೋಕ್ತಿ 16ನೇ ಅಧ್ಯಾಯ 31ನೇ ವಚನ ಜ್ಞಾನೋಕ್ತಿ 16:31 ನೋಡ್ರಿ ಎಂತ ಕೂದ್ಲಂತೆ ಅದರ ವೈಟ್ ಏರ್ಸ್ ಒಂದು ಬ್ಯೂಟಿಫುಲ್ ಕ್ರೌನ್ ಅಂತ ಅಂತ ಹೇಳ್ತಾರೆ ಅದರ ನಾವೇನ್ ಮಾಡ್ತೀರಿ ಪೇಂಟ್ ಹಚ್ತೀವಿ ಅದರ ಡಿಸ್ಟೆಂಪರ್ ಆಗಿ ಡೈ ಆಗ್ಬಿಟ್ಟು ಅದರ ಏನ್ ಮಾಡೋದು ಅದು ಬ್ಲ್ಯಾಕ್ ಆಗಿ ನೋಡ್ತದ ಅದರ ನೋಡಿ ಬಿಳಿ ಕೂತಿದ್ರೆ ಏನು ತಪ್ಪೇನಿಲ್ಲ ಅಲ್ಲ ಈ ಬಿಳಿ ಕೂತಿದ್ರೆ ಇದ್ರೆ ಹೆಂಗೆ ಆಕ್ಚುಲಿ ಅದು ತಲೆಗೆ ಕ್ರೌನ್ ಅಂತೆ ಅರೆ ಹೆಂಗಿರ್ಬೇಕು ಅದು ಧರ್ಮ ಮಾರ್ಗದಲ್ಲಿ ದೊರಕಬಹುದ ಅಲ್ಲ ತಮಿಳು ಹೋದ್ರೆ ಯಾರಾದ್ರು ನೋಡೋಣ ತಮಿಳು ಇಲ್ವಾ ಅಲ್ಲ ತಮಿಳು ಇದೆಯಾ ತಮಿಳು ಆತನ ಇಲ್ವಾ ಆಯ್ತರಾ ಓದ್ತೀರಾ ತಮಿಳು ಓದಿ ಓದಿ ತಮಿಳಲ್ಲಿ ಏನ್ ಬರ್ತದೆ ಇಂಗ್ಲೀಷ್ ಏನ್ ಬರ್ತಾ ಇದ್ರೆ ಏನ್ರಿ ದ ಹೋರಿ ಹೆಡ್ ಇಸ್ ಎ ಕ್ರೌನ್ ಅಂತ ಹೇಳ್ತಾರೆ ಇಫ್ ಇಟ್ ಬಿ ಅಟೇನ್ ಇನ್ ದ ವೇ ಆಫ್ ರೈಟಸ್ನೆಸ್ ಅಂತ ಹೇಳ್ತಾರೆ ನೀತಿವಂತಿಕೆ ಮಾರ್ಗದಲ್ಲಿ ಸಂಪಾದನೆ ಮಾಡಿದ್ರೆ ಒಳ್ಳೆ ಅಂತ ಕ್ರೀಟ ಅಂತ ಹೇಳ್ತಾರೆ ಇಲ್ಲ ಅಂದ್ರೆ ಏನ್ರಿ ಇದು ನೋಡಿ ಹೆಂಗೋ ನೋಡಿ ಇಷ್ಟು ವಯಸ್ಸಾಗೈತೆ ಏನು ಫೋರ್ ಟ್ವೆಂಟಿ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಅದ್ರ ಏನ್ ಮೀನಿಂಗು ಅನುಭವ ಇದು ಪಡೆದಿರೋಂಥ ಅನುಭವಗಳಲ್ಲಿ ಏನು ಎಂತ ಇಂಪ್ರೆಸ್ಬೇಕು ಅನುಭವಗಳನ್ನ ಏನ್ ಮಾಡ್ಬೇಕು ನೀತಿ ಮಾರ್ಗದಲ್ಲಿ ಏನ್ ಮಾಡಿರ್ಬೇಕು ಅದಲ್ಲ ಅದು ಬೆಳೆಸ್ಕೊಂಡಂಗಿರ್ಬೇಕು ಅದ್ರ ಅದ ಹೆಂಗಿದೆ ಅಂತಂದ್ರೆ ಅಂತ ವ್ಯಕ್ತಿಗಳು ಹೆಂಗಿದೆ ಅಂತ ಒಂದು ಒಳ್ಳೆ ಅನುಭವದಲ್ಲಿ ಏನ್ರಿ ಒಳ್ಳೆ ನೀತಿ ಮಾರ್ಗದಲ್ಲಿ ಒಳ್ಳೆ ಜ್ಞಾನ ಬುದ್ಧಿ ತಿಳುವಳಿಕೆ ಏನೆಲ್ಲ ಅನುಭವದಿಂದ ಪಡೆದಿರೋಂಥ ಒಂದು ಏನ್ರಿ ಒಂದು ಒಂದು ಇಂದು ಹೆಡ್ ಅಂತ ಹೇಳ್ತಾರೆ ಅದಕ್ಕೆ ಹೇಳ್ಬೇಕು ಕ್ರೈಸ್ಟು ಈ ಜ್ಞಾನಗಳನ್ನ ಹೆಂಗ್ ಪಡ್ತಾರೆ ಅದರ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಹಿಂಗೆ ಪಡ್ತಾರಂತೆ ಅವ್ರು ಪಟ್ಟಂತ ಹಿಂಸೆಗಳ ಮುಖಾಂತರ ಕರೆಕ್ಟ್ ಆ ಓದಿಲ್ವ ಮಗನಾಗಿದ್ರು ಸರಿ ಏಮಂತೆ ಅದರ ಅನುಭವಿಸಿದಂತ ಬಾಧೆಗಳ ಮುಖಾಂತರ ನೋಡಿ ಎಕ್ಸ್ಪೀರಿಯನ್ಸ್ ಆ ಎಕ್ಸ್ಪೀರಿಯನ್ಸ್ಗಳ ಮುಖಾಂತರ ಯೇಸು ಕ್ರಿಸ್ತ ಏನ್ ಪಡ್ತಾರೆ ಇವಾಗ ಅಲ್ಲಿ ಅದರ ಜ್ಞಾನ ಬುದ್ಧಿ ತಿಳುವಳಿಕೆ ಆ ಲೆವೆಲ್ ಅಲ್ಲಿ ಮಾಡೋದು ಮೆಚುರಿಟಿ ಅವ್ರು ಯೇಸು ಕ್ರಿಸ್ತ ಬೆಳೆಸ್ಕೊಂಡವ್ರು ಹೆಂಗ್ ಸಂಪಾದನೆ ಮಾಡೋರೆ ಅನ್ಯಾಯದಿಂದ ಮಾಡ್ಕೊಟ್ರ ನೀತಿ ಮಾರ್ಗದಲ್ಲಿ ಅಲ್ಲ ನೀತಿ ಮಾರ್ಗದಲ್ಲಿ ಸಂಪಾದನೆ ಮಾಡೋದ್ ಇರ್ತಂತೆ ಅದು ಇರ್ತದೆ ಅದರ ಅದಕ್ಕೆ ಲೋಕ ಜನಗಳಿಗೆ ಜ್ಞಾನ ಹೆಂಗಿದೆ ಈ ಲೋಕ ಜ್ಞಾನ ಹೆಂಗಿದೆ ಯೇಸು ಕ್ರಿಸ್ತ ಏನ್ ಹೇಳ್ತಾರೆ ಲೋಕ್ತಾರೆ ಹೆಂಗವ್ರು ಅಂತ ಮ್ಯಾಥ್ಯೂ ಲೆವೆನ್ ಚಾಪ್ಟರ್ ಲೆವೆನ್ ಚಾಪ್ಟರ್ಲಿ 16th verse ನೋಡ್ರ ಈ ಸಂತತಿ ಯಾರಿಗೆ ಹೋಲಿಸ್ಲಿ ಅಂತ ಹೇಳ್ತಾರೆ ನೋಡಿ ಜನಗಳು ಯಾರಿಗೆ ಕಂಪೇರ್ ಮಾಡಲಿ ಅಂತ ಹೇಳ್ತಾರೆ ಯಾರನ್ನ ಹೇಳೋದು ಓಲ್ಡ್ಲಿ ಪೀಪಲ್ ಬಗ್ಗೆ ಹೇಳ್ತಾರೆ ಯೇಸು ಕ್ರಿಸ್ತ ಅದರ ಈ ಇಸ್ರೇಲ್ ಜನಗಳು ಅವ್ರನ್ನ ಯಾರಿಗೆ ಕಂಪೇರ್ ಮಾಡ್ಬೋದು ಅಂತ ಹೇಳ್ತಾರೆ ನೋಡಿ ಏನ್ ಎಕ್ಸಾಂಪಲ್ ಹೇಳ್ತಾರೆ ಅಲ್ಲಿ ಪೇಟೆಗಳಲ್ಲಿ ಕೂತಿಕೊಂಡು ತಮ್ಮ ಗೆಳೆಯರಿಗೆ ನಿಮಗೋಸ್ಕರ ಕೊಡಲು ಊದಿದೆವು ನೀವೇನ್ ಮಾಡ್ಲಿಲ್ಲ ಕುಣಿಯನಿಲ್ಲ ಗೋಳಾಡಿದೆವು ನೀವು ಎದೆ ಪಡ್ಕೊಂಡಿಲ್ಲ ಅಲ್ವರ ಹಂಗಾರೆ ಏನಂತಂದ್ರೆ ಸ್ನೇಹಿತರು ಹೇಳೋದು ಕರೆಕ್ಟಾ ಅದೇ ತರ ಹೇಳೋದಲ್ಲಿ ಅದರ ಇವಾಗ ಏನ್ ಮಾಡ್ತಾರೆ ಒಬ್ಬ ಸಂತೋಷವಾಗಿರ್ಲಿ ಅಂತ ಅವ್ನ್ ಏನ್ ಮಾಡ್ತಾರಂತೆ ಕೊಳಲು ಹುಡುದ್ರು ಆಗ್ಲಿ ಡ್ಯಾನ್ಸ್ ಮಾಡ್ತಾರೆ ಅದು ಅದೇ ಮಾಡ್ದ ಅದಕ್ಕೂ
ಅದಕ್ಕೂ ರಿಯಾಕ್ಷನ್ ಇಲ್ವಂತೆ. ಆಮೇಲೆ ಸರಿಯಪ್ಪ ಹೋಳಿ ಇವನೇನ ಅಧಿಕಾರ ಇದು ರಿಯಾಕ್ಷನ್ ಇಲ್ಲ ತುಂಬಾ ಮನಸ್ಸಲ್ಲಿ ಬೇಜಾರು ಮಾಡ್ಕೊಂಡಿರ್ಬೇಕು ಅಂತ ಅಂದ್ರೆ ಗೋಡಾಡಕ್ಕೆ ಇದು ಮಾಡಿದ್ರೆ ಅದಕ್ಕೇನಿಲ್ವಂತೆ ಅದು ಕೂಡ ಇದೇ ಪಡ್ಕೊಂಡಿಲ್ವಂತೆ ಏನು ಫೀಲಿಂಗ್ಸ್ ಇಲ್ವಂತೆ. ಆಮೇಲೆ ಹಿಂದೆ ಕೂಗಿ ಹೇಳುವಂತ ಹುಡುಗರಿಗೆ ಏನಾಗಿದೆ ಹೋಲಿಕೆ ಆಗಿದೆ ಹಂಗೆ ಏನ್ ಮೀನಿಂಗು ಏನ್ ಹೇಳಿದ್ರು ಜನಗಳಲ್ಲಿ ಇಲ್ಲ ರಿಯಾಕ್ಷನ್ ಇಲ್ಲ. ಯೇಸು ಕ್ರಿಸ್ತ ಏನಕ್ಕೆ ಹಿಂಗೆ ಹೇಳೋದು ನೆಕ್ಸ್ಟ್ ಹೇಳ್ತೇವೆ ನೋಡಿ 18 ಮತ್ತು 19. ನೋಡ್ರ ಇವಾಗ ಯೋಹಾನ ಹೆಂಗ್ ಬಂದ್ರ ಉಪವಾಸ ಗಿಪ್ಪಾಸ ಮಾಡ್ಕೊಂಡು ಹೇಳ್ತಾರೆ ದೇವ್ರಲ್ಲಿ ಭಯ ಭಕ್ತಿಯರೆ ಬಂದ್ರು ಮೈ ಮೇಲೆ ನೆಟ್ಟಿಗೆ ಏನಾಗಿಲ್ಲ ಬಟ್ಟೆ ಕೂಡ ಹಾಕಿಲ್ಲ ಹೇಳ್ತಾರಲ್ಲ ಏನಂದ್ರೆ ಕ್ಯಾಮಲ್ಸ್ ಇದಾಕೊಂಡಿದ್ರು ಅಂತ ಹೇಳ್ತಾರಲ್ವ ಒಂಟೆ ಚರ್ಮ ಹಾಕೊಂಡು ಏನ್ ಮಾಡ್ತಾರೆ ತಿರುಗಾಡ್ದು ಲೋಕಸ್ಟ್ ಅಂದ್ರೆ ಏನೋ ಮಿಡತೆಗಳನ್ನ ತಿನ್ಕೊಂಡು ಜಂತು ಜೇನ ತಿನ್ಕೊಂಡು ಅವ್ರು ಇದ್ದಿದ್ದು ಅಂದ್ರ ಅದನ್ನ ನೋಡ್ಬಿಟ್ಟೆ ಅಂತಂದ್ರು ಅಯ್ಯೋ ಈ ಮನುಷ್ಯಂಗೆ ಏನ್ ತಂಗ್ಬಿಡೈತೆ ದೆವ ಹಿಡ್ಕೊಂಡ್ಬಿಡೈತೆ ಅದ್ಗೆ ಮನುಷ್ಯ ಈ ತರ ಆಡ್ತಾರೆ ಅದ್ ಏನ್ ಮಾಡಿದ್ರು ಅದೇ ಅವಾಗ ಇದ್ ಮಾಡ್ತಾರೆ ಅದ್ರ ಆದ್ರೆ ಯೇಸು ಕ್ರಿಸ್ತ ಏನ್ ಮಾಡಿದ್ರು ಯೇಸು ಕ್ರಿಸ್ತ ಹತ್ರ ಬಂದ್ರ ಯೇಸು ಕ್ರಿಸ್ತ ಹತ್ರ ಬರ್ಲಿಲ್ಲ ಯಾಕಂದ್ರೆ ಅದೇ ತರ ಬಂದ ಇವ್ರಿಗೆ ಏನ್ ಮಾಡ್ತಾರೆ ಇವ್ರಿಗೆ ಈ ತರ ಕಂಡ್ಬಿಡ್ತಾರೆ ಅಂದ್ಬಿಟ್ಟು ಯೇಸು ಕ್ರಿಸ್ತ ಹೆಂಗ್ ಬಂದ್ರಂತೆ ನೋಡ್ರ ಹೆಂಗಿದಂತೆ ಅನ್ನ ಪಾನಗಳನ್ನ ತೆಗೆದುಕೊಂಡಾಗಿದ್ದಾನೆ. ನೋಡ್ರ ಇವ್ರ ಎಂತವ್ರಂತೆ ಹೊಟ್ಟೆ ಬಾಕರು ನೋಡ್ರ ಅಂದ್ರೆ ಹಿಂಗ್ ಬಂದ್ರು ಹಂಗಂತಾರೆ ಹಂಗ್ ಬಂದ್ರು ಅಂತಾರೆ ನೋಡ್ರ ಅಂದ್ರೆ ಇವನ್ನೆಲ್ಲ ಏನ್ ಮಾಡಕ್ಕಾಗಲ್ಲ ಚೇಂಜೇ ಮಾಡಕ್ಕಾಗಲ್ಲ ಅಂದ್ರ ನೀವು ಕೊಡಲಾರ ಊದ್ರಿ ಅದರ ಏನಾರ ಬಾರಿಸ್ರಿ ನೀವು ಎಷ್ಟೇ ಗೋಳಾಡಿದ್ರು ಜನಗಳು ಏನಾಗಲ್ಲ ಜನಗಳು ಚೇಂಜ್ ಆಗಲ್ಲ. ಅದಕ್ಕೆ ಅದಕ್ಕೆ ಕೊನೆಗೆ ಒಂದು ಮಾತಾಡ್ತಾರೆ ಅಂತ ಹೇಳ್ತಾರೆ. ಗೊತ್ತಾಗುವುದು ಅದರ ದ ವಿಸ್ಡಮ್ ಈಸ್ ಜಸ್ಟಿಫೈಡ್ ಆಫ್ ಅವರ್ ಚಿಲ್ಡ್ರನ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ನೋಡ್ಬೇಕ್ರೆ ಇದು ಲೌಕಿಕ ಜ್ಞಾನ ಅದ್ರ ಹಂಗಾರೆ ಏನೋ ಹಿಂಗ್ ಹೇಳ್ದು ಹಂಗ ಹೇಳ್ದು ಹಂಗ ಹೇಳ್ದೆ ಏನ್ ಮಾಡ್ದು ಹಿಂಗ್ ಹೇಳಿ ಟ್ವಿಸ್ಟ್ ಮಾಡ್ಬಿಟ್ಟು ಅವಾಗ ಏನೋ ಇಡಕತ್ತದ ಕೆಲ ಜನ ಹೇಳ್ತಾರೆ ಏ ಇರ್ತಾ ಮಾತಾಡಕ್ಕಾಗಲ್ಲಪ್ಪ ಹಿಂಗ್ ಹೇಳ್ದು ಹಂಗ ಹೇಳ್ದು ಹಂಗ ಹೇಳಿ ಹಿಂಗ್ ಹೇಳ್ತಾರೆ ಲೌಕಿಕ ಹಿಂಗೇತಾನೆ ಅದ್ರ ಏನೇ ಆಗ್ಲಿ ಸುಳ್ಳು ಏನ್ ಮಾಡ್ತಾರೆ ಸಾಧಿಸೋದಿಕ್ಕೆ ಪ್ರಯತ್ನ ಮಾಡೋದು ಅದೇ ಲೋಕದ ಜ್ಞಾನ ಅಂದ್ರೆ ಅದು ಕೂಡ ಒಂದು ಅನುಭವನೇ ಹೌದು ಆತರ ಮಾತಾಡ್ಬೇಕು ಟ್ಯಾಲೆಂಟ್ ಇರ್ಬೇಕು ಎಲ್ಲರೂ ಆಯ್ತದ ಯೋಚನೆ ಮಾಡ್ರಿ ಆತರ ಜ್ಞಾನವಾಗಿ ಮಾತಾಡೋಕೆ ಎಲ್ಲಾನು ಪಟಾಯಿಸಕ್ಕೆ ಅದೆಲ್ಲ ಅಸಲು ಏನಂತ ಈಸಿ ಆಗಿರಂತ ಗುಣ ಅಲ್ಲ ಅಂದ್ರೆ ಅದು ಕೂಡ ಏನ್ರಿ ಅದು ಕೂಡ ಒಂದಂತಾರೆ ಬಿಳಿ ಕೂದಲೆ ಅದು ಕೂಡ ಎಕ್ಸ್ಪೀರಿಯನ್ಸ್ ಅರೆ ಯಾವ ಮಾರ್ಗದಲ್ಲಿ ಬಂದಿರೋದು ಎಕ್ಸ್ಪೀರಿಯನ್ಸ್ ಅದು ದುರ್ಮಾರ್ಗದಲ್ಲಿ ಅನ್ಯಾಯದಲ್ಲಿ ಪಳಗ್ಬಿಟ್ಟ ನೋಡ್ರಿ ಇರ್ತೀನಿ ಚೆನ್ನಾಗಿ ಪಳಗಿ 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 ಏನ್ ಮಾಡ್ತಾರೆ ಅಷ್ಟೊಂದು ಎಂತ ಅನುಭವದಲ್ಲಿ ಪಡೆದಿರೋದು ಅಂದ್ರ ಆತರ ಆತ ಬೇಜಾನ್ ಜನರ ಲೋಕದಲ್ಲಿ ಅಲ್ವರ ಏನ್ರಿ ಎಷ್ಟು ಒಂದು ಇದಾಗಿ ಮಾತಾಡ್ತಾರೆ ಅಂದ್ರ ನಾನು ಹಂಗೆ ಯಾರೋ ಒಬ್ರು ತುಂಬಾ ಇಂಟೆಲಿಜೆಂಟ್ ಮಾಡ್ತಾರೆ ಅದ್ರ ಹೇಳ್ತಾರಲ್ಲ ಲೋಕ ಬೈಬಲ್ ಇನ್ನೊಂದ್ ಕಡೆ ಹೇಳ್ತಾರೆ ಲೋಕದ ಜನಗಳು ದೇವ್ರ ಮಕ್ಳಿಗಿಂತ ಏನಂತೆ ಬೈಬಲ್ ಐತೆ ಓದಿದ್ರಾ ಒಂದ್ ಕಡೆ ಏನೋ ಅಕೌಂಟೆಂಟ್ ಬಗ್ಗೆ ಪ್ಯಾರಬಲ್ ಹೇಳ್ಕೊಂಡಿದ್ದೀನಿ ಇವನು ಯಜಮಾನ್ ಹತ್ರ ಕೆಲಸ ಮಾಡ್ತಾ ಇರ್ತಾನೆ ಯಜಮಾನ ಬರ್ತಾನೆ ಗೊತ್ತಾಗಿದ ತಕ್ಷಣ ನನ್ನ ಅಕೌಂಟ್ಸ್ ಎಲ್ಲ ಬಂದು ಚೆಕ್ ಮಾಡ್ತೀನಿ ಹೇಳಿ ಏನ್ ಮಾಡ್ತಾನೆ ಇವ್ನು ಹೋಗ್ಬಿಟ್ಟು ಲೆಕ್ಕಪತ್ರ ಎಲ್ಲ ಸರಿ ಮಾಡ್ಬಿಡ್ತಾನೆ ಯಾರೆಲ್ಲ ದುಡ್ಡು ಕೊಡ್ಬೇಕಾಗಿರ್ತಾರೋ ಹಂಗೆಲ್ಲ ಮಾಡ್ತಾನೆ ಇಷ್ಟು ಕೊಡ ಇಲ್ಲಿ ಕಮ್ಮಿ ಮಾಡೋದೆಲ್ಲ ಕಮ್ಮಿ ಮಾಡ್ಬಿಡ್ತಾನೆ ಮನೆಯವರ್ತೇನು ಅಂತ ಅಲ್ವರ ಅಲ್ಲಿ ಹೇಳ್ಬೇಕು ಹೇಳ್ತಾರೆ ಲೋಕದವರು ದೇವ್ರ ಮಕ್ಳಿಗಿಂತ ಏನಾಗಿದ್ದಾರೆ ಬುದ್ಧಿವಂತರು ಕರೆಕ್ಟು ಯಾಕಂದ್ರೆ ದೇವ್ರ ಮಕ್ಳಿಗೆಲ್ಲ ಅಷ್ಟೆಲ್ಲ ಬುದ್ಧಿ ಇಲ್ಲಪ್ಪ ಅಲ್ವರ ಆದ್ರೆ ಲೋಕ್ತಾರೆ ಹೆಂಗವ್ರಂತೆ ಅದಕ್ಕೆ ನೋಡ್ಬೇಕ್ರೆ ಯೇಸು ಕ್ರಿಸ್ತನಿಗಿರೋಂಥ ಒಂದು ಏನಂತಾರೆ ಹೇರ್ಸ್ ಅಲ್ವರ ಅವ್ರಿಗಿರೋಂಥ ಅನುಭವಕ್ಕೂ ಲೋಕದಲ್ಲಿರೋಂಥ ಜನಗಳಿಗಿಂತ ಅನುಭವಕ್ಕೂ ಏನಿದೆ ಎಡಗೋ ವ್ಯತ್ಯಾಸ ಇದೆ ಅಲ್ವರ ಬಿಳಿ ಕೂದಲು ಅಂದ್ರೆ ಏನೋ ವಂಡರ್ಫುಲ್ ಮಾರ್ಗದಲ್ಲಿ ಸಂಪಾದನೆ ಮಾಡಿದರೆ ಒಳ್ಳೆ ಏನ್ರಿ ಅದು ಒಂದು ಏನಂತಾರೆ ಒಂದು ರೆಸ್ಪೆಕ್ಟ್ ಅಂದ್ರೆ ಆ ಥರ ಒಂದು ವ್ಯಕ್ತಿ ಸಿಕ್ಕದೆ ತುಂಬ ಕಷ್ಟ ಅಲ್ವರ ಅದೇ ಹೇಳ್ತೀನಿ ನಮ್ಮ ತಂದೆಯ ದೇವರು ಹೆಂಗಿದಾರಂತೆ ದಾನಿಯಲ್ 7 9 ವಚನ ದಾನಿಯಲ್ 7:9 ನೋಡಿ ನೋಡೋಣ ದಾನಿಯಲ್ 7:9 ವಚನ ನೋಡಿ ಮಹಾ ವೃದ್ಧನೊಬ್ಬನು ಆಸೀನನಾದನು ಅಂದ್ರ ಏನ್ಷಿಯಂಟ್ ಆಫ್ ಡೇಸ್ ಅಂತ ಹೇಳ್ತಾರೆ ಟಟ ಮಹಾ ವೃದ್ಧನು ಅದಕ್ಕೆ ನಾವ್ ಹೇಳ್ತೀವಿ ಗೊತ್ತಾ ಓದಿ ಮುಂದಕ್ಕೆ ನೆಕ್ಸ್ಟ್ ನೋಡ್ರ ಆತನ ಏನ್ರಿ ಉಡುಪು ಬಟ್ಟೆ ಹೆಂಗಿತ್ತು ಹಿಮನಂತೆ ಶುಭ್ರವಾಗಿತ್ತು ಆಮೇಲೆ ನೋಡ್ರ ಹೆಂಗಿದೆ ತಲೆ ಏರ್ಸ ಅದರ ಬಿಳಿ ಬೆಳ್ಳಗೆ ಅದರ ಹೆಂಗಿದೆ ಅಷ್ಟೊಂದು ಕ್ರಿಸ್ಟಲ್ ಕ್ಲಿಯರ್ ಅದರ ಫುಲ್ ಹೆಂಗಿದೆ ಅಂತೆ ಒಂದು ಒಂದು ವೈಟ್ ಆಗಿದೆ ಕ್ಲಿಯರ್ ಆಗಿದೆ ಅಂದ್ರೆ ಪ್ಯೂರಿಟಿ ಅದರ ಅವರ ಒಂದು ಜ್ಞಾನದಲ್ಲಿ ತಿಳುವಳಿಕೆಯಲ್ಲಿ ಏನಿಲ್ಲ ಯಾವ್ದೇ ರೀತಿ ಲೋಪದೋಷಗಳಿದೆಯಾ ಅದರ ನೋಡ್ಬೇಕ ಲೋಕದ ಜನಗಳನ್ನ ಯಾವ ತರ ಒಂದು ಇದ್ ಮಾಡೋಕ್ಕಾಗಲ್ಲೋ ತಂದೆ ದೇವ್ರಿಗೆ ನಾವೇನ್ ಮಾಡೋಕ್ಕಾಗಲ್ಲ ಅದಕ್ಕೆ ಹೇಳ್ತಾರೆ ಅಪ್ಪಸ್ಲಿಪ್ಪೋದು ದೇವ್ರ ಒಂದು ಜ್ಞಾನ ಅವ್ರ ಬುದ್ಧಿ ತಿಳುವಳಿಕೆ ಅಗಾಧ ಅದರ ಅದು ಆಳ
ಅಗಲ ಯಾರಿಗೆ ಗೊತ್ತಿರಕ್ಕೆ ಸಾಧ್ಯ, ಯಾರವ್ರಿಗೆ ಏನ್ರೇ ಟೀಚ್ ಮಾಡೋರು ಅವ್ರಿಗೆ ಯಾರು ವಾಪಸ್ ಕೊಡಕ್ಕೆ ಸಾಧ್ಯ ಅಂತ ಏನ್ ಮಾಡ್ತಾರೆ ಅಪೋಸ್ತಲ ಪೌಲು ಒಂದು ಕ್ವಶನ್ ಆಗ್ತದೆ. ಅಷ್ಟೊಂದು ಏನ್ರೇ ದೇವ್ರಿಗಿರೋಂಥ ಒಂದು ಜ್ಞಾನ ಅಲ್ವರ. ಅದೇ ನೋಡ್ಬೇಕಾದ್ರೆ ನೋಡಿ ಅವ್ರ ಬಗ್ಗೆ ಹೇಳ್ತಾರೆ ಇನ್ನೊಂದು ಕಡೆ, ಇಲ್ಲಿ ಏಷ್ಯಾದಲ್ಲಿ 40:28 ಐಸಾಯಾ ಚಾಪ್ಟರ್ 40:28 40ರಲ್ಲಿ 28 ನೋಡಿ ನೋಡೋಣ. ಹಾ ನೀನು ಗ್ರಹಿಸಲಿಲ್ಲವೋ, ನೀನು ಕೇಳಲಿಲ್ಲವೋ. ಹಾ ನೋಡ್ರಿ ಯಹೋವನು ಎಂತ ದೇವ್ರಂತೆ, ಎಂತ ದೇವರು. ಹಾ ನೋಡ್ರ ಭೂಮಿಯ ಕಟ್ಟ ಕಡೆಯನ್ನು ನಿರ್ಮಿಸಿದವನಾಗಿದ್ದಾನೆ. ಆಮೇಲೆ ನೋಡ್ರ ಆತನ ವಿವೇಕವು ಪರಿಶೋಧನೆಗೆ ಅಗಮ್ಯ. ಅಂತ ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಯಾರಿಗಿದೆ ಅಂತೆ ದೇವ್ರಿಗಿದೆ ಅಂತ ಅಂದ್ರೆ ನೋಡ್ಬೇಕಾದ್ರೆ ಏನ್ರಿ ಇವನ್ ಏಂಜಲ್ಸ್ ಏನ್ ಹೋಗ್ಬಿಟ್ಟಾರ ದೇವ್ರು ಎಲ್ಲ ಪ್ಯೂರಿಫೈ ಮಾಡಿ ಕೈನಲ್ಲಿ ಇಟ್ಕೊಂಡ್ಬಿಟ್ಟ. ನೆಕ್ಸ್ಟ್ ಓದೋಣ, ನೆಕ್ಸ್ಟ್ ವರ್ಷನ್ ಬರ್ತಾ ಇದ್ರ ನೋಡ್ಬೇಕ್ರೆ ಯಾರು ಫುಲ್ ಕಂಟ್ರೋಲ್ ಇದೆ ಇಡೀ ಯೂನಿವರ್ಸ್ ಕಂಟ್ರೋಲ್ ಇಟ್ಕೊಳ್ತಾರೆ ಅವ್ರ ಮೈಂಡ್ ಹೆಂಗಿರ್ಬೇಕು ಅದ್ರ ಅದ್ ನೋಡ್ಬೇಕು. ಅದೇ ನೋಡ್ಬೇಕು ಹೆಂಗಿದೆ ಅಂತ ಹೇಳ್ತಾರೆ ಮಹಾವೃದ್ಧನ ದಾನಿ ಹೇಳ್ಬೇಕ್ರೆ ಅವರು ಕೂದಲು ಹೆಂಗಿದೆ ಹಿಮದಂತೆ ಬೆಳ್ಳಿಕ್ಕಿದೆ ಅಂತ ಅಂತಂದ್ರ ನೋಡಿ ಇವಾಗ ಯೇಸು ಕ್ರಿಸ್ತನ ಒಂದು ಕೂದಲು ಹೆಂಗಿದೆ ಇವಾಗ ಹೇಳ್ತಾರಲ್ಲ ಇವಾಗ ಅದೇ ಇವಾಗ ಹೇಳೋದ್ರ ರೆವಲ್ಯೂಷನ್ ಅಂದ್ರ ನೋಡಿ ಐಸಾಯಾ 11:2-3 ನೋಡಿ ನೋಡೋಣ. ಐಸಾಯಾ 11:2-3 ನೋಡ್ರ ಅಂತೂ ಯಾರ ಆತ್ಮ ಇರ್ತದಂತೆ ನೋಡ್ರ ಅವ್ರು ಅವ್ರ ಮೇಲೆ ಎಂತ ಆತ್ಮ ಇದೆ, ಜ್ಞಾನ ಬುದ್ಧಿ ತಿಳುವಳಿಕೆಯ ಒಂದು ಆತ್ಮ ಇದೆ. ಆತರ ಯೇಸು ಕ್ರಿಸ್ತನಿಗೆ ದೇವ್ರು ಏನ್ ಕೊಟ್ಟಿದ್ರಂತೆ ನಾಲ್ಗೆ, ಈ ಜ್ಞಾನದಿಂದ ಯೇಸು ಕ್ರಿಸ್ತನಿಗೆ ಏನ್ ಕೊಟ್ಟಿದ್ರು ದೇವ್ರು ಐಸಾಯಾ ಅದರಲ್ಲೇ ಚಾಪ್ಟರ್ 50:4 ನೋಡ್ರ ಏನ್ರಿ ಯಾರ ಹತ್ರ ಹಿಂಗೆ ಮಾತಾಡ್ಬೇಕು ಅಂದ್ಬಿಟ್ಟು ಕರೆಕ್ಟ್ ಆಗಿ ಆ ಜ್ಞಾನ ಯಾರು ಕೊಟ್ಟಾರೆ ದೇವ್ರು ಯೇಸು ಕ್ರಿಸ್ತನಿಗೆ ಕೊಟ್ಟಾರ. ಅದೇ ನೋಡ್ಬೇಕ್ರೆ ಅವ್ರು ಎಷ್ಟು ಅನುಭವ ಆಗಿದೆ ಅಂದ್ರೆ ಆ ಅನುಭವದಲ್ಲಿ ಏನಿರುತ್ತೆ ಅವ್ರ ತಲೆ ಕೂದಲಿಗಿದೆ ಅಂತಂದ್ರೆ ಏನೇ ಬೆಳ್ಳಿಕ್ಕಿದೆ ಅಂತ. ಅದೇ ನೋಡ್ಬೇಕಾದ್ರೆ ಇವಾಗ ನಮ್ಮ ಇಂಡಿಯಾಲಿ ಇದೆ ಕಸ್ಟಮ್ ಫಾರಿನ್ ಅಲ್ಲಿ ಅಮೆರಿಕದಲ್ಲಿ ಏನ್ ಮಾಡ್ತಾರೆ ಈ ಸುಪ್ರೀಂ ಕೋರ್ಟ್ ಇರ್ತಾರೆ ಹೈಕೋರ್ಟ್ ಕೋರ್ಟ್ ಅಲ್ಲಿ ಜಡ್ಜ್ಗಳಿಗೆ ಏನ್ ಮಾಡ್ತಾರೆ ಕೂದಲು ಏನಾಗ್ತಾರೆ ವಿಗ್ ಆಗ್ತಾರೆ. ಹಳೆ ಕಾಲದಲ್ಲಿ ನ್ಯಾಚುರಲ್ ಆಗಿ ಕೂದಲಂಗೆ ಬೆಳೆಸ್ಕೊಳೋರು ಅದರ ಅಷ್ಟೊಂದು ಅನುಭವ ಇರೋನ್ ಏನ್ ಮಾಡೋರು ಅಲ್ಲಿ ನ್ಯಾಯಸ್ಥಾನದಲ್ಲಿ ಕೂಡಿಸ್ಬಿಡೋರು ಅದರ ಕೂದ್ ಕೂದೇನಾಗಿರೋ ಫುಲ್ ವೈಟ್ ಆಗಿರೋ ಹಿಂಗೆ ಕರ್ಲಿ ಎಲ್ಲಿ ಸರ್ ಇರೋರು ಅದರ ಅಂಥವ್ರನ್ನೇ ಮಾಡೋರು ಜಡ್ಜ್ ಮಾಡೋರು ಅದರ ಇವಾಗ ಅಮೆರಿಕಲ್ಲಿ ಏನು ಅಂತ ಕೂದಲು ಇರೋಲ್ಲ ಸಿಕ್ಕರೆ ಇವಾಗ ಅದಕ್ಕೆ ಏನು ಮಾಡ್ಬಿಟ್ರೆ ಅಂದರೆ ಯಾರೇ ಬಂದು ಸರಿ ಏನು ಮಾಡಿದ್ರು ತಲೆ ಮೇಲೆ ಮಾಡ್ತಾರೆ ಒಂದು ವೈಟ್ ವಿಗ್ ಏನು ಮಾಡ್ಬಿಡ್ತಾರೆ ಆ ಥರ ಇದನ್ನು ವಿಗ್ ಹಾಕ್ಬಿಡ್ತಾರೆ ಅಲ್ಲಿ ಜಡ್ಜ್ ಸೀಟಲ್ಲಿ ಕೂತ್ಕೊಬೇಕಾದ್ರೆ ಏನು ಮಾಡ್ತಾರೆ ಆ ಥರ ಆಗ್ತಾರೆ. ಏನಕ್ಕೆ ಅಂತಂದರೆ ಅಷ್ಟೊಂದು ಏನಿದೆ ಅವ್ರಿಗೆ ಎಕ್ಸ್ಪೀರಿಯನ್ಸ್, ಅವ್ರು ಏನೋ ಒಂದು ತೀರ್ಪು ಕೊಟ್ಟ ಅಂದರೆ ಆ ತೀರ್ಪು ಹೆಂಗಿದೆ ಒಂದು ನೀತಿವಂತರವಾಗಿರೋಂಥದ್ದು ಅಷ್ಟೊಂದು ಅನುಭವದಲ್ಲಿ ಅನ್ಯಾಯದ ತೀರ್ಪು ಏನು ಮಾಡೋದಿಲ್ಲ ಅವ್ರು ಮಾಡಿದ್ರೆ. ಅದನ್ನು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನಿಗೆ ಇರೋಂಥ ಅನುಭವದಲ್ಲಿ ಅವರು ಜ್ಞಾನ ಅವ್ರ ಬುದ್ಧಿ ತಿಳುವಳಿಕೆ ಹೆಂಗಿದೆ ಅಂತಂದರೆ ಇವಾಗ ಆಲ್ಮೋಸ್ಟ್ ಏನ್ರಿ ದೇವ್ರಿಗೆ ಯಾವ ಥರ ಇದೆಯೋ ಅದೇ ಥರ ಅನುಭವ ಏನು ಮಾಡೋದು ಯೇಸು ಕ್ರಿಸ್ತನಿಗೆ ಅವನು ಇದೆ ಅಂತಂದ್ರೆ. ಆಮೇಲೆ ನೋಡಿದ್ದೆ ಕಣ್ಣುಗಳಿಗಿದೆ ಅಂತೆ ನೆಕ್ಸ್ಟು ನೋಡ್ರ ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆಯೋ ಅಂದರೆ ಎಷ್ಟು ಒಂದು ಒಂದು ಪ್ರಕಾಶವಾಗಿದೆ ಅವ್ರ ಕಣ್ಣು ಅಂತಂದರೆ ಏನ್ರಿ ಎಂಥ ಒಂದು ಕೋಣೆಯನ್ನು ಕೂಡ ಅಂದರೆ ಛೇದಿಸ್ಕ ಹೋಗೋದಕ್ಕೆ ಒಂದು ಏನ್ರಿ ಸಾಮರ್ಥ್ಯ ಇರೋಂಥ ಒಂದು ಕಣ್ಣುಗಳು ತಂದರೆ ಅವ್ರ ಕಣ್ಣಿಂದ ಮರೆಯಾಗಿರೋದು ಯಾವುದೋ ಇಲ್ಲ ಆತನಿಗೆಲ್ಲ ಏನಂತೆ ಎಲ್ಲ ಗೊತ್ತು ಅಂದ್ರೆ ಅದೇ ನೋಡ್ಬೇಕು ಹೇಳ್ತಿರುತ್ತ ಸಭೆಗಳಿಗೆ ಬರಿಬೇಕಾದ್ರೆ ಅವ್ರು ಹೇಳೋದ್ ಮಾತೆ ನೋಡ್ರಿ ಅಂತೀನಿ ಪ್ರಕಟಣೆ 2ನೇ ವಚನ. ಬಲ್ಲೇನು ಅನ್ನೋ ಮೀನಿಂಗ್ ನನಗೆಲ್ಲ ಗೊತ್ತು ಅಂತ ಮುಟ್ಟಿ ಹೇಳ್ಬೇಕು ಹೇಳ್ತಾ ನಿನ್ನ ಬಗ್ಗೆ ಎಲ್ಲ ಏನು ಹೇಳ್ಬಿಡಪ್ಪ ನಿನ್ನ ಬಗ್ಗೆ ಎಲ್ಲ ಗೊತ್ತು ನೀನು ಈ ಕೆಲಸ ಮಾಡಿದೆ ಆ ಕೆಲಸ ಮಾಡಿದ ಒಬ್ಬರಿಗೆ ಹೇಳ್ತಿರಲ್ಲ ಆ ಥರ ಯೇಸು ಕ್ರಿಸ್ತ ಸಭೆಗೆ ಹೇಳ್ಬೇಕಾದ್ರೆ ಹೇಳ್ತಾರೆ ಹಾಂ ಏನೋ ಗೊತ್ತಿಲ್ಲ ಅಂತಂದ್ಬಿಟ್ಟು ನೀನು ತಿಳ್ಕೊಂಬಿಟ್ಟಿದ್ಯಲ್ಲ ಹಂಗೆಲ್ಲ ಇಲ್ಲ ಈ ವಿಚಾರಗಳು ಏನು ಗೊತ್ತಾ ನನಗೆಲ್ಲ ಎಲ್ಲ ಗೊತ್ತು ಅಂತಂದ್ರೆ ಅವ್ರ ಕಣ್ಣಿನಿಂದ ಅಷ್ಟು ತೀಕ್ಷ್ಣವಾಗಿದೆ ಅಂತ ಹೇಳಿ ನೋಡಿ ಹಂಗೆ 9ನೇ ವಚನ ಅಷ್ಟಾರೆ ಅದಲ್ಲೇ ನೋಡ್ರ ನಿನ್ನ ಕಷ್ಟ ಸಂಕಟ ಎಲ್ಲವನ್ನು ಬಲ್ಲೆನು ಅಲ್ವರ. ಆಮ್ ನೋಡಿ ಅದೇ ತರ ನೋಡಿತೀನಿ 13ನೇ ವಚನ ಬಲ್ಲೆನು 13th verse
ಅಂದ್ರೆ ಒಂದೊಂದು ಸಭೆಗೆ ಹೇಳ್ಬೇಕಾದ್ರೆ ಸೇಮ್ ಮಾತುಗಳೇ ಅಂತ ಅಲ್ಲಿ ಅಲ್ಲಿ ಬಿಡಾಚರಣೆ ಅಂದ್ರೆ ನೀ ಇರುವಂತ ಸ್ಥಳ ನನಗೆ ಗೊತ್ತಿದೆ ಅಂದ್ರೆ ಏನು ನಿನ್ ಕಷ್ಟ ಪಡ್ತದಲ್ಲ ನನಗೇನ ಇದೆ ಫಸ್ಟೇ ಫಸ್ಟೇ ಗೊತ್ತಿದೆ ಅಂತ ನೋಡಿ ಆಯ್ತು ನೋಡಿತೀನಿ ಇಲ್ಲಿ 13th ವರ್ಷ ಓದಿದಾಯ್ತಲ್ಲ ನೈನ್ಟೀನ್ ಓದಿ ಹಂಗೆ ಬಲ್ಲೇನೋ ಆಯ್ತು ನೋಡಿ ಥರ್ಡ್ ಚಾಪ್ಟರ್ ಫಸ್ಟ್ ವರ್ಸ್ ನೋಡ್ರ ನಿನ್ನ ಕೃತ್ಯಗಳನ್ನ ಬಲ್ಲೇನು ಆಯ್ತರ 8th ವರ್ಸ್ ಆಮೇಲೆ 15th ವರ್ಸ್ ನೋಡ್ರ ಅಂದ್ರೆ ಬಲ್ಲೇನು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಂದ್ರೆ ನೋಡಿ ಇನ್ನೊಂದು ಕೊನೆ ವಚನ 15th ವರ್ಸ್ ಓದಿಸ್ತಾರೆ ನೋಡ್ರ ಅಂತಂದ್ರೆ ಯೇಸು ಕ್ರಿಸ್ತನಿಗೆ ಎಲ್ಲ ಗೊತ್ತು ತಣ್ಣಕ್ಕೆ ಹೇಗಿದ್ರೆ ಬೆಚ್ಚಗಿದ್ರೆ ಹಾಗಂತರ ಎವ್ರಿಥಿಂಗ್ ಇಸ್ ಅಂಡ್ ಓಪನ್ ಬಿಫೋರ್ ಕ್ರೈಸ್ಟ್ ಅದೇ ನೋಡ್ಬೇಕು ಯೇಸು ಕ್ರಿಸ್ತನ ಒಂದು ಟೈಟ್ಲ್ ಇದೆ ಗೊತ್ತಾ ಐಜಾಯ 9:6 ಅಲ್ಲಿ ಹೇಳ್ತಾರಲ್ಲ ಏನಂತ ಯೇಸು ಕ್ರಿಸ್ತನ ನಮಗೆ ಒಬ್ಬ ಬಾಲಕನು ಆಲೋಚನಾ ಕರ್ತನು ಆಮೇಲೆ ಅದ್ಭುತ ಸ್ವರೂಪನು ಅಂದ್ರೆ ವಂಡರ್ಫುಲ್ ಕೌನ್ಸಿಲರ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಅಂದ್ರೆ ಅಂದ್ರೆ ಏನ್ರಿ ಆಲೋಚನಾ ಕರ್ತನು ಅಂದ್ರೆ ಯಾಕಂದ್ರೆ ಅವ್ರಿಗೆ ಏನ್ರಿ ಅಷ್ಟೊಂದು ಅನುಭವದಲ್ಲಿ ಏನಂತಾರೆ ಕ್ಲೀನ್ ಆಗಿಲ್ಲ ಅದೇ ನೋಡ್ಬೇಕು ಯೇಸು ಕ್ರಿಸ್ತನ ಡಿಸ್ಕ್ರಿಪ್ಷನ್ ಅದ್ರ ನೋಡಿ ಅಂತ 15th ವರ್ಷ ಓದಿ ಪ್ರಕಟಣೆ 1:15 ಇಷ್ಟ ಹೇಳ್ತಾರೆ ಪಾದ ಹೆಂಗಿದೆ ಅಂತೆ ಆತನ ಪಾದಗಳು ನೋಡ್ರ ಕುಲಿ ಮೇಲೆ ಕಾಯಿಸಿದಂತ ಸಾಂಬ್ರದ ಆಗಿದೆ ಅಂತ ಯೇಸು ಕ್ರಿಸ್ತನ ಪಾದ ಅಂತ ಏನ್ರಿ ಪಾದದ ಅಂಗ ದೇವರ ಮಕ್ಕಳು ಸಭೆ ಅದರ ಅಂದ್ರೆ ಕ್ರಿಸ್ತನ ದೇಹಕ್ಕೆ ಅಂಗವಾಗಿರೋ ದೇವ್ರ ಮಕ್ಕಳು ಹೆಂಗಿದ್ರಂತೆ ಅವರು ತಾಮ್ರದ ತರ ಇದಾರೆ ಅಲ್ಲ ಎಂತ ತಾಮ್ರ ಅಂತಂದ್ರೆ ಏನ್ರಿ ಕುಲುಮೆಗೆ ಹಾಕಿರಂತ ಏನ್ರಿ ಕಾಯಿಸ್ತಾ ಇರೋಂತ ಒಂದು ತಾಮ್ರದ ತರ ಇದೆ ಅಂತ ಅಲ್ವರ ಅಂದ್ರೆ ಮೀನಿಂಗ್ ಏನ ಕುಲುಮೆಗೆ ಹಾಕೋದ್ರೆ ಏನು ಬೆಂಕಿಗೆ ಹಾಕೋದು ಅಲ್ಲ ಬೆಂಕಿ ಪುಟ್ಟಕ್ಕೆ ಹಾಕಿ ಏನ್ ಮಾಡ್ತಾರೆ ದೇವರು ತನ್ನ ಸಭೆ ಏನ್ ಮಾಡ್ತಾರೆ ಅಲ್ಲಿ ಶೋಧಿಸ್ತಾರೆ ಯಾವ ತರ ಸಭೆ ಅಲ್ಲಿ ನೋಡಿ ಅಂತಾರೆ ಏನು ಅಂತ ಲೋಹ ಅಂತ ಹೇಳಿದ್ರು ಅಲ್ಲಿ ಚಿನ್ನ ಅಂತ ಹೇಳಿಲ್ಲ ಬೆಳ್ಳಿ ಅಂತ ಹೇಳಿಲ್ಲ ಏನಂತಂದ್ರು ತಾಮ್ರ ತಾಮ್ರ ಅಂದ್ರೆ ಏನು ಬೈಬಲ್ ಅಲ್ಲಿ ಅರ್ಥ ಪರ್ಫೆಕ್ಟ್ ಹ್ಯೂಮನ್ ನೇಚರ್ ಪರಿಪೂರ್ಣವಂತ ಒಬ್ಬ ಮನುಷ್ಯನ ಒಂದು ಹಂತ ಕರೆಕ್ಟಾ ಸೊ ಏನಕ್ಕೆ ತಾಮ್ರಕ್ಕೆ ಕಂಪೇರ್ ಮಾಡ್ತಾರೆ ಸಭೆ ಅಂತಂದ್ರೆ ನಾವೆಲ್ಲ ಪಾಪದ ಬಿದ್ದಿದ್ದೀರಿ ಆದ್ರೆ ಕ್ರಿಸ್ತನ ಯೇಸುವಿನ ವಿಶ್ವಾಸ ಪಡಿ ನಾವು ಏನ್ ಮಾಡ್ತೇವೆ ದೇವ್ರ ನಮ್ಮನ್ನ ಪರಿಶುದ್ಧವಾಗಿ ಅಂತ ಮಾಡ್ತಾರೆ ಎಣಿಸಲ್ಪಡ್ತಾರೆ ಈ ಪರಿಶುದ್ಧವಾಗಿರೋ ಸಭೆನ ದೇವ್ರ ಏನ್ ಮಾಡ್ತಾರೆ ಏನ್ ಎದುರು ನೋಡ್ತಾರೆ ಅಂತಂದ್ರೆ ಇದನ್ನ ದಿನ ಬೆಂಕಿ ಪುಟ್ಟಕ್ಕೆ ಹಾಕ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಶೋಧಿಸ್ ನೋಡ್ತಾರೆ ಏನಕ್ಕೆ ಅದರಲ್ಲಿ ನಮ್ಗೆ ಕ್ರಿಸ್ತನ ಗುಣಲಕ್ಷಣ ಏನಾಗಬೇಕು ಇಲ್ಲಿ ಅಲ್ಲಿ ಕಾಣಿಸ್ಬೇಕು ಮ್ಯಾನಿಫೆಸ್ಟ್ ಆಗ್ಬೇಕು ಅಲ್ದ್ರ ಅದೇ ನೋಡ್ಬೇಕಾದ್ರೆ ಅದನ್ನ ಒಂದು ಕಡೆ ಬದಲ ಹೇಳ್ಬೇಕು ಹೇಳ್ತಾರೆ ಈ ಒಂದು ಗೋಲ್ಡ್ ನ ಯಾವ ತರ ಪ್ಯೂರಿಫೈ ಮಾಡ್ತಾರೋ ಅಕಸ್ಸಲ್ಲಿಗ ಆ ತರ ಏನ್ ಮಾಡ್ತಾರೆ ಇವ್ರು ಬೆಂಕಿಗೆ ಪುಟ್ಟಕ್ಕೆ ಹಾಕ್ಬಿಟ್ಟು ಪ್ಯೂರಿಫೈ ಮಾಡ್ತಾರೆ ಅಂತ ಅಂದ್ರೆ ಹೆಂಗೆ ಎಷ್ಟು 20 ಟೆಂಪರೇಚರ್ ಇದು ಮಾಡ್ತದೆ 2500 ಡಿಗ್ರಿ ಟೆಂಪರೇಚರ್ಗೆ ಹೀಟ್ ಮಾಡ್ತದೆ ಗೋಲ್ಡ್ನ ಆ ಗೋಲ್ಡ್ ಕಂಪ್ಲೀಟ್ ಮೆಲ್ಟ್ ಆಗ್ಬಿಟ್ಟು ಲಿಕ್ವಿಡ್ ತರ ಆಗ್ಬಿಡ್ತಂತೆ ಲಿಕ್ವಿಡ್ ತರ ಆಗ್ಬಿಟ್ಟು ಫಸ್ಟ್ ಹೊರಗಡೆ ಬರೋದು ಏನಂತಂದ್ರೆ ಬರೀ ಗಲೀಜು ಅಂತ ಹೇಳ್ತಾರೆ ಅಂದ್ರೆ ಎಲ್ಲ ಎಲ್ಲ ಗಲೀಜೆಲ್ಲ ಬಂದಿದ್ಮೇಲೆ ಗೋಲ್ಡ್ ಯಾವ ಲೆವೆಲ್ಗೆ ಇರ್ತದೆ ಅಂದ್ರೆ ಒಳ್ಳೆ ಕನ್ನಡಿ ತರ ಇರ್ತಂತೆ ಅಂದ್ರೆ ಆ ಕನ್ನಡಿಯಲ್ಲಿ ಆ ಯಾರು ರಿಫೈನ್ ಮಾಡ್ತಾ ಇದಾರೋ ಅವ್ರ ಮುಖ ಕ್ಲೀನ್ ಆಗಿ ಏನಾಗಬೇಕಂತ ಅಲ್ಲಿ ಕನ್ನಡಿ ತರ ಕಾಣಿಸ್ಕೊತಾರೆ ಅಂದ್ರೆ ಅವ್ನು ಕಾಣಿಸಿದ ತಕ್ಷಣ ಇಮ್ಮಿಡಿಯೇಟ್ ಏನ್ ಮಾಡ್ತದೆ ಅಂದ್ರೆ ಅದನ್ನ ನಾ ಎತ್ಬಿಡ್ತದೆ ಗೋಲ್ಡ್ನ ಯಾಕಂದ್ರೆ ಅದ್ರ ಮೇಲೆ ಬಿಟ್ರೆ ಗೋಲ್ಡ್ ಕೂಡ ಏನಾಗ್ಬಿಡ್ತದೆ ಅಲ್ಲಿ ವೇಪರೇಜ್ ಆಗ್ಬಿಟ್ಟು ಬಸ್ ಆಗ್ಬಿಡ್ತದೆ ಅಂದ್ರೆ ಅದಕ್ಕೆ ಅದೇ ತರ ದೇವ್ರ ಬೆಂಕಿ ಪುಟ್ಟಿಗೆ ಹಾಕ್ಬೇಕಾದ್ರೆ ಫಸ್ಟ್ ಏನ್ ಮಾಡ್ತಾರೆ ಅದ್ರಲ್ಲಿ ಇಂಪ್ಯೂರಿಟೀಸ್ ಏನ್ ಮಾಡ್ತಾರೆ ಫಸ್ಟ್ ತೆಗಿತಾರೆ ಏನಕ್ಕೆ ಅಂದ್ರೆ ಎದು ನೋಡಿದಂತ ನೆಕ್ಸ್ಟ್ ಕ್ಯಾರೆಕ್ಟರ್ ಏನಂದ್ರೆ ಪ್ಯೂರಿಟಿ ಪ್ಯೂರಿಫಿಕೇಶನ್ ಅದೇ ನೋಡ್ಬೇಕ್ರೆ ಇದು ಯೇಸು ಕ್ರಿಸ್ತನ ದೇಹಕ್ಕೆ ಅಟ್ಯಾಚ್ ಆಗಿರೋಂಥ ದೇವ್ರ ಮಕ್ಕಳು ಹೆಂಗಿರ್ಬೇಕಂತಲ್ಲಿ ಇದ್ರೆ ಇದ್ರೆ ಪ್ಯೂರ್ ಆಗಿರ್ಬೇಕು ಪರಿಶುದ್ಧವಾಗಿ ಏನಾಗಿರ್ಬೇಕು ಇರಬೇಕು ಅದರ ಪರಿಶುದ್ಧವಾಗಿದ್ರೆ ಯಾರ ದೇಹ ಇರಕ್ಕೆ ಸಾಧ್ಯ ಕ್ರಿಸ್ತನ ದೇಹಕ್ಕೆ ಕ್ರಿಸ್ತನ ದೇಹಕ್ಕಿದ್ಮೇಲೆ ಹಿಂಸೆ ಕಷ್ಟ ಸಂಕಟಗಳು ಇದ್ದೇ ಇದು ಅದರ ಇದನ್ನ ತಪ್ಪಿಸ್ಕೊಳಕ್ಕೆ ಏನ್ಕಲ್ಲ ಯಾರ ಕಡೆ ಏನಿಲ್ಲ ಸರಿ ನಾವು ನಾವು ಕಾನ್ಸಂಟ್ರೇಷನ್ ಮಾಡ್ಕೊಂಬಿಟ್ರೆ ನಮ್ಗೆ ಏನಂತಾರೆ ನಮ್ಗೆ ಆಶೀರ್ವಾದ ಸಿಕ್ಬಿಡ್ತಾರೆ ಸಮಾಧಾನ ಸಿಕ್ಬಿಡ್ತಾರೆ ಏನ್ ಮಾಡ್ಕೊಬೋದು ಯಾವತ್ತು ಇದು ನೋಡ್ಕೊಬೋದು ಕಾನ್ಸಂಟ್ರೇಷನ್ ಮಾಡ್ಕೊಂಡಾವಾಗಿಂದ ಇದಕ್ಕಿಂತ ಮುಂಚೆ ಇದಕ್ಕಿಂತ ಅಧಿಕವಾಗಿ ಏನಂತ ಶೋಧನೆಗಳು ಒಂದೇ ಬರ್ತದ ಆದ್ರೆ ಶೋಧನೆಗಳು ಏನ್ ಮಾಡ್ಬೇಕು ಜಯಿಸ್ಬೇಕು ಅಂತಂದ್ಬಿಟ್ಟು ಯೇಸು ಕ್ರಿಸ್ತನ್ ಹೇಳಿದ್ರೆ ಯಾಕಂದ್ರೆ ಏನಂತ ಹೇಳ್ಬಿಟ್ರ ನಾನು ಲೋಕನ ಜಯಿಸಿದ್ದೀನಿ ನಿಮ್ ಜಯಿಸೋದಕ್ಕೆ ಏನ್ ಮಾಡ್ತೀನಿ ಸಹಾಯ ಮಾಡ್ತೀನಿ ನಮ್ಗೆ ತಿಂದಿರ ಹೋಗ್ಬೇಕು ಅಂದ್ರೆ ಅದೇ ನೋಡ್ಬೇಕೇನ್ರಿ ಯೇಸು ಕ್ರಿಸ್ತನ ಪಾದ ನೋಡ್ರಿ ಹೆಂಗಿದೆ ಕುಲುಮೆಗೆ ಹಾಕಿರೋಂತ ಒಂದು ಏನ್ರಿ ತಾಮ್ರದಾಗೆ ಇದೆ ಅಂತೆ ಅಲ್ದರ ಆಮೇಲೆ ನೋಡಿ ನೆಕ್ಸ್ಟ್ ಅಂತೆ ನೋಡ್ರ ಆತನ ಧ್ವನಿಯು ಹೆಂಗಿದೆ ಜಲಪ್ರಳಯದ ಘೋಷದಂತೆ ಇದೆ ಅಂತ ಬಿಟ್ಟದ್ರ ಇಂಗ್ಲಿಷ್ ಬರ್ತದೆ ಈ ಇಂಗ್ಲಿಷ್ ಬೇರೆ ಅರ್ಥ ಬರ್ತದೆ ಅಂತಂದ್ರೆ ಈಸ್ ವಾಯ್ಸ್ ಆಸ್ ಅ ಸೌಂಡ್ ಆಫ್ ಮೆನಿ ವಾಟರ್ಸ್ ಅಲ್ಲೇ ನೋಡಿದ್ರೆ ಜಲಪ್ರಳಯದ ಘೋಷ ಜಲ ಪ್ರವಾಹದ
ಕೋಶ ಜಲ ಪ್ರವಾಹದ ಕೋಶ ಅಂದ್ರೆ ಏನರ್ಥ ಫ್ಲಡ್ಸ್ ತರ ಮುಟ್ಟ ಅದೇ ಅದೇ ಮೀನಿಂಗ್ ಅದೇ ಹೇಳ್ತಾ ಅದ ಫ್ಲಡ್ಸ್ ತರ ಮೀನಿಂಗ್ ಅದರ ಅದೇ ಫ್ಲಡ್ಸ್ ಸೌಂಡ್ ಅದರ ಇಂಗ್ಲಿಷ್ ಹೆಂಗ್ ಬಿಡಲ್ಲ ಫ್ಲಡ್ಸ್ ಸೌಂಡ್ ಅಲ್ಲ ನೀರು ಬೇರೆ ಬೇರೆ ಜಾಗದಲ್ಲಿ ಹರಿಬೇಕಂದ್ರೆ ಬೇರೆ ಬೇರೆ ಸೌಂಡ್ ಮಾಡ್ತಾ ನೋಡಿ ಆ ತರ ಏನಾಗಿದೆ ಆತನ ಸೌಂಡ್ ಇದೆ ಅಂತ ಅಲ್ವರ ನೀರು ಯಾವ ತರ ಸೌಂಡ್ ಮಾಡ್ತದೆ ನೀರು ಯಾವ ತರ ಸೌಂಡ್ ಮಾಡ್ತದೆ ಅದರ ಸಾಫ್ಟ್ ಆಗಿ ಬಂದಾಗಿದ್ದಾರೆ ಸೈಲೆಂಟ್ ಆಗಿದ್ದ ಸೌಂಡ್ ಅದರ ನೀರಂತೆ ಕ್ರಿಸ್ಟಲ್ ಕ್ಲಿಯರ್ ಸಮಾಧಾನ ಬರಂತ ಜಾಗದಲ್ಲಿ ಬಂದ್ರೆ ಅದೇ ಒಂದು ವಾಟರ್ ಫಾಲ್ಸ್ ಅಲ್ಲಿ ಬಂದಿರ್ತದೆ ಒಂಥರ ಸೌಂಡ್ ಅಂತಂದ್ರ ಅದೇ ಸುನಾಮಿಲ್ ಬಂದಿರ್ತದೆ ಎಲ್ಲ ಕೆಸರ ತಗೊಂಡ್ಬಿಡುತ್ತೆ ಅದ್ರ ಅದು ಕೂಡ ನೋಡ್ರಿ ಅದು ನೀರೇ ಅದ್ರ ಅದು ಸತ್ಯನೇ ಅದ್ರ ಅದು ಸೌಂಡ್ ಆಗಿದೆ ಅಂದ್ರೆ ಅದೇ ನೋಡ್ಬೇಕು ಇನ್ನೊಂದು ಲಿವಿಂಗ್ ವಾಟರ್ ಫೌಂಟೇನ್ ಅಂದ್ರ ಬೈಬಲ್ ಏನ್ ಮಾಡಾರೆ ನೀರ್ನ ಎಲ್ಲರೂ ಕಂಪೇರ್ ಮಾಡ್ರೆ ಫೌಂಟೇನ್ ಕಂಪೇರ್ ಮಾಡಾರೆ ಅದರ ಅಂದ್ರೆ ರಿವರ್ಸ್ ಆಫ್ ಲಿವಿಂಗ್ ವಾಟರ್ ಅಂತ ಹೇಳ್ತಾರೆ ಅದರ ಜೀವಕರವಾದಂತ ಜಲ ನೋಡಿ ಅದಕ್ಕೆ ಕಂಪೇರ್ ಮಾಡಾರೆ ಕೆರೆಗೆ ಸಮುದ್ರಕ್ಕೆ ಎಲ್ಲರಿಗೆ ಮಾಡಾರೆ ಕಂಪೇರ್ ಮಾಡಾರೆ ಕರೆಕ್ಟ್ ಅಂದ್ರೆ ಸತ್ಯ ಹೆಂಗಿದೆ ನೋಡ್ರಿ ಅಂತೀನಿ ಹಲವಾರು ವಿಧವಾದಂತ ರೀತಿಲಿ ದೇವರು ಕೊಡಂತ ಸತ್ಯ ಅಂತೆ ಅದೇ ಹೇಳ್ತಾರೆ ಬ್ರದರ್ ಹೆಸರು ಹೇಳ್ಬೇಕಾದ್ರೆ ಹೇಳ್ತಾ ಇದ್ರೆ ಇದು ಹೆಂಗಿದೆ ಅಂತಂದ್ರೆ ಇದಕ್ಕೆ ರಿಪ್ಲಿಂಗ್ ವಾಟರ್ ಅಂತ ಹೇಳ್ತಾರೆ ರಿಪ್ಲಿಂಗ್ ವಾಟರ್ ಅಂದ್ರೆ ಏನು ಒಂದು ಚಿಕ್ಕದಾಗಿರಂತ ಒಂದು ಲೇಕ್ ಅಲ್ಲಿ ಸ್ಮೂತ್ ಆಗಿ ಸಾಫ್ಟ್ ಆಗಿ ಹರ್ಕೊಂಡ್ ಬರ್ತಾರೆ ಅಂತ ಒಂದು ಏನಂದ್ರೆ ಒಂದು ಒಂದು ಇದು ಅದರ ಒಂದು ಏನಂತಾರೆ ಒಂದು ಪಾಂಡ್ ಅಂತ ಹೇಳ್ತಾರೆ ಗೊತ್ತಾ ಆ ತರ ಆ ಜರಿನ ಮಾತ್ರ ಏನಂತಾರೆ ಆ ಕಲಗಲಗಲ ಅಂತ ಬರ್ತಾರೆ ಸೌಂಡ್ ಅಂದ್ರ ಆ ತರ ಅದರ ಇದು ಹೆಂಗೆ ಅಂತಂದ್ರೆ ಏನ್ ಹೇಳ್ತಾರೆ ನಮಗೆ ದೇವ್ರ ಬೈಬಲ್ ಕೊಟ್ಟಿರೋ ಸಾಮ್ಸ್ ಪ್ರೋಬ್ಸ್ ಅಂತಂದ್ರೆ ಏನಂತಾರೆ ನಮ್ಗೆ ಓದ್ರೆ ನಮ್ಗೆ ಏನಂತಾರೆ ಸ್ವಲ್ಪ ಅದರ ಸಮಾಧಾನ ಅಂತ ಎನ್ಕರೇಜಿಂಗ್ ಆಗಿ ಅದರ ಒಂದು ರಿಫ್ರೆಶ್ ಆಗ ತರ ಅಂತ ನಮಗೆ ಕೊಡೋಂತ ಒಂದು ಸತ್ಯಗಳು ಅಂದ್ರೆ ನೆಕ್ಸ್ಟ್ ಫೌಂಟೇನ್ ಅಂತ ಹೇಳ್ತಾರೆ ಬೈಬಲ್ ಅಲ್ಲಿ ಫೌಂಟೇನ್ ಕೂಡ ಇದೆಯಾ ಅಂದ್ರೆ ಎಸ್ ಫೌಂಟೇನ್ ಇದೆ ಯೇಸು ಕ್ರಿಸ್ತ ಹೇಳ್ತಾರಲ್ಲ ಯಾರು ನನ್ನ ಮೇಲೆ ವಿಶ್ವಾಸ ಪಡ್ತಾರೋ ಅವ್ರ ಒಳಗಡೆ ಏನಾಗ್ತದೆ ಜೀವಕರವಾದಂತ ಬುಗ್ಗೆಗಳು ಅಂದ್ರೆ ಫೌಂಟೇನ್ ಗಳೇನಾಗ್ತದೆ ಅಲ್ಲಿ ಉಕ್ಕಿ ಹರಿತದೆ ಅಂತ ಸತ್ಯಗಳು ಅಂದ್ರ ದೇವ್ರ ಮಕ್ಕಳು ಇನ್ನ ಮುಖಾಂತರ ಏನ್ ಮಾಡ್ತಾರೆ ದೇವ್ರು ಅನೇಕ ಸತ್ಯಗಳೇನ್ ಮಾಡ್ತಾರೆ ದೇವ್ರ ಮಕ್ಕಳಿಗೆ ಇಲ್ಲಿಗೆ ಕೊಡ್ತಾರೆ ಅದು ಕೂಡ ಹೆಂಗಿದೆ ಅಂತ ಒಂದು ಸ್ಟ್ರೆಂಥನಿಂಗ್ ಆಗಿದೆ ಅಂತ ಹೇಳ್ತಾರೆ ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಇನ್ನೊಂದರ ಸತ್ಯ ಇದೆ ಅಂತೆ ಯಾವುದು ಜ್ಞಾನೋಕ್ತಿಗಳು 110:7 ಜ್ಞಾನೋಕ್ತಿ 110 ಇಲ್ವಲ್ಲ ಕೀರ್ತನೆಗಳು 110:7 ಅಂದ್ರೆ ಎಲ್ಲ ಎಚ್ಚರಿಕೆಯನ್ನು ಕೇಳ್ತಾ ಇದೀರ ಅಂತ ಅರ್ಥ ನೋಡಿ ಹಳದ ನೀರನ್ನು ಕುಡಿದ್ರೆ ತಲೆ ಎತ್ತುವನು ಅಂತ ಹೇಳ್ತಾರೆ ಇಂಗ್ಲಿಷ್ ಬರ್ತಾರೆ ಈ ಶುಡ್ ಡ್ರಿಂಕ್ ಆಫ್ ದ ಬ್ರೂಕ್ ಆಫ್ ದ ವಾಟರ್ ಅಂಡ್ ಲಿಫ್ಟ್ ಈಸ್ ಹೆಡ್ ಅಂತ ಬರ್ತಾರೆ ಅದೇನೋ ಬ್ರೂಕ್ ಆಫ್ ವಾಟರ್ ಅಂದ್ರೆ ಒಂದು ನೀರೇ ಗರಿತೆ ನೋಡಿ ಆ ಆ ಒಂದು ಇದನ್ನ ಸಣ್ಣದಾಗಿರತ್ತೆ ಇದರಲ್ಲಿ ಈ ಗಿಡಿಯೋನ್ಗೆ ನೀರು ಕುಡಿಸ್ತಾ ನೋಡಿರ್ತೀನಿ ಅದರ ಆ ಸೈನಿಕರಿಗೆ ಹೋಗ್ಬಿಟ್ಟು ಅದರ ಆ ನೀರ್ದಾಗ ಕುಡಿದ್ಬಿಟ್ಟು ಏನ್ ಮಾಡ್ತೀವಿ ತಲೆನ ಎತ್ತಾರ ಅಂತ ಏನ್ ಮೀನಿಂಗ್ ಅಂದ್ರೆ ಅದಕ್ಕೆ ಬ್ರದರ್ಸ್ ಅಲ್ಲಿ ಕಮೆಂಟ್ ಹೇಳ್ಬೇಕು ಹೇಳ್ತಾರೆ ಅಂದ್ರೆ ಅವ್ರಿಗಿದಂತ ಎಕ್ಸ್ಪೀರಿಯನ್ಸ್ ಇಲ್ಲಿ ಹೇಳ್ತಾರೆ ಆಕ್ಚುಲಿ ಕ್ರೈಸ್ಟ್ ಬಗ್ಗೆ ಮನೆಗೆ ಓದಿದ್ ಕೀರ್ತನೆ 110 ಹೇಳ್ತಾರಂತ ಕ್ರಿಸ್ತನ ಒಂದು ಇದ್ರ ಬಗ್ಗೆನೆ ಆತನ ಆಡಳಿತದ ಬಗ್ಗೆ ಹೇಳ್ತಾರದು ಆತನ ಆಡಳಿತ ಹೆಂಗಿರ್ತಾರೆ ಅಂತಂದ್ರೆ ಅವ್ರು ಪಟ್ಟಂತ ಎಲ್ಲ ಅನುಭವಗಳಿಂದ ಆತನ ಆಡಳಿತ ಏನ್ ಮಾಡ್ತಾರ ಅಂತ ಅವ್ರು ಮಾಡ್ತಾರಂತೆ ಅಂದ್ರೆ ಹೆಂಗೆ ಅಂತಂದ್ರೆ ಬ್ರೂಕ್ ಆಫ್ ವಾಟರ್ಸ್ ಅಂತ ಹೇಳಿ ಕೇಳ್ತಾರೆ ಅಂದ್ರೆ ಏನ್ರಿ ಇವಾಗ ನಡ್ಕೊಂಡು ಹೋಗ್ತಾ ಇರ್ಬೇಕಂದ್ರೆ ಅವ್ರಿಗೆ ಬಾಯಾರಿಕೆ ಆಗ್ಬೇಕ್ರೆ ಹಳೆ ಕಾಲದಲ್ಲಿ ಇವಾಗಲ್ಲ ನಾವೇನ್ ಮಾಡ್ತೀವಿ ಬಾಟಲ್ ನೀರು ಕುಡಿತೀನಿ ಆ ಕಾಲ ಏನ್ ಮಾಡೋರು ಕೆರೆ ಸಮುದ್ರ ಅಲ್ಲಿ ಅಲ್ಲಿ ಪಾಂಡ್ಗಳು ಏನ್ ಮಾಡೋದು ನೀರು ತಗೊಂಡು ನೀರು ಕುಡ್ಬಿಡೋರು ಅದರ ಆ ನೀರು ಕುಡ್ದಿ ಕುಡ್ದೇ ಮಾಡೋರು ಆ ಇದು ಹಂಗೆ ಪ್ರಯಾಣನ ಕಂಟಿನ್ಯೂ ಮಾಡೋರು ಈ ತರ ದೇವ್ರ ಮಕ್ಕಳುಗಳಿಗೆ ಅನೇಕ ವಿಧವಾದಂತ ಎಕ್ಸ್ಪೀರಿಯನ್ಸ್ ಇದೆಲ್ಲ ಅದೇ ಹೆಂಗಿದೆ ಅಂತ ಒಂದು ರೀತಿಲಿ ಅದೇ ನೀರು ತರ ಅಂತ ಅದರ ಆ ನೀರುಗಳಿಂದ ಕುಡ್ದಿ ಯಾರನ್ನ ಎತ್ತಿ ನೋಡ್ಬೇಕು ದೇವ್ರ ಕಡೆ ಎತ್ತಿ ನೋಡ್ಬೇಕು ಅದರಲ್ಲಿ ಅನುಭವದಲ್ಲಿ ಯಾರನ್ನ ಹುಡುಕ್ಬೇಕು ದೇವ್ರು ನೋಡ್ಬೇಕು ಇದು ಕೂಡ ಒಂದು ರೀತಿಲಿ ದೇವ್ರ ನಮ್ಗೆ ಕೊಡೋಂಥದ್ದು ಸತ್ಯಗಳು ಅಂತ ಏನ್ ಮಾಡ್ತಾರೆ ಅದರ ಅದೇ ನೋಡಿ ಇದೊಂಥರ ಇನ್ನೊಂದು ಇನ್ನೊಂದು ಏನಿದೆ ನೀರು ಏಷ್ಯಾ 57:20 ದುಷ್ಟ ದುರ್ಮಾರ್ಗವ್ರು ಹೆಂಗಿದಾರಂತೆ ಅಲ್ಲೋಲ ಕಲರವ ಅಂತ ಸಮುದ್ರ ತರ ಇದಾರೆ ಅಂದ್ರೆ ಅದು ಕೂಡ ಇದೆ ಅಂತಾರೆ ಅದ್ರ ಇದ್ರೆ ಆ ತರ ಕೂಡ ಏನಿದೆ ಒಂದು ಎಲ್ಲ ಹತ್ರ ಸತ್ಯಗಳಿದೆ ಅಂದ್ರೆ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ ವಿಧಿ ವಿಧವಂತ ರೀತಿ ಮುಖಾಂತರ ಯಾರ ಹತ್ರ ಮಾತಾಡ್ತಾರೆ ಏನ್ರೆ ಸಭೆ ಹತ್ರ ಮಾತಾಡ್ತಾರೆ ಅಂತಂದ್ರೆ ಸೊ ನೋಡ್ರಿ ಈ ತರ ಒಂದು ಹಲವಾರು ಅನುಭವಗಳಿಂದ ಯೇಸು ಕ್ರಿಸ್ತ ಸಭೆಗೆ ಏನ್ ಮಾಡ್ತಾರೆ ಅಲ್ಲಿ ಕಂಫರ್ಟ್ ಮಾಡ್ತಾರೆ ಅಂದ್ರೆ ಯಾಕೆ ಯಾಕೆ ಹಿಂಗ್ ಹೇಳಿದ್ರು ನೋಡಿ ಇಷ್ಟಕ್ಕಿಂತ ಮುಂಚೆ ಓದಿರುವಂತ ವಚನದಲ್ಲಿ 10th ಓದ್ಕೊಂಡ್ ಬಂದಂತಂದ್ರೆ ಇದು 9th verse ಓದಂತಂದ್ರೆ ಅಪೋಸ್ಟಲ್ ಪೌಲು ಕೊಟ್ಟಂತ ಫಸ್ಟ್ ವಿಷನ್ ಅದರ ಪದ್ಮಾವತ್ ದ್ವೀಪದಲ್ಲಿ ಇದ್ರು ಪಟ್ಟಂತ ಹಿಂಸೆಗಳಿಂದ ಹಿಂದೆ ತಿರುಗಿ ನೋಡಿದ್ರೆ ಈ ವಿಷನ್ ಏನ್ ಮಾಡ್ತಾರೆ ಇದು ನೋಡ್ತಾರೆ ಅದರ ಏನ್ ಮೀನಿಂಗ್ ಅಂದ್ರೆ ನಮ್ಗೆ ಅಷ್ಟೇ ಅದರ ನಾವು ಈಗ ಚರ್ಚ್ ಇಷ್ಟು ಹಿಂದೆ ತಿರುಗಿ ನೋಡ್ದ ಅಂತಂದ್ರೆ ನಮ್ಗೆ ಹಲವಾರು ಅನುಭವಗಳು ಸಭೆಗಳಿಗಂತ ಹಲವಾರು ಅನುಭವಗಳಲ್ಲಿ ನಾವೇನ್ ಕಲಿಬೇಕು ಅಂದ್ರೆ ದೇವ್ರೇನ್ ಮಾಡ್ತಾರೆ ಅನೇಕ ವಿಧವಾದ ರೀತಿಯಲ್ಲಿ ಮಾತ್ರ ಏನ್ ಮಾಡ್ತಾವ್ರೆ ಮಾತಾಡ್ತಾವ್ರೆ ಅವ್ರ ಸೂಪರ್ ವಿಷನ್ ಯಾವ ಚೆನ್ನಾಗಿದೆ ಇದೆ ಅಂತ ಉಂಟು ಒಂದು ಭರವಸೆ ನಮ್ಗೆ ಅದರ ಅದ್ರೊಳಗೆ ನೆಕ್ಸ್ಟ್ ಹೇಳ್ತಾರೆ ರೆವಲೇಷನ್ ಫಸ್ಟ್ ಚಾಪ್ಟರ್ 16th ಒಂದು ನೋಡಿ ಆತನ ಬಲೆಗೈಲಿ ಏನಿದೆ ಅಂತ 7 ನಕ್ಷತ್ರಗಳು ಇದ್ದವು ಅಲ್ವರ ಆಮೇಲೆ ಹ್ಮ್
ನೋಡೋಣ. ಮಧ್ಯಾಹ್ನದಲ್ಲಿ ಪ್ರಕಾಶಿಸುವಂತ ಸೂರ್ಯನಾಗಿತ್ತು. ಆತನ ಬಲಗೈನಲ್ಲಿ ಐತಂತೆ ಏಳು ನಕ್ಷತ್ರಗಳಿತ್ತು ಅಂತ ಹೇಳ್ತಾರೆ. ಅದರ ನೋಡಿ ಇದಕ್ಕೆ ಒಂದು ವಚನ ಹೇಳ್ತಾರೆ. ಯೋಬ್ 38:31 ನೋಡಿ ನೋಡೋಣ ಹೆಂಗ್ ಬರ್ತಾರೆ. ಜೋಬ್ 38:31 ಏನ್ ಬರ್ತಾರೆ. ನೋಡಿ ಆಯಾ ನಕ್ಷತ್ರಗಳನ್ನ ಆ ಸಮಯದಲ್ಲಿ ಬರಮಾಡಿವ್ಯಾ ಅಂತ ಹೇಳ್ತಾ ಇದ್ರ. ಮೃಗಶಿರ ನಕ್ಷತ್ರದ ಬಂಧನವನ್ನು ಏನ್ ಮಾಡ್ತೀಯ ಬಿಚ್ಚುವಿಯಾ ಅಂದ್ರೆ ಏನ್ ಮೀನಿಂಗು? ಅದಕ್ಕೆ ಏನ್ ಮಾಡೋದು? ಯಾರೊಬ್ರು ಕಟ್ಟಿದವ್ರು ಏನ್ ಮಾಡ ಕಟ್ಟಿಬಿಟ್ಟು ಯಾರೋ ಒಬ್ರು ಏನ್ ಮಾಡೋದಿದ್ನ ಕಂಟ್ರೋಲ್ನಲ್ಲಿ ಅದರ ಅಂದ್ರೆ ಏನೋ ಇಡೀ ಯೂನಿವರ್ಸ್ ನ ಯಾರು ಕಂಟ್ರೋಲ್ ಇಟ್ಕೊಂಡವ್ರೆ? ಯಾರು ಇಟ್ಕೊಂಡವ್ರೆ? ತಂದೆಯ ದೇವ್ರೇ ಮಾಡೋರೆ, ಅವ್ರ ಕೈನಲ್ಲಿ ಇಟ್ಕೊಂಡವ್ರೆ. ಅದರ ಇಡೀ ಜಗತ್ತನೇ ಅದರ ಸೃಷ್ಟಿನೇ ಸೃಷ್ಟಿ ಮಾಡ ಸೃಷ್ಟಿ ಕಟ್ಟಾ ಏನ್ ಮಾಡೋ ಕೈನಲ್ಲಿ ಇಟ್ಕೊಂಡ್ರ. ಹಂಗಾರೆ ಸಭೆ ಯಾವ ಮೂಲೆಗೆ ಅದ್ ಹೇಳ್ತಾರೆ. ಅದಕ್ಕೆ ಸಭೆ ಏನ್ ಮಾಡ್ತಾರೆ? ಏಳು ನಕ್ಷತ್ರಗಳ ತರ ಮಾತ್ರ ಇರೋದಷ್ಟೇ. ಅದ್ರ ಅದನ್ನು ಕೂಡ ಯಾರು ಕಂಟ್ರೋಲ್ ಇದಂತೆ? ಅದರ ಏಸು ಕೈನಲ್ಲೇ ಇದೆ, ಅಲ್ಲಿ ಇದೆ ಅಂತೆ. ಅವ್ರ ಬಾಯಿನಲ್ಲಿ ಬರೋಂತ ಒಂದು ಮಾತುಗಳು ಹೆಂಗಿದೆ ಅಂತಂದ್ರೆ, ಇಬ್ಬಾಯಿ ತರ ಇರುವಂತ ಕತ್ತಿ ಅಂತಂದ್ಬಿಟ್ರು. ಅಂದ್ರೆ ಇದು ನಮ್ಗೆ ಗೊತ್ತು, ದೇವ್ರ ವಾಕ್ಯ ಹೆಂಗಿದೆ ಅಂತೆ, ಇಬ್ಬಾಯಿ ಕತ್ತಿ ತರ. ಅದರ ಶಾರ್ಪ್ ಸೋಡ್ ತರ ಅದರ. ಆಮೇಲೆ ನೆಕ್ಸ್ಟ್ ಏನೇನು ಹೇಳ್ತಾರೆ, ಆತರ ಒಂದು ಮುಖವ ಹೆಂಗಿದೆ ಅಂತೆ, ಮಧ್ಯಾಹ್ನದಲ್ಲಿ ಪ್ರಕಾಶವಂತ ಸೂರ್ಯನಾಗಿದೆ. ಅದರ ಅದರ ಫೇಸ್ ಫೇಸ್ ಅಂದ್ರೆ ಏನು ಬೈಬಲಲ್ಲಿ ಅಂತಂದ್ರೆ ಕೃಪೆ. ಅದರ ದೇವ್ರನ್ನ ಆತನ ಮಕಾನ ಏನಂದ್ರೆ ನಮ್ಮಿಂದ ದೂರ ಮಾಡ್ಕೊಂಡ್ಬಿಟ್ರ ಏನ್ ಮೀನಿಂಗ? ದೇವ್ರ ಕೃಪೆ ನೋಡ್ಸೋದು ಏನ್ ಮಾಡ್ಬಿಟ್ರ ಬಿಟ್ಬಿಟ್ರಂದ್ಬಿಟ್ಟ ಅದ್ರ ತಿರ್ಗಾ ಫೇಸ್ ನೋಡ್ಸ್ತಾರೆ ಏನ್ ಮೀನಿಂಗ್? ಕೃಪೆ ಕೊಡ್ತಾರೆ ಅಂತಂದ್ರೆ ಅದನ್ನ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಕೃಪೆ, ಆತನ ಫೇವರ್, ಆತನ ಫೇವರ್ ಹೆಂಗಿದೆ ಅಂತ ನೋಡಿದ್ದೀನಿ. ಕೀರ್ತನೆ 27:9 ಕೀರ್ತನೆ 27:9 ನೋಡ್ರ, ನನಗಿಂದ ವಿಮುಖನಾಗಿರಬೇಡ. ಏನ್ ಬಿಡು ಮಕಾನ ದೂರ ಇಡಬೇಡ, ಅದರ ದೂರ ಹೋಗ್ಬೇಡ ಅಂದ್ರೆ ಎಂತ ದೇವ್ರ ಕೃಪೆ ಏನಾಗ್ಲಿ ಯಾವಾಗ ಇರ್ಲಿ. ಇನ್ನೊಂದ್ ಕಡೆ ವಚನ ಓದಿಂತೀನಿ, ಕೀರ್ತನೆ 80 ಚಾಪ್ಟರ್ 80:7 ನೋಡ್ರ, ಪ್ರಸನ್ನ ಮುಖದಿಂದ ನೋಡು ನೋಡೋ ಏನ್ ಬಿಡು ಫೇವರ್ ಏನ್ ಮಾಡೋ ನಿನ್ಗೆ ಫೇವರ್ ನೋಡ್ಸು ಕೃಪೆ ನಿಲ್ಸು ಅಂದ್ಬಿಟ್ಟು. ಅಂದ್ರ ಆಯ್ತರ ಇನ್ನೊಂದ್ ಕಡೆ ಹೇಳ್ತಾರೆ, ಇನ್ನೊಂದ್ ಕಡೆ ಇನ್ ಈಸ್ ಫೇವರ್ ಇಸ್ ಲೈಫ್ ಎವರ್ ಲಾಸ್ಟಿಂಗ್ ಅಂತ ಹೇಳ್ತಾರೆ ಇಂಗ್ಲೀಷ್ ವಚನ. ದೇವರ ಒಂದು ಕೃಪೆಯಲ್ಲಿ ಹೆಂಗಿದೆ ಅಂತಂದ್ರೆ ನಿತ್ಯ ಜೀವಿದೆ ಅಂತೆ. ಅದರ ಆತರ ಆತನ ಮುಖದ ಒಂದು ಪ್ರಸನ್ನತೆ ಹೆಂಗಿದೆ ಅಂತಂದ್ರೆ ಮಧ್ಯಾಹ್ನದಲ್ಲಿ ಸೂರ್ಯ ಪ್ರಕಾಶಿಸ್ ನೋಡಿ, ಅದಕ್ಕೆ ಏನಾಗಿದೆ ಅಂತೆ, ಬ್ರೈಟ್ ಆಗಿದೆ. ಅದಕ್ಕೆ ಯೇಸು ಕ್ರಿಸ್ತನಿಗೆ ಅಂತಂದ್ಬಿಟ್ರೆ ಇಂಥ ಸೂರ್ಯ ಇಂಥ ನೀತಿ ಸೂರ್ಯ ಆತನ ಕಿರಣಗಳಲ್ಲೇ ಇದೆ ಸ್ವಸ್ಥತೆ ಆಶೀರ್ವಾದ. ಅದರ ಅವ್ರ ಫೇಸ್ ಅದರ ಅವ್ರ ಫೇಸ್ ಹೆಂಗಿದೆ ಅಂತಂದ್ರೆ ಸೂರ್ಯನ ತರ ಕೃಪೆ. ಅದರ ಅದು ಎಷ್ಟು ಕೃಪೆ ಇದೆ ಅಂತಂದ್ರೆ ಎಲ್ಲಾರ್ಗೇನ್ರಿ ಆಶೀರ್ವಾದ ಮಾಡಂತ ಒಂದು ಏನಾಗಿದೆ ಒಂದು ತೇಜ ಸಾನ್ನಿಧ್ಯವು ಯಾರಲ್ಲಿದೆ? ಯೇಸು ಕ್ರಿಸ್ತನಿದೆ ಅಂತ. ಅದರ ಅದೇ ನೋಡ್ಬೇಕ್ರೆ ಅಪೋಸ್ಟಲ್ ಪೌಲು ಸೌಲಾಗಿರ್ಬೇಕ್ರೆ ಯೇಸು ಕ್ರಿಸ್ತನ್ ನೋಡಿ ಕಣ್ಗಳೇನಾಯ್ತು ಆತರ ಆಗೋಯ್ತು ಏನ್ರಿ ಆತರ ಒಂದು ಏನ್ರಿ ಆತನ ಮುಖದ ಪ್ರಸಂತ ಏನಿದೆ ಅಷ್ಟೊಂದು ಆಶೀರ್ವಾದ ಬಿಡು ಅಷ್ಟೊಂದು ಕೃಪೆ ಏನಾಗಿದೆ ಅಡಗಿದೆ ಅಂತಂದ್ಬಿಟ್ಟು. ಅಂದ್ರೆ ಅದೇ ನೋಡ್ಬೇಕಾದ್ರೆ ಹೇಳ್ತಾರೆ 17 ಇಂಥ ಒಂದು ದೃಶ್ಯ ನೋಡಿದ ತಕ್ಷಣ ಅಪೋಸ್ಟಲ್ ಜಾನ್ ಏನ್ ಮಾಡಂತೆ ದೇವ್ರಿಗೆ ಅಲ್ಲೇ ನೋಡಿ ಈಗ ಸತ್ತವನಾಗಿ ಸತ್ತವನಾಗಿ ಆತನ ಪಾದದಲ್ಲಿ ಬಿದ್ದೋದ್ರಂತೆ. ಅಲ್ರ ಆತರ ದೇವರ ಒಂದು ಕೃಪೆ ನಮ್ಮಲ್ಲಿ ಇರೋದೆಲ್ಲ ನಾವು ಅರ್ಥ ಮಾಡ್ಕೊಂಡು ಅವ್ರು ಲಿಟ್ರಲ್ ಆಗಿ ಏನ್ ಮಾಡ್ಬಿಟ್ರ ಅಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಟ್ರು ಸತ್ತವ್ರ ತರ. ಅದರ ನಾವು ಇವತ್ತು ಏನ್ ಮಾಡಿದ್ರು ಒಡಂಬಡಿಕೆ ಕ್ರಿಸ್ತನಲ್ಲಿ ಸಾಯ್ತೀರಿ ಅಂತ ಏನ್ ಮಾಡಿದಿರಿ ಇವತ್ತು ಒಡಂಬಡಿಕೆ ಮಾಡ್ಕೊಂಡ್ರ ಆತರ ಲಿಟ್ರಲ್ ಆಗಿ ಏನ್ರೆ ಸಾಯದ್ ಮಾತ್ರ ಅಲ್ಲ ನಮ್ಮ ಲೈಫಲ್ಲಿ ದಿನಾನಿತ್ಯ ಏನ್ ಮಾಡಕ್ ಕ್ರಿಸ್ತನ್ಗೆ ಸತ್ಯ ನಾವು ನಮ್ಮ ಜೀವಿತ ಏನ್ ಮಾಡಕ್ ನಾವು ಆತನ್ಗೆ ನಂಬಿಕೆ ಏನ್ ಮಾಡಕ್ ನಾವು ನೋಡ್ಸ್ಬೇಕು. ಅಲ್ಲರ ಅವಾಗ ದೇವ್ರ ನಮ್ಗೆ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ನೋಡಿ ಅಂತೀನಿ ನೆಕ್ಸ್ಟ್. ಅದರ ನಾನು ಸದಾ ಜೀವಿಸನಾಗಿದ್ದೇನೆ ಅಂತ ಏನ್ ಮೀನಿಂಗ್ ಅಂದ್ರೆ ದೇವ್ರು ನಮ್ನ ಏನ್ ಮಾಡ್ತಾರೆ ಮೊದಲನೇ ಪುನರ್ತನದಲ್ಲಿ ಸದಾ ಜೀವಿಸೋದಿಕ್ ನಮ್ಗೆ ಏನ್ ಮಾಡ್ತಾರೆ ಅವ್ರ ಕೃಪೆ ಕೊಡ್ತಾರೆ. ಅಂದ್ರೆ ಅದಕ್ಕೆ 9th ವಚನ ಹೇಳ್ತಾರೆ ಓದಿ ಮುಂದಕ್ಕೆ ಓದಿ ಹೆಂಗೆ ನೋಡ್ರ ಮರಣದ ಮತ್ತೆ ಪಾತಾಳದ ಬಿಗಿದ ಕೈಗಳು ನನ್ನಲ್ಲಿ ಅವೆ. ಏನಿದು ಮರಣದ ಮತ್ತೆ ಪಾತಾಳದ ಬಿಗಿದ ಕೈಗಳು ಯೇಸು ಕ್ರಿಸ್ತನ ಕೈಯಲ್ಲಿದೆ ಅಂತ ಅರ್ಥ? ಎಲ್ಲ ಅಧಿಕಾರಗಳು ಯೇಸು ಕ್ರಿಸ್ತನ ಹತ್ರ ಇದೆ. ಮರಣದ ಬಿಗಿದ ಕೈ ಅಂದ್ರೆ
ರಿಸೆಕ್ಷನ್ ಮಾಡೋದ, ಎಲ್ಲಿಂದ ರಿಸೆಕ್ಷನ್ ಮಾಡೋದ, ಸಮಾಧಿಯಿಂದ. ಪಾತಾಳ ಅಂದ್ರೆ ಹೆಂಗ್ರೆ, ಪಾತಾಳ ಸಮಾಧಿ ಮರಣ ಎರಡು ಒಂದೇನಾ? ಮರಣದ ಬಿಗಿದ ಕೈ ಮತ್ತೆ ಪಾತಾಳದ ಬಿಗಿದ ಕೈ, ಮರಣ ಮತ್ತೆ ಪಾತಾಳ ಎರಡು ಒಂದೇನಾ? ಬೇರ್ಬೇರೇನಾ? ಎರಡು ಒಂದೇ ಆಗಿರ ಯಾಕೆ ಒಂದೇ ಹೇಳ್ಬೇಕಾಯ್ತು? ಎರಡು ಯಾಕೆ ಹೇಳ್ಬೇಕಾಯ್ತು? ಒಂದೇ ಹೇಳ್ಬೋದಾಗಿತ್ತಲ್ಲ. ಹಂಗ್ರಿ ಎರಡು ಹೇಳೋರು ಅಂತಂದ್ರೆ ಏನಾಗಿ ಬೇಕು ಎರಡು? ಎರಡ ಪಾತಾಳ ಅಂದ್ರೆ ಸೆಕೆಂಡ್ ಡೆತ್. ಸೆಕೆಂಡ್ ಡೆತ್ತಿಂದ ರಿಸಲ್ಯೂಷನ್ ಬರೈತಾರ, ಅದಕ್ಕೆ ಏನ್ ಬೇಕು? ಕರೆಕ್ಟಾ ಯೋಚನೆ ಮಾಡಿ ಹೇಳೋದು. ಲಾಕ್ ಮಾಡಿ ಸರಿ ಓಕೆ. ಏನು ನೋಡೋಣ ಅಲ್ದ್ರೆ ಏನಂತಂದ್ರೆ, ಏನ್ರಿ ಬೈಬಲ್ನಲ್ಲಿ ಇದಕ್ಕೆ ಹೇಳ್ಬೇಕಾದ್ರೆ ಹೇಳ್ತಾರೆ ಏನು ಎರಡು ಅರ್ಥಗಳಿದೆ ಅಂತ. ಫಸ್ಟ್ ಏನಂತಂದ್ರೆ ಪಾತಾಳ ಮತ್ತೆ ಮರಣ ಅಂದ್ರೆ ಇವಾಗ ಮರಣ ಫಸ್ಟ್ ಒಳ ಅಂತ ಮರಣ ಅಂದ್ರೆ ಯಾಕೆ ಪಾತಾಳ ಅಂತ ಚೆನ್ನಾಗಿ ಗೊತ್ತು. ಪಾತಾಳ ಏನ್ರಿ ಸಮಾಧಿ ಆಯ್ತಾ. ಹೆಲ್ ಅಂತಂದ್ರೆ ಪಾತಾಳ ನಾವು ನೆನ್ಸ್ಕೊಂಡಂಗೆ ನರಕ ಇರ್ಕಿಲ್ಲ, ಇನ್ನ ಒಂದು ಕಂಡೀಷನ್ ಆಫ್ ಡೆತ್ ಅಂದ್ರೆ ಎಲ್ಲಾ ಮನುಷ್ಯ ಸತ್ಯ ಮೇಲೆ ತೊಗೊಂಡಾಗ ಎಲ್ಲಾಗ್ತಾರೆ ಪಾತಾಳಕ್ಕೆ ಹಾಕ್ತಾರೆ. ಪಾತಾಳ ಏನು? ಪಾದದ ಕೆಳಗಡೆ ಇರುವಂತ ಸ್ಥಳ, ಅದಿಗೆ ಪಾತಾಳ ಅಂತ ಏನ್ ಮಾಡೋದು ಹೇಳೋದು. ಅಲ್ಲ ನಮ್ಮ ನೆಲೆ ತೊಗೊಂಡು ಏನ್ ಮಾಡ್ತಾರೆ, ಎಲ್ಲ ಫಸ್ಟ್ ಫ್ಲೋರ್ ತೆಗೆಂಬಿಡ್ತಾರೆ, ತೊಡಗೆ ಏನ್ ಮಾಡ್ತಾರೆ ಗ್ರೌಂಡ್ ಫ್ಲೋರ್ ಬೇಸ್ಮೆಂಟ್ ಅಲ್ಲಿ ಹಾಕಿ ಓದ್ ಬಿಡ್ತಾರೆ, ಅಷ್ಟೇ ಮುಗೀತು. ಅದರ ದಟ್ ಇಸ್ ಕಾಲ್ಡ್ ಪಾತಾಳ. ಅದರ ಅಂದ್ರೆ ಆ ಪಾತಾಳದಿಂದ ಏಸುಕ್ರಿಸ್ತ ಆ ಬಿಗಿದ ಕೈನ ಓಪನ್ ಮಾಡಿ ಅದರ ಏನ್ ಮಾಡ್ತಾರೆ ಎಲ್ಲರನ್ನ ಪುನರ್ತನ ಮಾಡ್ತಾರೆ. ಯಾವಾಗ ಆತನ ಧ್ವನಿ ಕೇಳಿ ಎಲ್ಲರೂ ಎದ್ದು ಬರುವಂತ ಸಮಯ ಬರ್ತಾರೆ, ಆಶ್ಚರ್ಯ ಪಡಬೇಡಿ ಎಂದಲ್ಲ ಅದರ ಅವಾಗ ಬರ್ತಾರೆ. ಅದರ ಮರಣ ಅಂದೇನು? ಮರಣ ಅಂತಂದ್ರೆ ಏನ್ರೇ ಲಾಸ್ಟ್ ಮೂಮೆಂಟ್ ಉಸಿರು ಬಿಟ್ಟು ಸಾಯ್ತಾರಲ್ಲ, ಅದು ಒಂದೇ ಮರಣ ಅಲ್ಲ. ಹುಟ್ಟಿದಾಗಿಂದ ಹಿಡ್ದು ಮಂಚ ಕಷ್ಟ ಸಂಕಟ ಅನುಭವಿಸಿ 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 ಕೊನೆಗೆ ಕೆಲಸ ಐತಾನೆ, ಆ ಸಮಾಧಿಗೆ ಸಾಯ್ತಾನೆ ಗೊತ್ತಾ? ಅದೇನ್ರೇ ಆ ಪ್ಯಾಕೇಜ್ ಏನ್ರಿ ಮರಣ. ಕರೆಕ್ಟ್. ಅದೇ ದಾವಿದ್ ಹೇಳ್ತಾರಲ್ಲ, ನನ್ನ ತಾಯಿ ಗರ್ಭ ಏನಾಗಿದೆ ಪಾಪಿಯೇ ಅದರ. ಸೊ ಆ ಒಂದು ಇದು ಹುಟ್ಟಬೇಕಾದ್ರೆ ಹೆಂಗೆ ಹುಟ್ಟಿದ್ದಾರೆ ಮನುಷ್ಯರು? ಪಾಪದಲ್ಲೇ ಹುಟ್ಟವ್ರೆ. ಅಂದ್ರೆ ದಿನಾನಿತ್ಯ ಏನ್ ಮಾಡ್ತಾರೆ ಮನುಷ್ಯರು? ಸಾಯ್ತಾನೆ ಅವ್ರು. ಯಾರೋ ಬದುಕವ್ರ ಯಾರೋ ಬದುಕ್ತಾವ್ರ? ಸೊ ದಿನ ಇದ್ದಿದ್ದೇಪ್ಪ ಗೋಳು ದಿನ ಸಾಯ್ಬೇಕು ಹೇಳ್ತಾ ಇಲ್ವಾ? ಅದೇ ಹೇಳೋದು ಬೈಬಲಲ್ಲಿ. ಅಂದ್ರೆ ಅದೇ ಹೇಳ್ತಾರೆ ಯೇಸು ಕ್ರಿಸ್ತ ಹತ್ರ ಒಬ್ಬ ಮನುಷ್ಯ ಬಂದು ಹೇಳ್ತಾನೆ ಅಂದ್ರೆ ನಾನು ನನ್ನ ತಂದೆ ತಾಯಿಗಳಿಗೆ ಉತ್ಕ್ರಿಯೆ ಮಾಡಿ ಬರ್ತೀನಿ, ಸ್ವಲ್ಪ ಪರ್ಮಿಷನ್ ಕೊಡು ಅಂತಂದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ. ಸತ್ತವರು ಸತ್ತವ್ರದೋಗ ಏನ್ ಮಾಡ್ಲಿ ಉತ್ಕ್ರಿಯೆ ಮಾಡ್ಲಿ. ಹೆಂಗೆ ಸತ್ತವ್ರು ಬಂದು ಸತ್ತವ್ರು ಉತ್ಕ್ರಿಯೆ ಮಾಡ್ಕೈತಾರೆ? ಹಂಗೆ ಸಮಾಧಿಯಲ್ಲಿ ಒಬ್ರು ಮಲಗಿರೋರು ಆ ಪಕ್ಕದಲ್ಲಿ ಇನ್ನೊಬ್ರನ್ನ ಹೋಗಿ ಕರ್ಕೊಂಡು ಇವ್ರ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಬಂದ್ಬಿಟ್ಟು ಬಾಪ ಇವತ್ತು ಯಾರೋ ಹೊಸಬ್ರು ಗೆಸ್ಟ್ ಬಂದವ್ರೆ ನಾವೆಲ್ಲ ಹೋಗ್ಬಿಟ್ಟು ಏನ್ ಮಾಡೋಣ ಸಮಾಧಿ ಮಾಡೋಣ ಅಂತಂತಾರ? ಲೋಗ್ತಾರಲ್ಲ ಜೀವಂತವಾಗಿದ್ರು ಸರಿ ಆತನ ದೃಷ್ಟಿಲಿಂಗಿದ್ದಾರೆ. ಅದಕ್ಕೆ ನಮ್ಮನ್ನ ದೇವ್ರ ಎಲ್ಲ ಎಲ್ಲಿಗೆ ತಂದಿದ್ದಾರೆ? ಕತ್ಲಿನ ರಾಜ್ಯದಿಂದ ಬೆಳಗಿನ ರಾಜ್ಯಕ್ಕೆ, ಮರಣದ ಲೋಕದಿಂದ ಜೀವಂತ ಲೋಕಕ್ಕೆ ಮಾಡೋದಮ್ಮ ತಂದಂತ ಐತಲ್ಲ. ಹಂಗಾರೆ ನಾವೆಲ್ಲ ಇದ್ರೆ ಹೆಂಗಿದ್ರಿ? ಸತ್ತೋರಾಗಿದ್ರಿ. ಅಂದ್ರೆ ಹಂಗಾರೆ ಲೋಕದಲ್ಲಿ ಬದುಕಿರೋರೆಲ್ಲ ದೇವ್ರ ದೃಷ್ಟಿಲಿಂಗಿದ್ದಾರೆ. ಯೇಸು ಕ್ರಿಸ್ತು ಬಂದು ಏನ್ ಮಾಡ್ತಾರೆ ಅವ್ರಿಗೆ ಜೀವ ಏನ್ ಮಾಡ್ತಾರೆ ಇವಾಗ ಕೊಡ್ತಾರೆ. ಕರೆಕ್ಟಾ? ಆತ ರಾಜ್ಯ ಕಣ್ಣು ಕಾಣಿಸೋ ರೀತಿಯಲ್ಲಿ ಬುರುತು ಸ್ಥಾಪನೆ ಆಗ್ಬೇಕಾರೆ ಆ ಜನಗಳಿಗೆ ಮರಣನೇ ಇರೋದಿಲ್ಲ. ಡೈರೆಕ್ಟ್ ಆಗಿ ಏನ್ರಿ ಹಂಗೇ ಸಾಯ್ತಾರ ಕಂಡೀಷನ್ ಇಂದ ಪಾತಾಳಕ್ಕೆ ಹೊರಡೆ ಹೋಗೋದಕ್ಕಿಂತ ಮುಂಚೆನೆ ಅವ್ರೇನ್ ಮಾಡ್ತಾರೆ ಜೀವಂತವಾಗಿ ಮಾಡ್ತಾರೆ ಲೈಫ್ಗೆ ಅವ್ರು ಬರ್ತಾರೆ. ನೋವಿನ ಕಾಲದಲ್ಲಿ ಏನೋ ಸತ್ತೋಗ್ಬಿಟ್ರ ಕೆಲವು ಜನ ಏನಾದ್ರು ಹಂಗೆ ಅದೇ ತರ ದೇವ್ರ ರಾಜ್ಯದಲ್ಲಿ ಕೂಡ ನೋಡ್ಬೇಕಾರೆ ಎಲ್ಲರೂ ಸಾಯೋದಿಲ್ಲ, ಲೋಕದಲ್ಲಿ ಇರೋಂತ ಜನಗಳು ಎಲ್ಲರೂ ಸ್ವಲ್ಪ ಜನ ಏನಾಗ್ತಾರೆ ಹಂಗೆ ಹಂಗೇ ದೇವ್ರ ರಾಜ್ಯಕ್ಕೆ ಹಂಗೆ ಹಂಗೆ ಹಿಂಗೆ ಪಾಸ್ ಆಗ್ತಾ ನೋಡ್ತೀರಿ. ಏಷ್ಯಾದಲ್ಲಿ 24 ನೋಡಿ 24:6 ನೋಡ್ರ ಶಾಪವು ಲೋಕವನ್ನು ನುಂಗಿಬಿಟ್ಟಿದೆ. ಏನ್ ಲ್ಯಾಂಗ್ವೇಜ್ ನುಂಗ್ಬಿಡೈತೆ ಅಂತ ಹೇಳ್ಬೋದು ಅದರ ನೋಡಿ ದೇವ್ರ ರಚನೆ ಮಾಡ್ತಾರೆ. ಅದರ ಏನ್ ಡೈಲಾಗ್ಗಳು ಇವೆಲ್ಲ ಹೇಳ್ಬೇಕಾರೆ ನಮ್ಗರ ಕಾಣ ಬರಲ್ಲ, ನಾವೆಲ್ಲ ಲಿಟ್ರೆ ಚಿಕಿತ್ಸೆ ಓಡಿದ್ರೆ ಸೂಪರ್ ಹೇಳ್ಬೋದು. ಅದರ ಲೋಕ ಏನ್ರೆ ಪಾಪ ಹಿಂಗ್ಬಿಡುತ್ತೆ ಲೋಕನ ನುಂಗ್ಬಿಟ್ಟೈತಂತೆ. ಅದರ ಅಂದ್ರೆ ಕಂಪ್ಲೀಟ್ಲಿ ಡಿಸಾಲ್ವ್ ಆಗ್ಬಿಟ್ಟಿದಂತೆ, ಪಾಪದಲ್ಲಿ ಮುಳುಗೋಗ್ಬಿಟ್ಟಿದೆ ಅಂತೆ. ಆಮೇಲೆ ನೋಡ್ರ ಅಲ್ಲಿನವರು ಜನಗಳು ಯಾರಿಗೆ ಒಳಗಾಗಿದ್ದಾರೆ? ದಂಡನೆಗೆ. ಅದಕ್ಕೆ ದೇವ್ರ ಶಾಪ ಕೊಟ್ಟವ್ರೆ. ಅಂದ್ರೆ ಸರಿಯಾಗಿ ಏನ್ ಮಾಡ್ತಾರೆ ಗ್ರೇಟ್ ಟೈಮ್ ಆಫ್ ಟ್ರಬಲಲ್ಲಿ ಭಯಂಕರ ಪನಿಷ್ಮೆಂಟ್ ಕೊಡ್ತಾರೆ ಅಂತ ದೇವ್ರ. ಆಮೇಲೆ ನೋಡ್ರ ಭೂನಿವಾಸಗಳು ಸುಟ್ಟು ಹೋಗಿ ಸುಟ್ಟೋಗ್ಬಿಟ್ರೆ ನಿಮ್ಮ ಹಿಂಗ ಜನಗಳು ಸುಟ್ಟಾಕ್ಬಿಟ್ಟು ದೇವ್ರ ಹೇಳ್ತಾರೆ ಎಲ್ಲ ಬೂದಿ ತರ ಮಾಡ್ಬಿಡ್ತಾರ? ಅವ್ನು ಸುಟ್ಟಾಗ ಏನ್ ಪ್ರಯೋಜನ? ನೀವೇ ಯೋಚನೆ ಮಾಡಿ ಹಾಲೋಕಾಸ್ಟ್ ಅಲ್ಲಿ ನಾವು ನೋಡಿದ್ರಿ ಹಿಟ್ಲರ್ ಪಿಕ್ಚರ್ ಅದರ ಹಾಲೋಕಾಸ್ಟ್ ಅಲ್ಲಿ ನೋಡಲ್ಲ. ಹಾಲೋಕಾಸ್ಟ್ ಅಲ್ಲಿ ಏನೋ ಹಿಟ್ಲರ್ ಎಷ್ಟೋ ಜನ ಯಹೂದಿ ಜನ ಸುಟ್ಟು ಸಾಯಿಸಾಕದಲ್ಲ ಅದರ ಏನ್ ಸಾಧ್ಕೊಂಡಂಗೈತಿ? ಏನ್ ಪ್ರಯೋಜನ ಆಯ್ತಪ್ಪ? ಆ ಜನಗಳಿಗೇನೋ ಬುದ್ಧಿ ಬಂತ ಹೋಗ್ಲಿ, ಸರಿ ಹಿಟ್ಲರ್ಗೇನೋ ಬುದ್ಧಿ ಬಂತ, ಸರಿ ಓಲಿ ಬ್ಯಾಬಿಲೋನ್ ಏನರು ಈ ಆಂಟಿ ಕ್ರಿಸ್ಟ್ ಪೀರಿಯಡ್ ಅಲ್ಲಿ ಏನ್ಬಿಟ್ಟು ಎಷ್ಟೋ ಜನ ಕ್ರಿಶ್ಚಿಯನ್ಸ್ ಜೀವಂತವಾಗಿ ಸುಟ್ಟಾಕ್ಬಿಟ್ರು, ಏನ್ ಮಾಡ್ದಂಗಾಯ್ತೋ? ಏನಾರ ಪ್ರಯೋಜನ ಆಯ್ತಾ? ಜನಗಳನ್ನ ಬೆಂಕಿಗೆ ಹಾಕಿ ಸುಟ್ಟಾಕರೆ ಏನ್ ಮಾಡಕ್ಕಾಗಲ್ಲ. ಜನಗಳಿಗೆ ಅಂತ ದ್ವೇಷ ತೆಗೆದಿಕ್ಕೆ ಅವ್ರ ಕೆಟ್ಟತನ ತೆಗೆದಿಕ್ಕೆ ಸಾಧ್ಯ ಇಲ್ಲ.
ಅದರಿಂದ ಕೆಟ್ಟತನ ತೆಗಿಬೇಕು ಅಂತಂದ್ರೆ ಏನನ್ನ ಸುಡಬೇಕು ಹಾ ಕೆಟ್ಟತನ ಸುಡಬೇಕು ಕರೆಕ್ಟಾ ರೋಮನ್ಸ್ 12 ಚಾಪ್ಟರ್ ಲಾಸ್ಟ್ ವರ್ಸ್ ನೋಡಿದ್ದೀನಿ ಹೆಂಗ್ ಸುಡಬೇಕು ಅಂತ ರೋಮನ್ಸ್ 12 ಚಾಪ್ಟರ್ ಲಾಸ್ಟ್ ವರ್ಸ್ ದೇವ್ರು ಹೆಂಗ್ ಸುಡ್ತಾರೆ ನೋಡೋಣ ಮುಗ್ದೈತ ವಚನ ಸ್ವಲ್ಪ ಮೇಲೆ ನೋಡಿ ಒಂದ್ ವಚನ ಮೇಲೆ ನೋಡಿ ನೋಡ್ರ ಹೀಗೆ ಮಾಡಿದ್ರೆ ತಲೆಮೇಲೆ ಮಾಡ್ದಂಗೆ ಆಗ್ತದೆ ಕೆಂಡನ ಇದೇ ತರ ಸುಡೋದು ಅದರ ಸುಟ್ರೆ ಏನ್ ಸುಡ್ಬೇಕು ಅಂದ್ರೆ ದೇವ್ ತಲೆ ಸುಡ್ತಾರ ಅಂತನಾ ಈ ತರ ಮಾಡಿದ್ರೆ ತಲೆ ಮೇಲೆ ಏನ್ ಮಾಡ್ದಂಗೆ ಅವಾಗ ಏನ್ ಮೀನಿಂಗ್ ಅಂದ್ರೆ ಅವ್ನ್ ಇರೋಂತ ಎಲ್ಲಾ ಕೋಪನ ಏನ್ ಮಾಡ್ದಂಗೆ ಸುಟ್ಟು ಭಸ್ಮ ಮಾಡ್ದಂಗೆ ಇದೇ ತರ ದೇವ್ರೇನ್ ಮಾಡ್ತಾರೆ ಶಾಪದಿಂದ ಲೋಕವು ನುಂಗಿತು ಮಾಡಿರೋ ತಪ್ಪಳೆ ದೇವ್ರಿಗೆ ಶಿಕ್ಷೆ ಕೊಟ್ರು ಅರೆ ದೇವ್ರೇನ್ ಮಾಡಿದ್ರೆ ಇಷ್ಟಿಗೆ ಬಿಡಿಲ್ಲ ನೆಕ್ಸ್ಟ್ ಏನ್ ಕೊಡ್ತಾರೆ ಲೈಫ್ ಲೈಫ್ ಕೊಟ್ಟಿದ ತಕ್ಷಣ ಹೆಂಗಿರ್ತಾರೆ ಅಂತಂದ್ರೆ ಅವ್ರ ತಲೆ ಮೇಲೆ ಏನಿಟ್ಟಂಗೆ ಇರ್ತದೆ ಹ ಹೆಂಡ ಇಟ್ಟಂಗೆ ಎಲ್ಲಾ ಕೋಪ ಏನಾಗ್ಬಿಡ್ತದೆ ಎಲ್ಲ ಕೋಪ ಏನಾಗ್ತದೆ ಸಣ್ಣ ಕದಂಗೆ ಹೌದಪ್ಪ ಹಿಂಗಿಲ್ಲ ದೇವ್ರು ಮಾಡಿದ್ದೇನ್ರಿ ಕರೆಕ್ಟ್ ಇಷ್ಟಗಾರ ಬಿಟ್ಟಿರಲ್ಲ ನಾ ಮಾಡಿದ ತಪ್ಪಳಿಗೆ ಇನ್ನ ಕೊಡ್ಬೇಕು ಅಂತ ಜನಗಳು ಏನ್ ಮಾಡ್ತಾರೆ ಆತರ ಹೇಳ್ತಾರೆ ವಚನ ಇದೆ ಬೈಬಲಲ್ಲಿ ಅದರ ಅದೇ ಓದಿದ್ರಾ ಕೀರ್ತನ ವಚನ ಬರ್ತಾ ಅಂತೀನಿ 89 ಅಂತ ತಿಳ್ಕೊಂತೀನಿ ಕೀರ್ತನ ವಚನ ಬರ್ತಾ ಇದ್ರಿ ಏನಂತ ಬರ್ತಾರೆ ಅಂದ್ರೆ ಎಲ್ಲಿ ಬರ್ತಾರೆ ಓದಿ 89 ಕರೆಕ್ಟ್ ಸಾಮ್ಸ್ 89 ಹಾ ಓದ್ರಿ ಓದ್ರಿ 75 ಅತ್ತ ಓದಿ ಹಾ ಅದೇ ಹೇಳೋದು ಮನುಷ್ಯನ ಕೋಪವು ನಿನ್ನ ಘನಕ್ಕೆ ಏನಾಗ್ತದೆ ಸಾಧಕ ಯಾವಾಗ ಅಂದ್ರೆ ಅವ್ರ ಮೇಲೆ ದೇವ್ರ ಪ್ರೀತಿ ನೋಡಿಸ್ತಾರೆ ನೋಡ್ರಿ ಅಂತೀನಿ ಎಷ್ಟು ಪ್ರೀತಿ ನೋಡಿಸ್ತಾರೆ ಅಂತಂದ್ರೆ ಆ ಮನುಷ್ಯನಿಗೆ ಇರೋಂತ ಕೋಪ ಏನ ಬಿಡ್ಬೇಕು ಕೀರ್ತನೆ 76:10 76:10 ಅದರ ಅವ್ ಜನಗಳಿಗೆ ಏನ ಬಿಡ್ಬೇಕು ಹಂಗೆ ಆ ಕೋಪ ಕೋಪ ಎಲ್ಲ ಕಂಪ್ಲೀಟ್ ಹೋಗ್ಬೇಕು ಅದಕ್ಕೆ ನೋಡ್ರಿ ಇನ್ನೊಂದು ಕಡೆ ಹೇಳ್ತಾರೆ ಇಲ್ಲಿ ಜಕೇರಿಯಾ ಜಕೇರಿಯಾದಲ್ಲಿ ಒಂದು ವಿಷನ್ ಫಸ್ಟ್ ಚಾಪ್ಟರ್ 8th ವರ್ಸ್ ನೋಡಿಂತೀನಿ ಏನ್ ಬರ್ತಾರೆ ನೋಡೋಣ 1ನೇ ಅಧ್ಯಾಯದಲ್ಲಿ 8ನೇ ವಚನ ನೋಡಿ ನೋಡ್ರಿ ರಾತ್ರಿಯಲ್ಲಿ ಏನಾಯ್ತು ಒಂದ್ ದರ್ಶನ ಆಯ್ತು ಏನದು ನೋಡ್ರಿ ತಗ್ಗಿದ ಒಂದು ಇದ್ರಲ್ಲಿ ಒಂದ್ ತಗ್ಗಲ್ಲಿ ಯಾರು ನಿಂತಿದ್ದಂತೆ ಒಬ್ಬ ಮನುಷ್ಯ ನಿಂತಿದ್ದಂತೆ ಕರೆಕ್ಟಾ ಆ ಮನುಷ್ಯ ಯಾದ್ರ ಮೇಲೆ ಇದ್ರಂತೆ ಕೆಂಪು ಕುದುರೆ ಮೇಲೆ ಇದ್ರಂತೆ ಕರೆಕ್ಟಾ ಅವರು ಯಾವ ವೃಕ್ಷದ ನಡುವೆ ನಿಂತಿದ್ರು ಸುಗಂಧ ವೃಕ್ಷ ಅಂದ್ರೆ ಇದು ಒಳ್ಳೆ ಟ್ರೀನಾ ಇಲ್ಲ ಕೆಟ್ಟ ಟ್ರೀನಾ ಒಳ್ಳೆ ಟ್ರೀನೇ ಅಂದ್ರೆ ಅದು ಏಷ್ಯಾದಲ್ಲಿ ವಚನ ಬರ್ತಾರ ಒಳ್ಳೆ ಟ್ರೀ ನಡುವೆ ಏನ ಒಳ್ಳೆ ಒಂದು ಸಂದರ್ಭ ಅಂದ್ರೆ ಆದ್ರೆ ಮನುಷ್ಯನ ಇದ್ರಂತೆ ಅಲ್ಲಿ ಒಂದು ಕುದುರೆ ಮೇಲೆ ನಿಂತವ್ರಂತೆ ಕರೆಕ್ಟಾ ನೋಡಿ ಅವ್ರ ಕುದುರೆ ಮೇಲೆ ಕೂತವ್ರಂತೆ ಕರೆಕ್ಟಾ ಎಂತ ಕುದುರೆ ಕೆಂಪು ಕುದುರೆ ನೋಡಿ ನೆಕ್ಸ್ಟ್ ಆಮೇಲೆ ಏನಾಯ್ತು ಅವನ ಹಿಂದೆ ನೋಡಿ ಆರ್ಡರ್ ಹೆಂಗ್ ಬಂತು ಫಸ್ಟ್ ಕೆಂಪು ನೆಕ್ಸ್ಟ್ ಕಪಿಲ ಕಪಿಲನೇನ ಇವೆಲ್ಲ ನಾವು ಕೇಳೇ ಇಲ್ಲ ಅಲ್ರ ಕಪಿಲ ವಿಮಲ ಇವೆಲ್ಲ ಎಲ್ಲಿ ಕರ್ಕೊಂಡ್ ಬಂದ್ರಿ ನೋಡಿದ್ರ ಅಲ್ರ ಎಲ್ಲ ಎಲ್ಲ ರಾಮಾಯಣ ನೋಡಿದ್ರ ಅಲ್ರ ಆಕ್ಚುಲಿ ಕಪಿಲ ಅಂದ್ಬಿಟ್ರ ಹಂಗು ಸ್ಪೆಕ್ಟ್ ಅಂತ ಬರ್ಬೇಕು ಸ್ಪೆಕ್ಟ್ ಅಂದ್ರೆ ಏನು ಡಾಟ್ 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 ಆಗಿರೋದು ಮಚ್ಚೆ ಮಚ್ಚೆ ಆಗಿರೋದು ಅಂತ ಓಕೆನಾ ಅದೇ ತಮಿಳು ಓದೋದ್ರೆ ಗೊತ್ತಾಗಿರೋದು ಆಮೇಲೆ ಎಷ್ಟು ಕೊನೆ ಇದ್ದೀನ ಬಿಳಿ ಕುದುರೆ ಇವಾಗ ಕುದುರೆ ಕಲರ್ ಬರ್ತಾ ಬರ್ತಾ ಏನಾಗ್ತೈತೆ ವೈಟ್ ಆಗ್ತೈತೆ ಪ್ಯೂರಿಫೈ ಆಗ್ತೈತೆ ಅದರ ಪ್ರಕಟಣೆ ನೋಡಿದ್ರೆ ಕುದುರೆ ಕಲರ್ ಏನಾಗ್ತೈತೆ ಬರ್ತಾ ಬರ್ತಾ ಒರ್ಸ್ತಾ ಇರ್ತಾರೆ ಅದೇ ಆರ್ಡರ್ ರಿವರ್ಸ್ ಇಲ್ಲಿ ಅದರ ಇದೇನಂದ್ರೆ ಯೇಸು ಕ್ರಿಸ್ತ ರಾಜ್ಯದಲ್ಲಿ ಅವರು ಕುದುರೆ ಮೇಲೆ ಕೂತಿರ್ಬೇಕಾದ್ರೆ ಏನ್ ಮೀನಿಂಗ್ ಡಾಕ್ಟ್ರಿನ್ ರಾಜ್ಯದಲ್ಲಿ ಕೊಡಂತ ಫಸ್ಟ್ ಡಾಕ್ಟ್ರಿನ್ ಏನ್ ಗೊತ್ತಾ ಅವರು ಕೊಡೋದು ರ್ಯಾನ್ಸಮ್ ಕೆಂಪು ಅಂದ್ರೆ ಏನೋ ಬೈಬಲಲ್ಲಿ ರ್ಯಾನ್ಸಮ್ ಅದರ ದೇವ್ರ ರಾಜ್ಯದಲ್ಲಿ ಎಲ್ಲಾ ಮನುಷ್ಯರಿಗೂ ದೇವ್ರು ಕೊಡೋಂಥದ್ದು ಏನಂದ್ರೆ ದ ಫ್ರೂಟ್ ಆಫ್ ರೈಟಸ್ನೆಸ್ ರ್ಯಾನ್ಸಮ್ ರ್ಯಾನ್ಸಮ್ ಕೊಟ್ಟಿದ ತಕ್ಷಣ ಏನ್ಬಿಡು ದೇವ್ರ ಪ್ರೀತಿ ದೇವ್ರ ಪ್ರೀತಿ ಸುರಿಸ್ತಾರೆ ನೋಡ್ರಿ ಅಂತೀನಿ ಎಲ್ಲಾ ತಲೆ ಮೇಲೆ ಏನಿಟ್ಟಂಗೆ ಹಾಕ್ತಾರೆ ಅವಾಗ ಕೆಂಡ ಇಟ್ಟಂಗಲ್ಲ ಎಷ್ಟು ಕೋಪ ಇರ್ತಾರೆ ಮನುಷ್ಯನ ಯೋಚನೆ ಮಾಡಿ ಎಷ್ಟು ಜನ ಸತ್ತೋಗ್ಬಿಟ್ರು ಅದರ ಯೋಚನೆ ಮಾಡಿರ್ತೀನಿ ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟು ಜನ ಸತ್ತೋಗ್ಬಾರ ಅದರ ಏನ್ರಿ ಅವ್ರು ಸತ್ತೋಗಿ ನೋಡಿ ಎಷ್ಟು ಜನ ಏನ್ ಗೋಳಾಡ್ತಾರ ಏನ್ ಕೇಳೋದು ಫಸ್ಟ್ ಫಸ್ಟ್ ದೇವ್ರನ್ನ ಶಪಿಸೋದು ಅದೇ ಹೇಳ್ತಾರೆ ಶಾಪ ಭೂಮಿಯನ್ನು ನುಂಗ್ಬಿಡ್ತು ಅಂತಂದ್ರೆ ಇಮ್ಯಾಜಿನ್ ಮಾಡಿ ಮುಂದೆ ಬರೋ ಟ್ರಬಲ್ ಹೆಂಗಿರ್ಬೋದು ಯೇಸು ಹೇಳ್ತಾರಲ್ಲ ಆ ಟ್ರಬಲ್ ಕಮ್ಮಿ ಮಾಡಿದ್ರೆ ಒಬ್ಬ ಮನುಷ್ಯ ಕೂಡ ಅಂತ ಟ್ರಬಲ್ ಅಲ್ಲಿ ಮನುಷ್ಯ ಎಷ್ಟು ಗೋಳಾಡ್ಬೋದು ಎಷ್ಟು ದೇವ್ರ ಪ್ರಶ್ನೆ ಕೇಳ್ಬೋದು ಆ ಸತ್ತೋಗಿರೋದನ್ನೆಲ್ಲ ವಾಪಸ್ ಜೀವಂತಾಗ ತಂದ್ಬಿಟ್ಟು ದೇವ್ರನ್ನ ಕರ್ಕೊಂಡ್ಬಂದು ಜೀವಂತ ಮುಂದೆ ನಿಲ್ಸ್ಬಿಟ್ಟ ಅಂದ್ರೆ ಅವಾಗ ಹೆಂಗಿರ್ತದೆ ಇಡೀ ಕೋಪ ಏನ್ ಮಾಡ್ದಂಗೆ
ಹಣ್ಣಿಗೆ ಪಡೋದು ಅದಕ್ಕೆ ಏಷ್ಯಾ ಹೇಳ್ತಾಳು ಅಂತೀನಿ ಗೋ. ಆಮೇಲೆ ಆ ಜನಗಳೇನದು ಸುಟ್ಟು ಭಸ್ಮವಾದರು ಅಂತಂದ್ರೆ ಮೀನಿಂಗ್ ಅವಾಗಿರೋಂತ ಎಲ್ಲ ಕೋಪ ಎಲ್ಲಾನೇ ಮಾಡ್ತಾರೆ ದೇವರು ಸುಟ್ಟು ಭಸ್ಮ ಮಾಡ್ಬಿಡ್ತಾರೆ. ಆಮೇಲೆ ನೋಡಿ ನೆಕ್ಸ್ಟ್ ಏನ್ ಹೇಳ್ತಾರೆ ಏಷ್ಯಾ 24:6 ಕೆಲವರು ಮಾತ್ರ ಉಳ್ದವ್ರು ಅಂದ್ರೆ ಉಳ್ದಿರ್ತಾರೆ ಜೀವಂತವಾಗಿ ಕೆಲವು ಜನ ಆಗಿರ್ತಾರೆ ಉಳಿತಾರೆ ಎಲ್ಲರೂ ಏನಾಗೋದಿಲ್ಲ ಎಲ್ಲರೂ ಸರಿ. ಇವ್ರು ಈಗ ಹೋಗ್ತಾರೆ ನಿತ್ಯ ಜೀವಕ್ಕೆ ಏನ್ ಮಾಡ್ತಾರೆ ಹಂಗೆ ಕಂಟಿನ್ಯೂ ಮಾಡ್ತಾರೆ. ಅದ್ರ ಅದಕ್ಕೆ ನೋಡ್ಬೇಕಾದ್ರೆ ಹೇಳ್ತದೆ ಆತ ಏನಿದೆ ಎರಡು ಬಿಗಿತ್ ಕೈ ಇದೆ ಅಂತಂದ್ರೆ ಮರಣದ ಪಾತ್ರಲ್ಲೇ ಇದೆ ಎರಡು ಎರಡು ಬಿಗಿತ್ ಕೈಗಳಿದೆ. ಎಲ್ಲರೂ ಓದ್ಬಿಡಿ ಮುಗಿಸ್ಬಿಡಿ ಅಂತೀನಿ 19:20 ಓದ್ಬಿಡಿ. ಅದರಿಂದ ನೀವು ನಡಬೇಕಾಗಿರೋದು ಏನ್ ಮಾಡೋದು ನೀನು ನೀನು ಬರೇ ಅಂತ ಹೇಳ್ತಾರೆ. ಆಮೇಲೆ ನೋಡ್ರ ಏಳು ನಕ್ಷತ್ರಗಳಂದ್ರೆ ಏಳು ಸಭೆಯ ದೂತರು. ಅಂದ್ರೆ ಏನ್ ದೂತರು ಅಂದ್ರೆ ಪರಲೋಕದ ದೂತರು ಬರ್ತಾರ ದೂತರುಗಳಂದ್ರೆ ಏನ್ರಿ ಲಿಟರಲ್ ಆಗಿರಂತ ಪರಲೋಕದ ಬರುವಂತ ದೂತರುಗಳೇ ದೂತರ ಅಲ್ಲ. ಬೈಬಲ್ ಯಾರಿಗೆ ದೂತರು ಅಂತ ಹೇಳಿದ್ದಾರೆ ಏಂಜಲ್ಸ್ ಏಂಜಲ್ಸ್ ಅಂತ ಹೇಳ್ತಾರೆ. ಇನ್ನೇನ್ ಹೇಳ್ತಾರೆ ಅದರ ಹೀಬ್ರೂಸ್ ಹೇಳ್ತಾರಲ್ಲ ಹೀಬ್ರೂಸ್ ಎಲ್ಲಿ ಸಂದೇಶ ಸಾರೋರು ದೂತರು ಅಂತೆಲ್ಲ ಇದೆ ಹೀಬ್ರೂಸ್ ಹೀಬ್ರೂಸ್ ಅಲ್ಲಿ ಹೀಬ್ರೂಸ್ ಒಂದು ವಚನ ಬರ್ತದೆ ಅದರ ಎಷ್ಟು 13 chapter ಫಸ್ಟ್ ವರ್ಸ್ ಮರೆಯಬೇಡಿರಿ ಅತಿಥಿಗಳನ್ನ ಸತ್ಕಾರ ಮಾಡೋದನ್ನ ಮರಿಬೇಡ್ರಿ. ತಿಳಿದ್ರೆ ಯಾರ ಸತ್ಕರಿಸ್ಬಿಡ್ತಾರೆ ದೇವತೃಗಳನ್ನ ಅಂದ್ರೆ ಮನುಷ್ಯನ್ ಮಾಡಿದ್ರೆ ಯಾರು ಮಾಡ್ದಂಗೆ ಗೊತ್ತಿಲ್ಲ ನಾವು ದೇವತೃಗೆ ಮಾಡ್ಬೋದು ಅಂದ್ಬಿಟ್ಟು ಅಂದ್ರೆ ಹಂಗಾದ್ರೆ ಏನ್ ಮೀನಿಂಗ್ ಮನುಷ್ಯನ ದೇವತ ಅಂತ ಕರಿಬೋದಾ ಅಂತ ಕಾನ್ಸೆಪ್ಟ್ ಅಲ್ಲಿ ಬಂತ ಅಂದ್ರೆ ಸ್ವಲ್ಪ ಐಡಿಯಾನೇ ನನಗೆ ಒಂದು ಕ್ಲೂ ಏನಾಗ್ತದೆ ಸಿಗ್ತದೆ ಇಲ್ಲ ಅಂತಿಲ್ಲ ಅದ್ರೆ ಯಾಕಂದ್ರೆ ಡೆಫಿನೆಟ್ ಏನ್ ಮಾಡ್ತಾರೆ ಅಲ್ಲಿ ಈ ಗೊತ್ತಿಲ್ಲದ್ರೆ ಇವ್ರು ಮಾಡಿದ್ರೆ ಯಾರು ಮಾಡ್ದಂಗೆ ದೇವತೃಗೆ ಮಾಡ್ಬೋದು ಅಂತ ಹಂಗಾರೆ ಏನಂತಾರೆ ದೂತರುಗಳು ಮನುಷ್ಯನಾಗಿ ಬರೋದಕ್ಕೇನಿದೆ ಸಾಧ್ಯತೆ ಅಂತ ಅದೇ ಅದೇ ಪ್ರೂವ್ ಮಾಡೋದು. ಅಂದ್ರೆ ಆದ್ರೆ ಮನುಷ್ಯರು ದೂತರು ಆಗೋದಿಕ್ ಸಾಧ್ಯನಾ ದೂತರಾಗಿರೋರು ಮನುಷ್ಯರಾಗಿ ಬಂದ್ರೆ ಅವ್ರಿಗೇನ ಮಾಡಿದ್ರೆ ಯಾರಿಗೆ ಮಾಡ್ದಂಗೆ ನಂಗೆ ಗೊತ್ತಿಲ್ಲದ್ರೆ ಅವ್ರಿಗೆ ಮಾಡ್ದಂಗೆ ಅಂತಂದ್ರೆ ಆದ್ರೆ ಏನ್ರಿ ಮನುಷ್ಯರು ದೂತರು ಆಗೋದಕ್ಕೆ ಎಲ್ಲಪ್ಪ ವಚನ ಇದೆ ಅಂತಂದ್ರೆ ನೋಡಿ ಒಂದು ವಚನ ಇದೆ ಬ್ಯೂಟಿಫುಲ್ ಆಗಿದೆ ಮಲಾಖಿ 2:7 ಮಲಾಖಿ 2:7 ವಚನ ನೋಡ್ರ ಅವನು ಸೇನಾಧೀಶ್ವರನಾದ ಯಹೋವನ ದೂತನಾಗಿರೋ ಕಾರಣ ನೋಡ್ರ ಅವನ ಬಾಯಿನ ಹೆಂಗ್ ಕೇಳ್ಬೇಕಂತೆ ಧರ್ಮೋಪದೇಶ ಯಾರ ಬಗ್ಗೆ ಯಾಜಕನ ಬಗ್ಗೆ ಹೇಳೋದಿಲ್ಲ ಅದರ ಮಹಾಜಕ ಏನ್ರಿ ಯಾರ ದೂತ ದೇವರ ದೂತ ಅಂತೆ ಯಾಕಂದ್ರೆ ಅವನ ಬಾಯಿನಲ್ಲಿ ಏನಿದೆ ಅಂತೆ ದೇವರ ಧರ್ಮೋಪದೇಶ ಇರೋದು. ಹಂಗ ದೇವರ ಧರ್ಮೋಪದೇಶ ಯಾರ ಬಾಯಿನಲ್ಲಿ ಇರ್ತದ ಅವ್ರಲ್ಲಿ ಏನ್ರಿ ದೇವರ ದೂತ. ಅದಕ್ಕೆ ಸಭೆಗೆ 7 ದೂತರು ಅಂತಂದ್ರೆ 7 ಪ್ರಮುಖವಾಗಿ ದೇವರ ಸಂದೇಶನ ಕೊಡೋದಕ್ಕೆ ದೇವ್ರೆ ಮಾಡ್ತೀವಿ 7 ರೆಡಿ ಮಾ ಇಟ್ಟವ್ರ ಅದರ ಅದೇ ನೋಡಿರ್ತೀನಿ. ಇನ್ನೊಂದು ವಚನ ನೋಡಿ ಹಗಾಯಿ 1:13 ಹಗಾಯಿ 1:13 ವಚನ ನೋಡ್ರ ಯಹೋವನ ದೂತನಾದಂತ ಹಗಾಯ ನಂಗೆ ಹಗಾಯಿ ಪರಲೋಕದಿಂದ ಬಂದಿದ್ರ ಅಲ್ವರ ಇಲ್ಲ ಅಲ್ಲ ನೋಡಿ ಅಲ್ಲೇ ಹೇಳ್ತಾರೆ ಮುಂದೆ ಬದಿ ನೋಡ್ರ ಅದೇ ನಿಮ್ಮೊಂದಿಗೆ ಇದ್ದೀನಿ ಅಂತ ಹೇಳಿದಾಗ ನೋಡ್ಬೇಕಾದ್ರೆ ಯಾರು ದೇವ್ರನ್ನ ರೆಪ್ರೆಸೆಂಟ್ ಮಾಡ್ತಾರೋ ಅವ್ರಿಗೆಲ್ಲ ಏನ ಹೆಸರು ಏಂಜಲ್ ಆಫ್ ಗಾಡ್ ಅಂತ ಅರ್ಥ ಇದ್ರೆ ಅದ್ರೊಂಡ್ಬೇಕ್ರೆ ಮಾಂಸದಲ್ಲಿರೋಂಥ ದೇವ್ರ ಮಕ್ಕಳು ದೇವ್ರ ವಾಕಿನ ಸಾರದಿಂದ ಅವ್ರಿಗೆ ಏನಾಗಿದೆ ಸಾಧ್ಯತೆ ಇದೆ ದೇವರ ದೂತರಾಗೋದಕ್ಕೆ ಸಾಧ್ಯತೆ ಇದೆ ಅರ್ಥ ಆಯ್ತಾ. ಅದೇ ನೋಡ್ಬೇಕಾದ್ರೆ ಏನ್ರಿ 7 ದೂತರುಗಳು ಅಂತಂದ್ರೆ ಏನೋ ಪರಲೋಕದಲ್ಲಿ ಲಿಟಲ್ ಆಗ್ಯಾರ ಬರ್ತಾರೆ ಹಂಗೆ ಅವ್ರಿಗೆ ಆರೇಷ್ ಮಾಡ್ಕೊಂಡು ಹೋಗ್ತಾರೆ ಅಂತಲ್ಲ ಕೆಲಸ ಕೆಲಸ ಹೇಳ್ತಾರಲ್ಲ ನಾಲ್ಕು ದಿಕ್ಕಿನಿಂದ ಹೆಂಗ್ ಕಳಿಸ್ತೀನಿ ನಾಲ್ಕು ದೂತರುಗಳನ್ನ ಕಳಿಸಿ ಅವ್ರು ಏನ್ ಮಾಡ್ತಾರೆ ಭೂಮಿ ಎಲ್ಲ ಕಡೆ ಕಟ್ಟಕಡೆ ಸುವಾರ್ತ ಮಾಡ್ತಾರೆ ಇದು ಸುಗ್ಗಿ ಮಾಡ್ತಾರೆ ಹೇಳ್ತಾರೆ ಮತ್ತೆ 24 ಅಲ್ಲಿ ಲಿಟ್ರಲ್ ಆಗಿ ದೇವ್ರ ಏಂಜಲ್ಸ್ ಕಳಿಸ್ತಾರ ಸುಗ್ಗಿ ಮಾಡೋಕೆ ವ್ಯವಸ್ಥೆ ಮಾಡ್ರಿ. ಅಂದ್ರೆ ಏನಂದ್ರೆ ದೇವ್ರ ತನ ಮಕ್ಕಳಿಗೆಲ್ಲ ಏನ್ ಮಾಡ್ತಾರೆ ಉಪಯೋಗಿಸ್ಕೊಂಡು ಕೆಲಸ ಮಾಡ್ತಾರೆ. ಸೊ ನಾವೇನ್ ಮಾಡೋಣ ನಿಲ್ಸ್ಬಿಡೋಣ ದೇವ್ರ ಚಿತ್ತ ಅಂದ್ರೆ ಮುಂದಿನ ತಿಂಗಳು ಏನ್ ಮಾಡೋಣ ನಾವು ಕಂಟಿನ್ಯೂ ಮಾಡೋಣ. ಏನು ಡೌಟ್ಸು ಏನು ಕ್ವಶನ್ಸು ಮರಣ ಅಂದ್ರೆ ಹೆಂಗದೆ ಸರ್ ಇವಾಗ ಜನಗಳು ಬದುಕಿದಾರಲ್ಲ ಲಿಟ್ರಲ್ ಯಾರು ಬದುಕಿದ್ರು ಸತ್ಯ ತಿಳಿದ ಅಂತ ಮಕ್ಕಳ ಬಗ್ಗೆ ಹೇಳ್ತಾರೆ ನಾನು ಸತ್ಯ ತಿಳಿದಿರೋಂಥ ಲೋಕ ಜನಗಳು ಯಾರಿದ್ದಾರ ದೇ ಆರ್ ಆಕ್ಚುಲಿ ನಾಟ್ ಲಿವಿಂಗ್ ದೇ ಆರ್ ಡೈಯಿಂಗ್ ಅವ್ರಿಗೆ ಯಾರು ಬಾಳ್ತಾ ಇಲ್ಲ
ಆಕ್ಚುಲಿ ಏನ್ ಮಾಡ್ತಾರೆ, ಊಟದಾಗಿಂದ ಆ ಕೊನೆ ಮುಟ್ಟು ಉಸಿರು ಬಿಡ್ತಾರೆ ಗೊತ್ತಾ, ಆ ಮೂಮೆಂಟ್ ಅವ್ರಿಗೆ ಏನ್ ಮಾಡ್ತಾರೆ, ಮರಣ ಏನ್ ಮಾಡ್ತದ ದಿನ ಅನುಭವಿಸ್ತಾ ಇದಾರೆ. ಅದೇ ಯೇಸು ಕ್ರಿಸ್ತ ಏನ್ ಮಾಡೋದು, ಮರಣಕ್ಕೆ ಕಂಪೇರ್ ಮಾಡೋದು. ಅರ್ಥಾಯ್ತಾ? ಲಿಟ್ರಲ್ ಆಗಿ ಸಾಯೋದ್ ಯಾವುದು, ಸತ್ತ ಮೇಲೆ ಉಸಿರು ಬಿಟ್ಟು ಹೋಗ್ತಾರೆ ಗೊತ್ತಾ, ಅದು ಏನ್ರಿ ಆಕ್ಚುಯಲ್ ಡೆತ್. ಆದ್ರೆ ಅದಕ್ಕಿಂತ ಮುಂಚೆ ಆ ಪ್ರೊಸೆಸ್ ಇದೆ ಗೊತ್ತಾ, ಅದು ಕೂಡ ಏನ್ ಹೇಳ್ತಾರೆ, ಡೆತ್ ಅಂತ ಹೇಳ್ತಾರೆ ಅಲ್ಲಿ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಆದಂಗೆ ನೀ ಅಣ್ಣ ತಿನ್ಬಿಡ, ತಿನ್ನಿದೀನಿ ಆಗ್ತ ನೀನು ಸತ್ತೇ ಸಾಯಿ ಅಂತ ಹೇಳ್ತಾರೆ. ಇಂಗ್ಲೀಷ್ ಹೇಳ್ಬಿಡ್ತಾರೆ ಡೈಯಿಂಗ್ ದೋಷಲ್ ಡೈ ಅಂತ ಹೇಳ್ತಾರೆ ಇಂಗ್ಲೀಷ್ ಹೇಳ್ಬೇಕು. ಹಂಗೆ ಮೀನಿಂಗ್ ಅಂದ್ರೆ ಸತ ಬಿಡ್ತೀಯ ಅಂತಲ್ಲ, ಏನ್ ಬಿಡ್ತೀವಿ ಹಾ ದಿನಾನಿತ್ಯ ಸಾಯ್ತಾ ಸಾಯ್ತಾ ಕೊನೆಗೆ ಅಂತ ನೀನು ಸತ್ತ ಹೋಯ್ತೀಯ ಅಂತ ಬಿಡ್ತಾರೆ. ಡೈಯಿಂಗ್ ದೋಷಲ್ ಡೈ ಅನ್ನ ಮೀನಿಂಗು ನಿಧಾನವಾಗಿ ನೀನು ಅನುಭವಿಸಿ 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 ಏನಾಗ್ತೀಯ ನೀನು ಕೊನೆಗೆ ಸಾಯ್ತಾ 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 ಏನಾಯ್ತೀಯ ಕೊನೆಗೆ ಸತ್ತೇ ಹೋಯ್ತೀಯ ಅಂದ್ಬಿಟ್ಟು. ಓಕೆನಾ? ಅದಕ್ಕೆ ಕಾಣ ಏನ್ಬಿಡ್ತ ಕಾಣ ಏನ್ಬಿಡ್ತ ವಾರ್ತೆ ಸತ್ತೇ ಸಾಯಿವೆ ಅಂತ ಅದ್ ಕೇಳೋದು. ಅನೇಮಿ ನೀಗ ನೀನೇನ್ ಬದುಕೋದಿಕ್ಕೆ ಆಗಲ್ಲಪ್ಪ, ಹೆಂಗೇ ಅಂತ ಡೆಫಿನೆಟ್ಗೆ ಸತ್ತ ಹೋಯ್ತೀಯ ಅಂತ ಆತರ. ಇವಾಗ ಆ ಹಾಸ್ಪಿಟಲ್ ಇದೆ ಅಂತ ಪೇಷಂಟ್ ಅದರ ಕ್ರಿಟಿಕಲ್ ಸ್ಟೇಜ್ ಅದರ ಏನ ಬದುಕ್ ಕೊಡ್ತೀನ ಅಂತ ಕೇಳಿದ್ರೆ ಡಾಕ್ಟರ್ ಏನ ಅವ್ರು ಹೇಳಲ್ಲ, ಬೇರೆಯವ್ರಿಗೆ ಏನ್ ಹೇಳ್ತಾರೆ ಮೋಸ್ಟ್ಲಿ, ಏ ಬಿಡಪ್ಪ ಏನಾಗ್ಬಿಡ್ತಾರೆ ಸತ್ತೋಗ್ಬಿಡ್ತಾನೆ ಏಮಿ ನೀಗ ಹೇಳ್ತಾರೆ. ಆ ಮೂಮೆಂಟ್ ಎಲ್ಲ ಹೇಳ್ತಾರೆ, ಅಯ್ಯೋ ಪ್ರೊಸೆಸ್ ಶುರು ಆಗ್ಬಿಟ್ಟಿದೆ ಮೀನಿಂಗ್ ಅದರ ಆ ಒಂದು ಕೌಂಟ್ ಡೌನ್ ಏನಾಗ್ಬಿಟ್ಟಿದೆ ಇವಾಗ ಶುರು ಆಗ್ಬಿಟ್ಟಿದೆ ಅಂತ. ದೋ ಇ ಮೆಟ್ ಬಿ ಲಿವಿಂಗ್ ಇನ್ ದ ಬೆಡ್, ಆಕ್ಚುಲಿ ಇಸ್ ಏನಂತಾರೆ ದಟ್ ಪ್ರೊಸೆಸ್ ಏನಾಗ್ಬಿಟ್ಟಿದೆ ಅಲ್ಲಿ ಆಡಿ ಆರಂಭ ಆಗ್ಬಿಟ್ಟಿದೆ ಅಂತ ಮೀನಿಂಗ್. ಅದರ ಇದೇ ದೇವ್ರ ದೃಷ್ಟಿಯಲ್ಲಿ ಒಂದು ಮರಣ ಅಂತಂದ್ರೆ ಹುಟ್ಟದಾಗಿಂದ ಮನುಷ್ಯ ಏನ್ ಮಾಡ್ತಾನೆ ಅನ್ಭವಿಸ್ಕೊಂಡು ಕೊನೆ ಉಸಿರೋರ್ಗೆ ಏನ್ ಮಾಡ್ತಾವನ ಸಾಯ್ತಾ ಸಾಯ್ತಾ ಸಾಯ್ತಾನೆ. ಅದಕ್ಕೆ ಹೆಸರು ಬಿಸಿಡಿದ್ರು ಸತ್ತೋರು ಸತ್ತೋರ್ನ ಏನ್ ಮಾಡ್ಲಿ ಹೋಗ್ಬಿಟ್ಟು ಇಂಥ ಲೋಕದ ಸತ್ತೋಗಿದ್ರಲ್ಲ ಅವ್ರೋಗ ಏನ್ ಮಾಡ್ಲಿ, ಆಕ್ಚುಲ್ ಆಗಿ ಸತ್ತೋಗಿರೋ ಅವ್ರಿಗೆ ಏನ್ ಮಾಡ್ಲಿ ಉತ್ತರ ಕ್ರಿಯೆ ಮಾಡ್ಲಿ ನೀವು ಟೆನ್ಷನ್ ಬಿಡಿ. ದೇವ್ರ ಮಕ್ಳು ಏನ್ ಮಾಡಕ್ ಹೋಗ್ಬಿಡ್ತು, ಯಾರೋ ಸತ್ತೋಗ್ಬಿಟ್ಟರು ಗಿಟ್ಟವ್ರು ಮಾಡಿದ್ರು ಫಸ್ಟ್ ಹೋಗಿ ಏನ್ ಮಾಡೋದು ಅಲ್ಲಿ ಅಟೆಂಡೆನ್ಸ್ ಹಾಕಿ ಹೋಗ್ಬಿಡ್ರು. ಅವರ ದೇವ್ರ ಮಕ್ಳು ಸತ್ತಿರೋ ಅದೊಂಥರ ಬಿಡಿ, ದೇವ್ರ ಮಕ್ಳು ಅಲ್ದಿರ ಬೇರೆ ಸತ್ತಾರೆ ಫಸ್ಟ್ ಟೈಮ್ ಏನ್ ಮಾಡ್ತೀರಿ, ಮದುವೆ ಮುಂಜಿ ಗಂಜಿ ಅದೆಲ್ಲ ಐತಲ್ಲ ಸೋ ಕಾಲ್ ಇದೆಲ್ಲ ಫಸ್ಟ್ ಹೋಗಿ ಅಟೆಂಡೆನ್ಸ್ ಹಾಕ್ಬಿಡ್ತೀರ, ಅಯ್ಯೋ ಲೈಫ್ ಏನ್ ಯಾವ್ದು ಸಿಕ್ಕಲ್ವಾ ಅಂತ. ಇವಾಗ ಸಿಕ್ಕಿದ್ರೆ ನೆಕ್ಸ್ಟ್ ಏನ್ ಮಾಡ್ತಾರೆ ದೇವರಾಜದಲ್ಲಿ ಸಿಕ್ಕೇ ಸಿಗ್ತಾರೆ. ಅದನ್ನ ಅದಕ್ಕಾಗಿ ನಾವೇ ಮಾಡೋದು ಲೋಕದವ್ರ ತರ ದುಃಖಿಸೋದಕ್ಕೆ ಹೋಗ್ಬಿಡ್ತು. ಓಕೆನಾ? ಸರಿ, ಬೇರೆ ಏನಾದ್ರು ಡೌಟ್ಸು?